ಆತ್ಮೀಯ ಮಿತ್ರರಿಗೆ ಯುವ ಲೈವ್ನ ವಿಶೇಷವಾದ ಟಾಕ್ ಇಟ್ ಈಸಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಅಫ್ಕೋರ್ಸ್ ಹೆಸರು ಟಾಕ್ ಇಟ್ ಈಸಿ ಅಂತಿದೆ. ಐ ಡೋಂಟ್ ಥಿಂಕ್ ಇವತ್ತು ತುಂಬ ಟಾಕ್ ಇಟ್ ಈಸಿ ಆಗಿರುತ್ತೆ ಅಂತ ನಂಗೆ ಅನ್ಸಲ್ಲ. ಬಿಕಾಸ್ ವಿಚಾರಗಳು ತುಂಬ ವಿಭಿನ್ನವಾಗಿರುವಂಥ ನೆಲೆಕಟ್ಟಿನಲ್ಲಿ ಹರಿದಾಡ್ಲಿಕ್ಕಿದೆ ಮತ್ತು ನಮಗೆಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ವಿಚಾರಗಳು ಇವತ್ತು ಸಿಗಲಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಅಫ್ಕೋರ್ಸ್ ನಿನ್ನೆ ಮೊನ್ನೆಯಿಂದ ನಾವೆಲ್ಲರೂ ಹೇಳ್ಕೊಂಡೇ ಬಂದಿದ್ವಿ, ಇವತ್ತು ನಾವು ಈ ಲೈವ್ನ ವಿಶೇಷವಾಗಿ ನಡೆಸ್ತಾ ಇರೋದು ನಟ ನಿರ್ದೇಶಕ ಉಪೇಂದ್ರ ಅಂತಂದರೆ ಬಹುಶಃ ತುಂಬ ಚಿಕ್ಕದ್ದು ಅಂತ ಅನಿಸುತ್ತೆ. ಉಪೇಂದ್ರ ಒಂದು ತುಂಬ ವಿಶಾಲವಾದ ಹೃದಯವುಳ್ಳ ಅಥವಾ ರಾಷ್ಟ್ರದ ಕುರಿತಂತೆ ತುಂಬ ಆಲೋಚನೆ ಮಾಡುವಂಥ ಬದಲಾವಣೆಯ ತುಡಿತವುಳ್ಳ ಒಬ್ಬ ಅಪರೂಪದ ನಾಯಕ ಅನ್ನುವಂಥ ಭಾವನೆಯಿಂದ ಇವತ್ತು ಯುವ ಲೈವ್ನ ಟಾಕ್ ಇಟ್ ಈಸಿನಲ್ಲಿ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಉಪೇಂದ್ರ, ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತನಾಡುವಂಥ ಅವಕಾಶ ಸಿಕ್ಕಿದ್ದು. ಪ್ರಜಾಕೀಯದ ಕಲ್ಪನೆಯ ನಂತರ ಅಂತೂ ಮಾತಾಡಬೇಕು ಅನ್ನೋದು ಬಹಳ ಇತ್ತು. ಇನ್ಫ್ಯಾಕ್ಟ್ ತುಂಬಾ ಜನನು ಅನ್ಕೊಳ್ತಿದ್ರು ಒಂದ್ಸಲ ಯಾವತ್ತಾದ್ರೂ ಉಪೇಂದ್ರ ಅವ್ರನ್ನ ಮಾತನಾಡಿಸಬೇಕು ಅಂತ ಯುವ ಲೈವಲ್ಲಿ ನಮ್ಗೆ ಅನ್ನಿಸ್ತಾ ಇತ್ತು. ಸೊ ವೆರಿ ಗುಡ್ ಅಂಡ್ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸರಸ್ವತಿ ಪುತ್ರರಿಗೆ, ನನಗೆ ತುಂಬಾ ಸಂತೋಷ. ನಿಮ್ಮ ನಾಲ್ಗೆ ನಲ್ದಾಡುತ್ತೆ ಸರಸ್ವತಿ. ದೊಡ್ಡ ಮಾತು. ನಾನು ನೇರವಾಗಿ ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ. ಅಫ್ಕೋರ್ಸ್ ಸುಮ್ಮನೆ ಶುರು ಮಾಡೋಕೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಜನ ತರುಣರಿಗೆ ಸಿನಿಮಾದ ಆಸಕ್ತಿ ಬಹಳ ಬೇಕು ಅಂದ್ಬಿಡುತ್ತೆ. ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು, ಆ್ಯಕ್ಟ್ ಮಾಡಬೇಕು, ನಾನು ಕತೆ ಬರೆದಿದ್ದೀನಿ. ಇನ್ಫ್ಯಾಕ್ಟ್ ನಮಗೂ ಯಾರೋ ಪ್ರಶ್ನೆ ಕಳಿಸಿದ್ರು, ನಾನು ಕತೆ ಬರೆದಿದ್ದೀನಿ ಸಿನಿಮಾ ಮಾಡ್ತಾರೆ ಕೇಳಿಯವರು ಅಂತ. ಸೊ ನಿಮಗೆ ಸಿನಿಮಾ ಆಸಕ್ತಿ ಹೇಗೆ ಶುರುವಾಯಿತು? ಅದು ಗೊತ್ತಿಲ್ಲ ನಿಜವಾಗ. ನಾನು ಏನಂದರೆ ಇನ್ನು ಒಂದು ಮೈಕ್ರೋ ಪ್ಯಾಟರ್ನ್ ಒಂದು ಕೆಲಸಕ್ಕೆ ಒತ್ತಾಡಿದವ್ರು ನಾನು. ಏನಂದರೆ ಬದುಕು ಎಲ್ಲರಿಗೂ ಇದ್ದೇ ಇರುತ್ತೆ ಕಷ್ಟಗಳು, ಆ ಥರ ಏನೋ ಒಂದು ಒಂದು ಸಂಬಳ ಬಂದರೆ ಏನೋ ಒಂದು ಇದು ಅಂತ. ಅದಾಗಲಿಲ್ಲ. ಅದಾದ್ರ ಮೇಲೆ ಗೊತ್ತಿಲ್ಲದೇನೆ ಏನೋ ಅದೇನೋ ಡ್ರಾಮಾಗಳು ಬರೋಕ್ಕೆ ಶುರು ಮಾಡಿದೆ, ಇದು ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲೇ ಇದು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಇದೇ ಹೇಳಿದ್ರೆ ನಿಮಗೆ ಏನೇಳಿ ಇದೊಂದು ಏನೋ ಒಂದು ಮಾಡಬೇಕು ಅಂತೇನೋ ವಿಚಿತ್ರವಾಗಿ ಸ್ಟಾರ್ಟ್ ಆಯಿತು. ಏನೋ ಒಂದು ಬದುಕು ಒಂದು ಕಡೆ ರೂಪ ಏನೋ ಮಾಡ್ಕೊಬೇಕು, ಜೊತೇಲಿ ಇದೇನೋ ಒಂದು ಕಾಡ್ತಾನೆ ಇತ್ತು. ಇದಕ್ಕೆ ದಾರಿ ಹೆಂಗೆ ಅಂದರೆ ಫಸ್ಟ್ ಪಾಪ್ಯುಲರ್ ಆಗಬೇಕು. ನಾನು ಪಾಪ್ಯುಲರ್ ಆಗಬೇಕಾದ್ರೆ ಎಲ್ಲಿಗೂ ಹೋಗಬೇಕು, ಸಿನಿಮಾಗೆ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಕಥೆಗಳು ಹಾಡುಗಳು ಬರೋದು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಂದರೆ ಸಿನಿಮಾದ ಬೀಜ ರಾಜಕೀಯದೊಳಗಿತ್ತು ಅಂತ ಹೇಳ್ಬೋದು. ವಂಡರ್ಫುಲ್, ಫೈನ್. ಆದರೆ ಉಪೇಂದ್ರ ಅವ್ರು ನೋಡುವಾಗ, ಇವನ್ ಇನ್ಫ್ಯಾಕ್ಟ್ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದೆ, ಎ ಫಿಲಮ್ ಬಂದಾಗ ಎ ಫಿಲಮ್ ನೋಡಲೇಬೇಕು ಅಂತ ಜೊತೆಲಿರೋರು ನೋಡ್ಕೊಂಡು ಬಂದ್ಬಿಟ್ಟಿದ್ರು. ಯೂಶ್ವಲಿ ನಾನು ಫಿಲಮ್ ಹೋಗೋದು ಕಡಿಮೆ ಇತ್ತು, ಬಟ್ ಎ ನೋಡಲೇಬೇಕು ಅಂತ ಆ ಥರದ್ದೊಂದು ಹವಾ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಎ ಅಂತ. ಸೊ ಎ ಫಿಲಮ್ ನೋಡುವಾಗ ಅಥವಾ ಆನಂತರ ಬಂದಿರುವಂಥ ಅನೇಕ ಫಿಲಮ್ಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆಧ್ಯಾತ್ಮದ ತುಡಿತ ಉಪೇಂದ್ರ ಅವರಿಗೆ ಇತ್ತು ಅಂತ ನನಗೊಂದು ಪ್ರಶ್ನೆ ಸುವರ್ಣ ಶರ್ಮಾ ಪ್ರಾಬಬ್ಲಿ ನಂಗೆ ಕೇಳಿದ್ರು, ಅವರು ಆಧ್ಯಾತ್ಮ ಶುರುವಾಗಿದ್ದು ಎಲ್ಲಿಂದ ಅಂತ. ಐ ಡೋಂಟ್ ಥಿಂಕ್ ಎಲ್ಲೆಂದರೂ ಶುರುವಾಗುತ್ತೆ ಅಂತ ಅನ್ಸಲ್ಲ, ಯಾವಾಗಲೂ ಒಂಥರ ಹುಟ್ಕೊಳ್ಳುತ್ತೆ. ಬಟ್ ವೆನ್ ಡಿಡ್ ಯು ನೋಟಿಸ್ ನನ್ನೊಳಗೆ ಈ ಥರದ್ದೊಂದು ತುಡಿತ ಇದೆ ಅಂತ? ಇಲ್ಲ, ಆ್ಯಕ್ಚುಲಿ ಏನು ಆಧ್ಯಾತ್ಮ ಅಂದರೆ ಮೂಲ ಕ್ವಶನ್ಗೆ ಹೋಗುತ್ತೆ, ಅಗೇನ್ ಇಟ್ಟು ಹೀಗೆ ವಾಪಸ್ ಬರುತ್ತೆ. ನಮ್ಮೊಳಗಡೆ ಒಂದು ಹೋರಾಟ ನಡೀತಿರುತ್ತೆ, ಏನಂದರೆ ಅದೇ ಸಮುದ್ರ ಮಂಥನ ಆಗುತ್ತೆ. ಕರೆಕ್ಟ್ ನೋಡಿ, ನಮ್ಮ ಸಿನಿಮಾದಲ್ಲೂ ಅದು ನಡೀತದೆ. ಒಂದು ಸ್ಕ್ರಿಪ್ಟ್ ಅಂದಾಗ ಒಬ್ಬ ಹೀರೋ ಒಬ್ಬ ವಿಲನ್ ಬರ್ತಾನೆ, ಒಂದು ಯಾವುದೋ ಒಂದು ಥಾಟ್ ಬರುತ್ತೆ, ಅದನ್ನು ಏನು ಹಾಕಿ ಅದನ್ನು ರುಬ್ಬಿ ಮಾಡಿ ಅವಾಗ ಒಂದೊಂದೇ ಐಟಮ್ ಹೊರಗೆ ಬರುತ್ತೆ, ಏನು ಅಮೃತ ಬರುತ್ತೆ. ಅಷ್ಟು ಕೆಪಾಸಿಟಿ ಇರೋನು ಅಮೃತ ಸೃಷ್ಟಿ ಮಾಡ್ತಾನೆ. ಕೆಲವರು ಬೇಗ ಸ್ಯಾಟಿಸ್ಫೈ ಆದವರು ಸಣ್ಣ ಪುಟ್ಟ ಮಾಡ್ತಾರೆ. ಸೊ ಅದೇ ಥರ ಜೀವನನೇ ಕಾಡೋಕ್ಕೆ ಶುರುವಾಯಿತು. ಯಾಕಂದ್ರೆ ನನ್ನ ಸಿನಿಮಾಗಳು ಜೀವನಕ್ಕೆ ಶತ್ರುವಾಗಿ ತಗೊಳಕ್ಕೆ ಶುರು ಮಾಡಿದೆ. ಆಮೇಲೆ ಫಿಲಾಸಫಿ ನನ್ನೊಳಗೆ ಆಗ್ತಿರೋದನ್ನೇ ನಾನು ಸಬ್ಜೆಕ್ಟ್ ಮಾಡಿಕೊಂಡೆ, ಅವು ನನ್ನೊಳಗೆ ಕಾಡೋಕ್ಕೆ ಶುರುವಾಯಿತು. ಸೊ ಈ ಕಾಡ್ತಾ ಕಾಡ್ತಾ ಏನು ನಾನೇನು ಅಧ್ಯಾತ್ಮ ಇದಾಗಿದ್ದೀನಿ ಅಂತಲ್ಲ, ಇನ್ನೂ ಕೂಡ ದಾರಿನೇ ಇದ್ದೀನಿ ಅಲ್ಲ. ಬಟ್ ನಿಮ್ಮ ಫಿಲಮ್ಸ್ ನೋಡಿದರೆ ಆಬ್ವಿಯಸ್ಲಿ ಅದರಲ್ಲಿ ಏನೋ ಒಂದು ಮಹತ್ವದ ಸಂದೇಶ ಅಂತೂ ಇರುತ್ತೆ. ಅದು ಈ ಥರದ್ದೇ. ಯಾವುದನ್ನ ಇನ್ಫ್ಯಾಕ್ಟ್ ಜಿಡ್ಡು ಕೃಷ್ಣಮೂರ್ತಿ ಹೇಳಲಿಕ್ಕೆ ಟ್ರೈ ಮಾಡ್ತಾರೋ, ಯಾವುದನ್ನ ಓಶೋ ಎಲ್ಲೋ ಒಂದು ಹೇಳಲಿಕ್ಕೆ ಟ್ರೈ ಮಾಡ್ತಿರ್ತಾರೋ, ಅದನ್ನು ಸಿನಿಮಾಟೋಗ್ರಫಿ ಅಥವಾ ಸಿನಿಮೈಸ್ ಮಾಡಲಿಕ್ಕೊಂದು ಪ್ರಯತ್ನ ಪಡ್ತಿರ್ತಾರೆ ಅಂತ ಅನ್ಸುತ್ತೆ. ಮತ್ತು ನಿಮ್ಮ ಸ್ಕ್ರೀನ್ ಪ್ಲೇ ಕೂಡ ಯಾವಾಗಲೂ ಅದು ಹೋಗುವ ದೃಷ್ಟಿ ನೋಡಿದ್ರೆ ಹೇಗೆ ತಲೆ ಓಡುತ್ತೋ ಹಾಗೆ ಓಡ್ತಿರುತ್ತೆ ಅಂತ. ಇಲ್ಲ, ಅದು ಏನಂದರೆ ಮೊದಲನೇದೇ ನನ್ನೊಳಗೆ ಒಂದು ಅನ್ಸಾಟಿಸ್ಫ್ಯಾಕ್ಷನ್. ಹ್ಯಾಪಿನೆಸ್ ಅಂದ್ರೆ ಏನು ಅಂತ, ಹ್ಯಾಪಿ ಆಗಿರಬೇಕು ಅಂತ ಎಲ್ಲರ ಆಸೆ ಅಲ್ವಾ? ನನ್ನೊಳಗೆ ಫಸ್ಟ್ ಹುಡ್ಕೊಳ್ಳೋಕೆ ಮಾಡಿದ್ರು ಏನು ಹ್ಯಾಪಿನೆಸ್? ನಾನು ಹ್ಯಾಪಿ ಆಗಿದ್ದೀನ, ಓಕೆ ಗಾಡಿ ತೊಗೊಂಡು ಓಡಿದ್ರೆ ಹ್ಯಾಪಿ ಆಗಿದ್ದೀನ, ಫಿಲಮ್ ಸಕ್ಸಸ್ ಆಯಿತು, ಇದೇ ಹ್ಯಾಪಿನೆಸ್ ಅನ್ನೋ ಸ್ಟೇಟಸ್ ಏನು ಅಂತ ಫಸ್ಟ್. ಇದು ಹ್ಯಾಪಿನೆಸ್, ಅರೆ ಇದು ಶಾಶ್ವತ ಅಲ್ಲ, ಬಟ್ ಇದು ನನಗೇನು ಮಜಾ ಸಿಗ್ತಿರಲಿಲ್ಲ, ಏನು ಆ್ಯಕ್ಚುಲಿ ಏನು ಆ್ಯಕ್ಚುಲಿ ಅಂತ ಕೊನೆಗೆ ಅನ್ಸಿದ್ದು. ನಾನು ಎಲ್ಲಿಂದ ಹೊರಟೆ ಆ್ಯಕ್ಚುಲಿ, ಏನಕ್ಕೆ ಹೊರಟೆ, ಯಾಕಾದ್ರು ನನ್ನಲ್ಲಿ ಬಂತು, ಮೋಸ್ಟ್ಲಿ ಅದೇ ಅದಕ್ಕೆ ನಾನು ಹುಟ್ಟಿರ್ಬೋದು, ಇಲ್ಲ ಅದನ್ನು ಮಾಡಲೇಬೇಕು, ಈ ಥರ ಆ ಥರ. ಸೊ ಈ ಹುಡುಕಾಟದಲ್ಲಿ ಬಂತು. ಸೊ ಈ ಹುಡುಕಾಟ ಅಂದರೆ ಸ್ಟಾರ್ಟೆಡ್ ವಿತ್ ಸಿನಿಮಾ, ಅದರ ನಂತರ ಆಧ್ಯಾತ್ಮದ ಆ ಸಿನಿಮಾದೊಳಗೆ ಎಳೆ ಅಂತರೋದು ವೆರಿ ರೇರ್. ಬಹುಶಃ ಉಪೇಂದ್ರ ಬಿಟ್ಟರೆ ಇನ್ಯಾರೂ ಈ ಥರದೊಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಕೊಡುವಂಥ ಕಾನ್ಸೆಪ್ಟು ಮತ್ತು ಅದನ್ನು ನೀವು ಹೇಳಲಿಕ್ಕೆ ಪ್ರಯತ್ನ ಪಡುವಂಥ ರೀತಿ ಅದು ಯೂತನ್ನು ಭಾಳ ಚೆನ್ನಾಗಿ ಹಿಡಿದಿಡುತ್ತೆ. ದಟ್ಸ್ ವಾಟ್ ಐ ಅಬ್ಸರ್ವ್. ಬಟ್ ನನಗೆ ಈ ಎಲ್ಲ ಸರ್ಕಸ್ಸಿನ ನಡುವೆ, ಸಿನಿಮಾ ಒಂದು ಸರ್ಕಸ್ಸೇ, ಬಹುಶಃ ನೀವ್ಯಾರು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಅಂದರೆ ನೀವು ಅಷ್ಟು ಜನರನ್ನು ಒಟ್ಟುಗೂಡಿಸ್ಬೇಕು ಮಾಡಬೇಕು, ಸರ್ಕಸ್ಸಿನ ನಡುವೆ
ರಾಜಕೀಯ ಯಾವಾಗ ಎಂಟರ್ ಆಗ್ಬಿಡ್ತು ಅಂಡ್ ಹೇಗೆ? ಇಲ್ಲ, ರಾಜಕೀಯ ನನ್ನೊಳಗೆ ಇನ್ನೂ ಎಂಟ್ರ್ ಆಗಿಲ್ಲ, ಅದು ಆಗೋದೂ ಇಲ್ಲ, ಮೋಸ್ಟ್ ಪ್ರಾಬ್ಲಿ ಲೈಫ್ ಅಲ್ಲೇ ಆಗಲ್ಲ ಅದು. ಈ ಪ್ರಜಾಕೀಯ ಅನ್ನೋದು ಮುಂಚೆಯಿಂದ ಅಂದ್ರೆ ಒಬ್ಬ ಪ್ರಜೆಯಾಗಿ ನಾನು ಹೇಳಿದ್ರು ಏನು ಎಲ್ಲರಿಗೂ ಇರುತ್ತಿದ್ದು ನನ್ನೊಳಗೆ ಅಂತಲ್ಲ, ಎಲ್ಲರಿಗೂ ಇರೋದು ಇದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗಾಗಬಾರ್ದು, ಯಾಕೆ ಹಿಂಗಿದೆ, ಇದು ಎಲ್ಲರಲ್ಲೂ ಕಾಡುತ್ತೆ. ನಾನು ಸ್ವಲ್ಪ ಜಾಸ್ತಿ ಕಾಡಿರ್ಬೋದು, ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿರ್ಬೋದು ನಾನು. ಸೊ ಅವಾಗ ಅನ್ಸಿದ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದಾಗ ಅಲ್ಲಿ ನಿಜವಾದ ಹೀರೋ ಸ್ಟಾರ್ಟ್ ಆಗ್ತಾನೆ. ಅಂದರೆ ಒಪ್ಕೊಂತೀನಿ ನಾನು ಸೋಲ್ನ ಅಂತ, ನಿಜವಾದ ಹೀರೋಗಳಾಗದು ಅವಾಗ ಸಮಸ್ಯೆ ಇಟ್ಕೊಂಡು ಇದನ್ನ ನಾನು ಸೋತೋಗ್ತೀನಪ್ಪ, ಇದಕ್ಕೆ ಸರೆಂಡರ್ ಆಗ್ತೀನಿ ಅಂದ್ರೆ ನಾನು ಹೀರೋ ಆಗಿ ಪ್ರಯೋಜನ ಇಲ್ಲ ಅನ್ನಿಸ್ತು. ಇಲ್ಲ, ಯಾಕಾಗಲ್ಲ, ಯಾಕಾಗಲ್ಲ, ನನ್ನೊಳಗೆ ಆಗಲ್ವಾ ಅಂತ ಈ ಹೋರಾಟ ಆಗಿಲ್ಲ ಆಗುತ್ತೆ. ಅವಾಗಲೇ ಎಲ್ಲ ಮತ್ತೆ ಏನೇಳಿ ಎಲ್ಲವನ್ನು ಹುಡುಕಿ ಹುಡುಕಿ ಕೊನೆಗೆ ಅನ್ಸುತ್ತೆ ಯಾವ ಲೆವೆಲ್ ಹೋಯ್ತು ನನಗೆ ಅಂದರೆ ಕರೆಕ್ಟಾಗಿ ಇದೆ ಅಲ್ಲ ಅಂತಲೂ ಒಂದು ಪರಿಸ್ಥಿತಿ ಬಂತು. ಉಪ್ಪಿಟ್ಟು ಸಿನಿಮಾ ಮಾಡಿದ್ದು ಅದೇ, ಯಾವ ದೇಶಕ್ಕೆ ಏನು ಬೇಕೋ ಅದು ಕರೆಕ್ಟ್ ಆಗಿದೆ. ನಿನಗೆ ಆ ಥರ ಆಸೆ ಇದ್ರೋಗಪ್ಪ ಅಮೆರಿಕಾ ಹೋಗಿ ಬದುಕೋಗಿಲ್ಲ, ಯಾವುದೋ ಯುರೋಪಿಯನ್ ಕಂಟ್ರಿ ಸಹ ಬದುಕೋ ಇಲ್ಲ, ಯಾಕೆ ಈ ದೇಶ ಆಗಬಾರ್ದು, ಇಲ್ಲ ಈ ದೇಶಕ್ಕೆ ದೇವರು ಎಲ್ಲವನ್ನೂ ಕರೆಕ್ಟಾಗಿ ಇಟ್ಟಿದ್ದೀನಿ, ಅವಾಗ ನನ್ನ ಕೆಲಸ ಏನಿದೆ, ನನ್ನ ಕೆಲಸ ಏನು ಇಲ್ಲ, ಬೇಡಪ್ಪ ಏನು ಬೇಡ, ಸುಮ್ಮನೆ ಇದ್ಬಿಡೋಣ ನೋಡೋಣ. ಏನೇಳಿ ಅದೇ ಕೋತಿದ್ದೀಯಲ್ಲ, ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡೋದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಟಿವಿ ಓಪನ್ ಮಾಡಲಿಲ್ಲ ಅಂದ್ರೆ ನನಗೆ ಏನು, ನನ್ನ ಜೀವನ ಚೆನ್ನಾಗೇ ಇದೆ. ಬಟ್ ಟಿವಿ ಓಪನ್ ಮಾಡಿದಾಗ ನನಗೆ ಯೂ ಹಿಂಗೆಲ್ಲ ಇದೆಯಾ ಅನ್ಸುತ್ತೆ, ಕ್ಲೋಸ್ ಮಾಡ್ಬಿಡೋದು ಟಿವಿನ, ಯಾರ ಹತ್ರ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ನನ್ನ ಜೀವನ ಸುಖವಾಗಿ ಇರೋದು, ಅದು ಸುಖ ಕೊಡಲಿಲ್ಲ. ಅವಾಗ ಅನ್ನಿಸ್ತು ಇಲ್ಲ ಇಲ್ಲ ಇದೇನೋ ಬೇರೆ ಇದೆ, ಆ್ಯಕ್ಚುಲಿ ನನಗೆ ಇದೇ ಹೋಗಲೇಬೇಕಿದೆ, ನಾನು ಮಾಡಲೇಬೇಕು. ಯಾವತ್ತು ನಿಮಗೆ ಆಧ್ಯಾತ್ಮದ ನಿಮ್ಮ ಅಂತರ್ಮುಖಿ ದೃಷ್ಟಿಕೋನಕ್ಕೂ ಸಮಾಜವನ್ನು ತಿದ್ದುವ ಈ ಬಹಿರ್ಮುಖಿ ದೃಷ್ಟಿಕೋನಕ್ಕೂ ತಾಕಲಾಟ ಅಂತ ಅನ್ನಿಸ್ತಿಲ್ವ? ಬಿಕಾಸ್ ನೀವು ಒಂದು ಕಡೆ ಅಂತರಂಗದೊಳಗಿರುವಂಥ ಈ ಸತ್ಯವನ್ನು ಹುಡುಕಾಟ ಮಾಡುವಂಥ ಪ್ರಯತ್ನ, ಅದು ಎಲ್ಲದರಿಂದಲೂ ಮುಕ್ತವಾಗಿರುವಂಥದ್ದೇ ಆಬ್ವಿಯಸ್ಲಿ. ಇನ್ನು ಎರಡನೇದು ಸಮಾಜವನ್ನು ಬೆಸೆಯುವಂತಹ, ಸಮಾಜದೊಳಗೆ ಈ ಬದಲಾವಣೆ ತರುವಂಥ ತುಡಿತ ಸಂಬಂಧ ಕಾನ್ಫ್ಲಿಕ್ಟ್ ಅಂತ ಎರಡು ಒಂದೇ ನನ್ನ ಪ್ರಕಾರ. ಇಲ್ಲಿ ಒಳಗಡೆ ಯಾವತ್ತು ನಾನು ಸರಿ ಹೋಗ್ತೀನೋ ಅದು ಹೊರಗಡೆ ಆಟೋಮೆಟಿಕ್ ಸರಿ ಹೋಗ್ಬಿಡುತ್ತೆ. ಮಹಾತ್ಮ ಗಾಂಧಿಯವ್ರ ಹೋರಾಟನೂ ಹಂಗೆ ಆಗಿತ್ತು. ಅಲ್ಲ, ವಿವೇಕಾನಂದ ಅವ್ರು ಹೇಳಿದ್ನಲ್ಲ, ಚಿಕಾಗೋ ಹೋಗ್ಬಿಟ್ಟು ಚಿಕಾಗೋ ನನ್ನಲ್ಲಿದೆ ಅಂದರು, ನಾನು ಚಿಕಾಗೋಲ್ಲಿ ಇದ್ದೀನಿ ಅಂತ ಹೇಳಿಲ್ಲ. ಅಂದರೆ ಅವ್ರಿಗೆ ಅರ್ಥ ಆಗಿದ್ದು ನನ್ನ ಒಳಗಿರೇ ಒಂದು ಪ್ರಪಂಚ ಅಂದರೆ ಎಷ್ಟು ದೊಡ್ಡ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ ನಿನ್ನನ್ನು ನೀನು ಗೆಲ್ಲು ಪ್ರಪಂಚನ ಗೆದ್ದುಬಿಡ್ತೀಯಾ ಅಂತ. ಇದು ನನ್ನನ್ನು ಕಾಡಿರೋದೆ, ಏನು ನನ್ನನ್ನು ನಾನು ಗೆಲ್ಲೋದಂದ್ರೆ ಅಂದರೆ ನಾನು ಸರಿ ಹೋಗ್ಬಿಟ್ರೆ ಪ್ರಪಂಚ ಸರಿ ಹೋಗುತ್ತೆ, ನಾನು ಯಾಕೆ ಸರಿ ಹೋಗ್ತಿಲ್ಲ, ಮೇಬು ನಾನು ಸರಿ ಹೋಗ್ತಿಲ್ಲ ಅನ್ನೋದೇ ಸರಿನಾ, ನೆಕ್ಸ್ಟ್ ನಾನು ಹುಟ್ಟಿರೋದೆ ಈ ಥರ, ನಾನು ಹಿಂಗೆ ಹಿಂಗೆ ಈ ಕನ್ಫ್ಯೂಷನ್ ಇರ್ತೀನಲ್ಲ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಸಿಗೋದು, ಇಟ್ ಇಸ್ ಎ ಲೇಯರ್ಸ್, ತುಂಬ ಲೇಯರ್ಸ್ ಅದು ನಮಗೆ ಏನು ಅದನ್ನ ಅಷ್ಟು ಈಸಿಯಾಗಿ ಹೇಳೋದಕ್ಕೂ ಸಾಧ್ಯ ಇಲ್ಲ, ಹೇಳದೇ ಇರೋದೇ ಅಧ್ಯಾತ್ಮ. ಎಕ್ಸಲೆಂಟ್. ಸೊ ತಾಕಲಾಟ ಇಲ್ಲ ಅಂತ, ಇಲ್ಲ ನೆವರ್, ಈ ರಾಜಕೀಯ ಮತ್ತು ಆಧ್ಯಾತ್ಮ ತಾಕಲಾಟ ಇಲ್ಲ. ಯಾವತ್ತಾದರೂ ನೀವು ಮಾಡುವ ಸಿನಿಮಾಕ್ಕೆ ಈ ಹೊಸ ಥಾಟ್ನಿಂದಾಗಿ ಸಮಸ್ಯೆಗಳಾಗಿರುವಂಥದ್ದು ತಾಕಲಾಟ ಬಂದಿರುವಂಥದ್ದು ಇದೆಯಾ? ಅಂದರೆ ಅಂದರೆ ಸಿನಿಮಾ ಮಾಡ್ತಿರ್ತೀರಾ, ಅಲ್ಲಿ ಇದ್ಯಾವುದೋ ಬಂದ ತಕ್ಷಣ ಈ ಹೊಸ ಸಿನಿಮಾ ಹೊಸ ಜನ ನೋಡುವಂಥ ರೀತಿ ಬೇರೆ, ನಿಮ್ಮನ್ನ ರಿಸೀವ್ ಮಾಡುವಂತ ರೀತಿ ಬೇರೆ, ಹಿಂಗಾಗೋದ್ರಿಂದಾಗಿ ನೀವು ಬೇರೆನೇ ಆಗೋದ್ರಿಂದ ಸಮಸ್ಯೆಗಳಾಗಿವೆ, ಅಥವಾ ಯಾವತ್ತಾದ್ರೂ ಈ ಕೆಲಸ ಮಾಡಬೇಕು ಅಂದ್ರೆ ಅದನ್ನ ಬಿಟ್ಟೆ ಇದಕ್ಕೆ ಬರಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇಲ್ಲ, ಅದೇ ಹೇಳಿದ್ದು, ಆ ತಾಕಲಾಟಿನ ಹೊರಗೆ ಬಂದಾಗಲೇ ಇದು ಸ್ಟಾರ್ಟ್ ಆಗಿದ್ದು ನನ್ನಲ್ಲಿ. ಅಲ್ಲಿವರೆಗೂ ನನಗೆ ಆಗಲಿಲ್ಲ, ತುಂಬಾ ವರ್ಷದಿಂದ ಮಾಡಬೇಕು ಅನ್ಕೊಂತಿದ್ದೆ. ಏನೇಳಿ, ಯಾವ್ದಾರ ಪಾರ್ಟಿಗೆ ಹೋಗಿ ಏನಾರ ಮಾಡಕ್ ಸಾಧ್ಯನಾ, ಏನಾರ ಆಗುತ್ತಾ ಅಂತ. ಕೊನೆಗೆ ಆ ಕ್ಲಾರಿಟಿ ಎಷ್ಟಿತ್ತು ಅಂದ್ರೆ ಅದೇ ಅಲ್ಟಿಮೇಟ್ಲಿ ಭಗವದ್ಗೀತೆ ಹೇಳಿದ್ರೆ ಲೈನೇ ಸಿಕ್ತು, ನಿನ್ ಕೆಲಸ ನೀನ್ ಮಾಡು, ಫಲಾಫಲ ಬಿಟ್ಬಿಡು ಅಂತ. ಅಷ್ಟೇ, ನಾನು ಫಲಾಫಲ ಯೋಚನೆ ಮಾಡ್ಕೊಂಡ್ರೆ ನಾನು ಏನೂ ಮಾಡಲ್ಲ, ಇಲ್ಲ ಕೆಲಸ ಮಾಡು ಪರವಾಗಿಲ್ಲ, ನೀನು ನೀನು ಹುಟ್ಟಿರೋದೇ ಇದಕ್ಕೋಸ್ಕರ ಮಾಡು, ಅದು ಏನಾಗುತ್ತೋ ಆಗಲಿ, ಅದಕ್ಕೆ ಸೋಲು ಗೆಲುವಿನ ಭಯ ಇಲ್ಲ. ಎಕ್ಸಲೆಂಟ್, ಎಕ್ಸಲೆಂಟ್. ನನಗೆ ಇದರ ಹಾದಿಯಲ್ಲೇ ಒಂದು ಪ್ರಶ್ನೆ ಬರ್ತು, ಬಿಕಾಸ್ ಈಗ ನೀವು, ನಾನು ನಿಮ್ಮನ್ನೀಗ ಬರೀ ಒಬ್ಬ ನಟ ನಿರ್ದೇಶಕ ಅಂತ ಅಲ್ಲದೆ ಬಹುಶಃ ಪ್ರಜಾತೀಯದ ಒಬ್ಬ ನಾಯಕ ಅಂತಾನೋ, ಅಥವಾ ಬದಲಾವಣೆ ತರಲಿಕ್ಕೆ ಬಯಸ್ತಾ ಇರುವಂತ ಒಬ್ಬ ತುಡಿತ ಉಳ್ಳಂತ ಒಬ್ಬ ವ್ಯಕ್ತಿ ಅಂತ ಭಾವಿಸಿಕೊಳ್ಳೋದಾದ್ರೆ, ಈ ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಿರೋದು, ನಟನೆ ಇಷ್ಟ ಆಗಿದೆಯೋ ಅಥವಾ ಡೈರೆಕ್ಷನ್ ಇಷ್ಟ ಆಗಿದೆ? ಯಾವುದು ಸಿನಿಮಾದಲ್ಲಿ ಇಲ್ಲ ಇದರಲ್ಲಿ? ನನಗೆ ಎರಡಕ್ಕೂ ಒಂದು ತುಲನೆ ಮಾಡಬೇಕಾಗಿದೆ ಅಂತ ನಾನು ಅದಕ್ಕೆ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಿರೋದು. ಅದಕ್ಕೆ ನಟನೆ ಬೇರೆ ಮತ್ತು ನಿರ್ದೇಶನ ಬೇರೆ. ಸೊ ಈಗ ಎರಡನ್ನೂ ಮುಂದಿಟ್ಕೊಂಡ್ರೆ ಯಾವುದು ನಿಮ್ಗೆ ಬಹಳ ಖುಷಿ? ಇನ್ನೂ ಬರುತ್ತೆ ನೋಡಿ, ಅದೇ ನನಗೆ ಯಾವ ಯಾರು ಮಹಾನ್ ಭಾವ ನನ್ನ ರಿಯಲ್ ಸ್ಟಾರ್ ಅಂತ ಕರೆದ್ರು ಗೊತ್ತಿಲ್ಲ, ಹೇಗೆ ನಾನು ರಿಯಲ್ ಸ್ಟಾರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸಿ ಜೀವನಕ್ಕೆ ಬಂದರೂ ಕೂಡ ನನಗೆ ಸಿನಿಮಾಗೆ ಬಂದರೂ ಕೂಡ ನನಗೆ ಆ್ಯಕ್ಟಿಂಗ್ನ ಡೈರೆಕ್ಷನ್ ಜಾಸ್ತಿ ನನಗೆ ಕಾಡುತ್ತೆ. ಸೊ ಜೀವನಕ್ಕೆ ಬಂದರೂ ಕೂಡ ಇಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಹೋಗಕ್ಕೆ ನನಗೆ ಮನಸ್ಸು ಬರಲ್ಲ, ಏನೋ ಮಾಡಬೇಕು ಅನ್ಸುತ್ತೆ, ಅದು ಡೈರೆಕ್ಟರ್ ಕ್ವಾಲಿಟಿ. ಅದು ಆ್ಯಕ್ಟ್ ಮಾಡ್ಕೊಂಡಿದ್ರೆ ನಾನು ಏನಿಲ್ಲ, ಟಿ ವಿ ಆಫ್ ಮಾಡಿಬಿಟ್ಟು ನಂದು ಜಗತ್ತನ್ನು ಓಪನ್ ಮಾಡಿಕೊಂಡು ಖುಷಿಯಾಗಿತ್ತು. ಆಕ್ಟ್ ಮಾಡ್ಕೊಂಡು ನೀವು ಒಂದು ಆಗ್ಬಿಡ್ಬೋದು, ಸಮ್ವನ್ ವಿಲ್ ಸೇ ಅಂಡ್ ಯು ವಿಲ್ ಫಾಲೋ ಇಟ್, ಆದ್ರೆ ಇಲ್ಲಿ ಹಾಗಿಲ್ಲ, ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಟು ಇಟ್. ಸ್ವಲ್ಪ ಇದು ಡೈರೆಕ್ಷನ್ ಆಕ್ಚುಲಿ. ಅಬ್ಸಲ್ಯೂಟ್ಲಿ, ಬಹಳ ಚೆನ್ನಾಗಿದೆ ಅದು. ನನಗೆ ಇದು ಯಾವಾಗಲೂ ಕಾಡ್ತಿತ್ತು. ಯಾಕೆ ಕಾಡ್ತಿತ್ತು ಅಂತಂದ್ರೆ, ನೀವು ನಟನೆ ಇಷ್ಟ ಆಗಿ ಇಲ್ಲಿ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ ಅಂತ.
ನಿಮ್ಗೆ ಡೈರೆಕ್ಷನ್ ಇಷ್ಟ ಆಗಿ ನಟನೆ ಮಾಡದೇ ಇರ್ಲಿಕ್ಕೂ ಆಗಲ್ಲ ಅಂತ. ಡೈರೆಕ್ಟರ್ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಕೊನೆಗೆ ನಟನೆ ಮಾಡ್ಬೇಕಾಗಿ ಬಂದಾಗ್ಲೂ ಮಾಡ್ಬೇಕಾಗತ್ತೆ. ಆದ್ರೆ ನಟನಿಗೆ ಡೈರೆಕ್ಟ್ ಮಾಡ್ಲೇಬೇಕು ಅನ್ನೋಂತ ಅನಿವಾರ್ಯತೆ ಇಲ್ಲ. ನಟ ಹೇಳಿದ್ದನ್ನು ಕೇಳಿದ್ರೆ ಸಾಕು, ಡೈರೆಕ್ಟರ್ ಎಲ್ಲದರಲ್ಲೂ ಪಾತ್ರವಾಗಬಲ್ಲಂತ ಸಾಮರ್ಥ್ಯ ಹೊಂದಿರಬೇಕು. ಸೊ ಎಕ್ಸ್ಪೆಕ್ಟ್ ನನಗೆ ಯಾವಾಗ್ಲೂ ಅನ್ಸೋದು ಉಪೇಂದ್ರ ಅವರು ತುಂಬಾ ಇನ್ಫ್ಲುಯೆನ್ಷಿಯಲ್ ಪರ್ಸನಾಲಿಟಿ. ಇವತ್ತು ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಒಂದು 25% ತರುಣರಿಗಾದರೂ, ಐ ಸೇ ಲೆಟ್ ಮಿ ಮೇ ಬಿ ದ ಮಿನಿಮಮ್ ನಂಬರ್, ಅಷ್ಟು ಜನಕ್ಕೆ ಉಪೇಂದ್ರ ಹೇಳುವ ಮಾತಿನ ಮೇಲೆ ಒಂದು ವಿಶ್ವಾಸ ಇದೆ. ಮತ್ತು ಬೇರೆ ಎಲ್ಲ ಆಕ್ಟರ್ಗಳು ಒಂದಾದರೆ ಉಪೇಂದ್ರ ಬೇರೆ, ಬಿಕಾಸ್ ಉಪೇಂದ್ರ ರಿಯಲ್ ಸ್ಟಾರು ಮತ್ತು ಒಳಗಿದ್ದನ್ನು ಹೇಳ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ಆಫನ್ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ ಉಪೇಂದ್ರ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಅಂದ್ಕೊಳ್ಳುವಾಗ ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿ, ಅವರು ಜನರನ್ನ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ ಅನ್ನು ಉಪಯೋಗಿಸಬಹುದಿತ್ತು ಅಥವಾ ರಾಜಕಾರಣವೇ ಫೈನಲ್ ಆಗಿತ್ತು ಅಥವಾ ಪ್ರಜಾಕಾರಣ ವಾಟೆವರ್ ಯು ಸೇ. ಯಾವ ತರ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಬದಲಾವಣೆಗೆ ಏನ್ ತುಡಿತ ನಾವು ತರ್ತಿದೀವಿ. ಈ ಬದಲಾವಣೆಗೆ ಬೇರೆ ಬೇರೆ ಮೆಥಡ್ಸ್ ನಿಮ್ಮ ಹತ್ರ ಇತ್ತು. ಯು ಹ್ಯಾವ್ ಸಿನಿಮಾ ವಿತ್ ಯು ಹ್ಯಾವ್ ಸೋಷಿಯಲ್ ಮೀಡಿಯಾ. ನೋಡಿ ಅದು ಮಾಡಿದ್ದಿಲ್ಲ, ನನಗೆ ಗೊತ್ತದ್ದು ಸಿನಿಮಾ ಆಗಿ ಸಿನಿಮಾದಲ್ಲಿ ನೋಡ್ತಾರೆ, ಓ ಚೆನ್ನಾಗಿದೆ ಚಪ್ಪಾಳೆ ತರ್ತಾರೆ. ಇವಾಗ ನೋಡಿ ಸೂಪರ್ ಒಂದು ಸಿನಿಮಾ ಮಾಡಿದೆ, ಅದ್ರಲ್ಲಿ ನನ್ನ ಆಸೆಗಳೆಲ್ಲ ಹೇಳ್ಕೊಂಡಿದ್ದೆ. ಒಬ್ಬ ಸಿ ಎಂ ಪಾರ್ಕಲ್ಲಿ ಕೂತಿರ್ತಾನೆ, ಕೂತ್ಕೊಂಡ್ಬಿಟ್ಟು ಅವನು ಆರಾಮಾಗಿ ಮಾಮೂಲಿಯಾಗಿ ಓಡಾಡ್ತಾ ಇರ್ತಾನೆ. ಇಂಡಿಯನ್ ಸಂಸ್ಕೃತಿ ಅಷ್ಟು ಚೆನ್ನಾಗಿರುತ್ತೆ, ದೇಶ ಅಷ್ಟು ಅಭಿವೃದ್ಧಿ ಆಗಿರುತ್ತೆ, ಎಲ್ಲ ನನ್ನ ಕನಸುಗಳು. ಇನ್ಫ್ಯಾಕ್ಟ್ ನಿಮ್ಮ ಪ್ರಜಾಕ್ರಿಯನ ಬಗ್ಗೆ ಮಾತಾಡುವಾಗ ಅನೇಕರು ಅದನ್ನೇ ಹೇಳ್ತಾರೆ, ಸೂಪರ್ ಸಿನಿಮಾ ನೋಡಿದಂತಾಗತ್ತೆ, ಕಾನ್ಸೆಪ್ಟ್ ಕಟ್ಟದಂತಾಗುತ್ತೆ. ಹೌದೌದು, ಅದು ಸಿನಿಮಾ ಮಾಡಿದ್ರ ಮೇಲೆ ಮತ್ತೆ ಅದೇ ಕಾಡುತ್ತೆ. ಆಕ್ಚುಲಿ ಆ ಸಿನಿಮಾದಲ್ಲೂ ಸಿಕ್ಕಾಪಟ್ಟೆ ಕಾಡುತ್ತೆ, ಕ್ಲೈಮ್ಯಾಕ್ಸ್ ಏನ್ ಮಾಡೋದು, ಕ್ಲೈಮ್ಯಾಕ್ಸ್ ಏನ್ ಮಾಡೋದು, ಅದರಲ್ಲೂ ಕೈಯೇ ತೋರಿಸ್ದೆ ಏನೇಳಿ, ನೀವೆಲ್ಲರೂ ಮನ್ಸು ಮಾಡಿದ್ರೆ ಸೂಪರ್ ಮಾಡ್ಬೋದು ಅಂತ. ಬಟ್ ಕರೆಕ್ಟ್, ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು? ಇವಾಗ ನನಗೆ ವಾಪಸ್ ಹೋದೆ, ನಾನು ಕೈ ತೋರಿಸಿ ನಾನು ಒಬ್ಬ ಪ್ರೇಕ್ಷಕ ಕೂತಿದ್ದೀನಿ, ನೀವು ಮಾಡಿ, ನಾನು ಏನು ಮಾಡೋದು, ನಾನು ಏನು ಮಾಡಲಿ? ಆ್ಯಕ್ಚುಲಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯ್ತು. ನಾನು ಹೆಂಗೆ ಅವ್ರಿಗೆ ಕ್ವಶನ್ ಕೇಳ್ಬಿಟ್ಟು ಸುಮ್ಮನೆ ಇದ್ದೆ, ನಾನೇ ಏನು ಮಾಡಿದೆ ಅದರಿಂದ ಈ ಥರ? ಅವಾಗ ಅನ್ನಿಸ್ತು ನನಗೆ ಪೊಲಿಟಿಕಲ್ ರೆವಲ್ಯೂಷನ್ ಆಗಲೇಬೇಕು ಈ ದೇಶದಲ್ಲಿ, ಏನೋ ಒಂದು ಇಲ್ಲಿಂದ ಚೇಂಜ್ ಆಗಬೇಕು. ನಾನು ಅಂತ ಅನ್ನೋ ಪಿಕ್ಚರಲ್ಲಿ ಹೇಳಿದ್ದೆ, ಏನೇಳಿ ಬೇರ್ಗಳಿಂದನೇ ಸರಿ ಹೋಗ್ಬೇಕಿತ್ತು ಅಂತ. ಸಿ, ನೀವು ಹೇಳ್ತಿರೋದು ಅದೇ, ನಾನು ಹೇಳ್ತಿರೋದು ಅದೇ, ಬಟ್ ಆ ಬೇರ್ ನಾವೇ ಆಗಬೇಕು ಇವಾಗ. ಏನೇಳಿ ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿದ್ದೀನಿ ನಾನು. ಅದಕ್ಕೆ ಹೇಳ್ತಿರೋದು ಇಲ್ಲಿ ಐ ಅನ್ನೋದಿರಲ್ಲ, ಇದು ಯು ಪಿ ಪಿ ಐ ಅಲ್ಲ ಇದು. ಸೊ ನಿಮಗೆ ಮಾಡಿರೋ ವೇದಿಕೆ ಬನ್ನಿ, ಆ್ಯಕ್ಚುಲಿ ಎಲ್ಲ ಬರೋಣ, ಎಲ್ಲ ಒಂದು ಮೈಕ್ರೋ ಮ್ಯಾನಿಫೆಸ್ಟೋ ಮಾಡೋಣ. ಪ್ರತಿಯೊಂದು ಕ್ರಾಸ್ ರೋಡಿಂದ ಮಾಡಬೇಕು ನನ್ನ ಆಸೆ. ಒಂದೊಂದು ರೋಡಲ್ಲೂ ಕೂಡ ಏನಾಗುತ್ತೆ, ಎಷ್ಟು ದುಡ್ಡಾಗುತ್ತೆ ಆ ರೋಡನ್ನು ಇದು ಮಾಡೋದಕ್ಕೆ, ಒಂದು ಶಾಲೆ ಮಾಡೋದಕ್ಕೆ ಎಷ್ಟಾಗುತ್ತೆ, ಒಂದು ಹಾಸ್ಪಿಟ್ಲ್ ಮಾಡೋದಕ್ಕೆ ಎಷ್ಟಾಗುತ್ತೆ, ನಮ್ಮ ಹತ್ರ ಏನು ಬಡ್ಜೆಟ್ ಇದೆ, ಆ ಬಡ್ಜೆಟ್ಟು ಇಲ್ಲಿಗೆ ಅಥವಾ ಎಷ್ಟು ಕರೆಕ್ಟಾಗಿ ತರ್ಬೋದು, ಟ್ರಾನ್ಸ್ಪರೆಂಟಾಗಿ ಎಲ್ಲೂ ಇದಾಗದಿರೋ ಥರ, ಈ ಥರ ಹಲವಾರಿದೆ. ಯಾಕಂದರೆ ಇದನ್ನು ನಾನು ಸುಮ್ಮನೆ ಹೇಳೋದಕ್ಕಿಂತ ನಾನು ಮಾಡಬೇಕು ಮತ್ತೆ. ಬಟ್ ಯಾವತ್ತಾದರೂ ಒಂದ್ಸಲ ಒಂದು ಮಾಡೆಲ್ ನ ಪ್ರೊಡ್ಯೂಸ್ ಮಾಡಿ ವಿ ಶುಡ್ ಗೋ ಅಂತ ಅನ್ಸಿದೆಯಾ? ಅದೇ ಇವಾಗ ಮಾಡಿಕೊಟ್ಟಿರೋದು. ಅಲ್ಲ, ನೀವೇನ್ ಮಾಡ್ತೀರ, ಒಂದು ಲಾರ್ಜರ್ ಅರಿನಾ ಇಟ್ಕೊಂಡು ಯೋಚನೆ ಮಾಡೋದು, ಒಂದು ಮಾಡೆಲ್ ನ ಶಾಲಿ ಪ್ರೊಡ್ಯೂಸ್ ಅಂತ. ಒಳ್ಳೆ, ಇದು ತುಂಬಾ ಜನ ಹೇಳ್ತಾರೆ, ಯಾಕಂದ್ರೆ ತುಂಬಾ ದೊಡ್ಡದಾಗ ಮಾಡ ಸಾಧ್ಯ ಇಲ್ಲ ಅನ್ನೋ ಸ್ಟೋಪ್ಸ್ ಆಗಿದೆ ನಮ್ಗೆ. ಏನಂದ್ರೆ ಅಟ್ ಲೀಸ್ಟ್ ಒಂದ್ ಯಾವ್ದಾರ ಒಂದು ಕಾನ್ಸ್ಟಿಟ್ಯೂಯನ್ಸಿನೋ ಒಂದು ವಾರ್ಡ್ ಮಾಡೋಕ್ಕಾಗಲ್ಲ, ಇದು ಆಗಲ್ಲ ಅಂತಾನೆ ನಾನು ಹೇಳೋದು. ಇದೇನಂದ್ರೆ ಈ ಮರ ಹಿಂಗ್ ಹಬ್ಬಿದೆ, ಇದು ಸಂಪೂರ್ಣವಾಗಿ ಬದಲಾದ್ರೆ ಮಾತ್ರ ಬದಲಾಗಕ್ ಚಾನ್ಸಸ್ ಅಂತ. ಇವಾಗ ಹೆಂಗೆ ಅಂದರೆ, ನಾನು ಏನು, ನಾನು ಯಾರ ಬಗ್ಗೆ ಮಾತಾಡಲಿ, ಒಂದು ಪೊಲಿಟಿಕಲ್ ಸಿಸ್ಟಮ್ ಒಂದು ದಾರಿಯಲ್ಲಿದೆ, ಇದರಲ್ಲಿ ಒಂದು ವೇವ್ಸ್ ಹೋಗ್ತಾ ಇದೆ, ಅದರೊಳಗೆ ನಾನು ಪ್ಲಗ್ಇನ್ ಆಗ್ಬಿಟ್ಟು ಏನೋ ಮಾಡೋಕ್ಕೆ ಹೋದರೆ ಅದು ಎಷ್ಟು ಜೋರಾಗಿದೆ ಅಂದರೆ ಅಲ್ಲಿ ನಾನು ಕೊಚ್ಕೊಂಡು ಹೊರಟಾಗ್ತೀನಿ. ನಾನು ಅದಕ್ಕೆ ಪ್ರತಿ ಸತಿ ಹೇಳೋದು, ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿನಾಗಲಿ ಯಾವುದೇ ನಾನು ಬ್ಲೇಮ್ ಮಾಡಲ್ಲ, ಯಾಕಂದರೆ ಎಲ್ಲರೂ ಇದೇ ದಾರಿಗೆ ಬಂದವರು. ಒಳ್ಳೇದು ಮಾಡಬೇಕು ಅಂದರೆ ಬಂದಿರ್ತಾರೆ, ಬಂದದ್ರೊಳಗೆ ಸಿಕ್ಕಾಕೊಂಡು ಕೊನೆಗೆ ಇಲ್ಲಪ್ಪ ಇದಿರೋದೇ ಹಿಂಗೆ ಅನ್ಸುತ್ತೆ, ಕೊನೆಗೆ ಹೆಂಗಾಗಿದ್ರಿ, ಎಲ್ಲರೂ ಒಬ್ಬನ ಸರಿ ಮಾಡ್ಬೋದ್ರಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅಂತ ಹೋಪ್ಸೆ ಕಳ್ಕೊಂಡು ಕೊನೆಗೆ ನಾವು ಎಷ್ಟು ದಿನ ದೊಡ್ಡದ ನಂಗೆ ಹೊರಟಾಗ್ತೀವಿ ನಾವು ಅಲ್ವಾ? ಎಲ್ಲರಲ್ಲೂ ಆಗಿರೋದು ಇದು ನಾನು ಹೇಳ್ತೀನಿ. ಅದಕ್ಕೋಸ್ಕರ ನಾನು ಬ್ಲೇಮ್ ಮಾಡೋದು ಬೇಡ, ಪರಿಪೂರ್ಣವಾದ ಬದಲಾವಣೆ ಎಲ್ಲಿ ಬರಬೇಕು. ಅವಾಗಲೇ ನನಗೆ ಅನಿಸಿದ್ದು ಈ ಪಾರ್ಟಿ ಫಂಡ್ ಅನ್ನೋದೇ ಮುಖ್ಯವಾದ ಕಾರಣ. ಏನಕ್ಕೆ ಪಾರ್ಟಿ ಫಂಡ್, ಪಾರ್ಟಿ ಫಂಡ್ ಇದೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಸೆಕೆಂಡ್ರಿ, ಆಗುತ್ತೋ ಇಲ್ಲ ಸೆಕೆಂಡ್ರಿ ಅದು ಡಿಸ್ಕಸ್ ಮಾಡಿ. ಯಾಕೆ ಪಾರ್ಟಿ ಫಂಡ್ ಇದ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಳ್ಳೆ, ಇದಕ್ಕೆ ಪಾರ್ಟಿ ಫಂಡ್ ಏನಕ್ಕೆ ಬೇಕು ಅಂದರೆ ಗೆಲ್ಲಬೇಕು, ಗೆದ್ರ ಮೇಲೆ ಏನಾರ ಮಾಡ್ರಿ ನೀವು ಅಂತ. ಸಿ, ಎಲ್ಲರೂ ಗೆಲ್ಲಕ್ಕೆ ಪ್ರಯತ್ನ ಮಾಡೋದು, ಆ ಗೆಲುವಿಗೋಸ್ಕರ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ರ್ಯಾಲಿಗಳಿರ್ಬೋದು, ಪ್ರೊಸೆಷನ್ಗಳಿರ್ಬೋದು, ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟು ಕರ್ಕೊಂಬಂದು ಜನನ ಅದನ್ನು ಪ್ರೊಜೆಕ್ಟ್ ಮಾಡೋ ಲೆವೆಲ್ಗೆ ಆಗ್ಬಿಟ್ಟಿದೆ, ಎಲ್ರಿಗೂ ಗೊತ್ತಿದೆ ಅದು. ಕರೆಕ್ಟ್ ಅಲ್ವಾ? ಅವಾಗ ಎಲ್ಲರೂ ಅದನ್ನೇ ಮಾಡ್ತೀನಿ, ನಾನು ಮತ್ತೆ ಅದನ್ನು ಮಾಡಿ ಇನ್ನೊಂದು ಪಾರ್ಟಿ ಆಗಿರ್ತೀನಿ ನಾನಷ್ಟೇ, ಇನ್ನೇನು ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲಿ ದುಡ್ಡನ್ನು ಅವಾಯ್ಡ್ ಮಾಡೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನನಗೆ ಇವಾಗ ನಾನು ಹಿಂಗೆ ರೀಚ್ ಮಾಡಲಿ ಜನ, ದುಡ್ಡಿಲ್ಲ ನನ್ನ ಹತ್ರ, ನಾ ದುಡ್ಡು ಪಾರ್ಟಿ ಫಂಡ್ ಕಲೆಕ್ಟ್ ಮಾಡ್ತಾ ಇಲ್ಲ, ಸೊ ಹೆಂಗೆ ರೀಚ್ ಮಾಡಿ, ನಾನು ಬೇರೆಯವ್ರು ಬೈತಾ ಇಲ್ಲ, ಓ ಎಮೋಷನಲ್ ಆಗಿಬಿಟ್ಟು ಕಟ್ ಆಯಿತು. ಎಲ್ಲ ಅನ್ನೆಸರಿ ವಿಷಯ ಕಟ್ ಮಾಡ್ತಾ ಹೋದಾಗ ಮೂಲ ಸತ್ಯಕ್ಕೆ ಏನು ಬರ್ತೀವಿ ಅಂದರೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಆ ದುಡ್ಡು ಹೆಂಗೆ ಟ್ರಾನ್ಸ್ಪರೆಂಟಾಗಿ ಇಲ್ಲಿವರೆಗೆ ತರೋಕ್ಕೆ ಸಾಧ್ಯ, ತಂದ್ರ ಮೇಲೆ ಒಂದೊಂದನ್ನು ಏನೇನು ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಎಷ್ಟು ದುಡ್ಡು ಬೇಕು, ಎಷ್ಟು ಟೈಮ್ ಬೇಕು, ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು
ತುಂಬಾ ಡೀಟೇಲ್ ಆಗಿ ಹೋದಾಗ ಅದನ್ನ ಜನಗಳ ಮುಂದಿಟ್ಟಾಗ ಅದಕ್ಕೆ ಜನ ಅದು ಸತ್ಯ ಇದ್ರೆ ಜನ ಒಪ್ಕೊಂಡಾಗ ಇದೊಂದು ಬದಲಾವಣೆ ಆಗುತ್ತೆ ಅಷ್ಟೇ ಅಂತ ಅನ್ಸುತ್ತೆ. ಬಟ್ ದೆನ್ ಹೌ ಡು ಯು ಸೆಲೆಕ್ಟ್ ಯುವರ್ ಕ್ಯಾಂಡಿಡೇಟ್ಸ್? ಅಲ್ಲ ನೋಡಿ, ಅದಕ್ಕೆ ನೋಡಿ ಇಲ್ಲಿ ನೋಡಿ, ಅದಕ್ಕೆ ನಾನು ಇಲ್ಲಿ ಕ್ಲೀನ್ ಆಗಿ ಹೇಳಿದ್ದೀನಿ ಅದನ್ನ. ಹೆಂಗೆ ನೋಡಿ, ಚೇಂಜಿಂಗ್ ಪಾಲಿಟಿಕ್ಸ್ ಫ್ರಮ್ ಬಿಸ್ನೆಸ್ ಟು ಪ್ರೊಫೆಷನಲಿಸಮ್, ಏನೇಳಿ ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಿಪರತೆ ತರೋದು ಅಂತ. ಏನಂದ್ರೆ ನೋಡಿ, ಒಬ್ಬ ಯಾರೋ ಒಬ್ಬ ವಾರ್ಡ್ಗೆ ಒಂದು ಎಲೆಕ್ಷನ್ ಇತ್ಕೊಂಡ್ರೆ ಅಂದರೆ ನಮ್ಮ ಪಕ್ಷದಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ಇಲ್ಲದೇ ಇರ್ಬೋದು ಅಥವಾ ಬೇರೆ ಯಾವುದೇ ಪಾರ್ಟಿ ಇದಿರ್ಬೋದು, ಪಾರ್ಟಿ ಮಾಡ್ಬೋದು, ಅದು ಅವರವ್ರ ವೈಯಕ್ತಿಕ. ಅದು ನಾನು ಹೇಳ್ತಿರೋದು, ಒಬ್ಬ ಬರಬೇಕಾದ್ರೆ ಅವ್ನಿಗೆ ಸಂಪೂರ್ಣ ನಾಲೆಡ್ಜ್ ಇರಬೇಕು, ಅವನು ಅದನ್ನು ಡಾಕ್ಯುಮೆಂಟ್ ಮಾಡಬೇಕು. ಸುಮ್ಮನೆ ನನ್ನ ನಾಲೆಡ್ಜ್ ಇದೆ ಅಂತ ಹೇಳೋದಲ್ಲ, ಅದಕ್ಕೆ ಅಥೆಂಟಿಕ್ ಆಗಿ ಬರಬೇಕು. ಅವನು ಎಲ್ಲ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಇದು ಮಾಡ್ಕೊಂಡು ಈ ರೀತಿ ಥರ ಪ್ರಾಬ್ಲಮ್ ಇದೆ, ಫೋಟೋಸ್ಗಳು ತೊಗೊಂಡು ಅದಕ್ಕೆ ಅವನದೇ ಒಂದು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಒಂದು ಪ್ಲ್ಯಾನ್, ಈ ಥರ ಈ ಏರಿಯಾದಲ್ಲಿ ನನಗೊಂದು ಸ್ಕೂಲ್ನ ಒಂದು ಸಣ್ಣ ಸ್ಕೂಲ್ ಇದೆ, ಅದಕ್ಕೆ ನನಗೊಂದು 50 ಲಕ್ಷ ಖರ್ಚು ಮಾಡಿದ್ರೆ ಒಂದು ಹಿಂಗೆ ಮಾಡಬಲ್ಲೆ ಅದಕ್ಕೊಬ್ಬ. ಆಮೇಲೆ ಅದನ್ನು ಕೂಡ ಮತ್ತೆ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಒಂದು ಬಜೆಟ್ ಮಾಡಿಕೊಂಡು ಆಮೇಲೆ ಮತ್ತೆ ಜನಗಳ ಜೊತೆ ಅದನ್ನು ಡಿಸ್ಕಸ್ ಮಾಡಿ ಜನಗಳ ಇನ್ಪುಟ್ಸು ತೊಗೊಂಡು ಅದನ್ನು ಕೂಡ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ತೊಗೊಂಡು. ಸ್ವಲ್ಪ ಕಷ್ಟ ಇದೆ ಇದೆಲ್ಲ, ಯಾರೋ ಹೇಳೋದು ಏನೋ ಇದೇನದು, ಒಂದು ಪ್ರೆಸರ್ ಭಾಳ ಜನ ಕೇಳೋದು ಏನು ಹೇಳಿ, ಏನೋ ಒಳ್ಳೆ ಥರದ ಅತಿರೇಕದ ಇದು ಅಂತ, ಆದರ್ಶದ ಅತಿರೇಕ ಅಂತ. ಅಲ್ಲ, ಬಟ್ ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ದ ಐಡಿಯಾ ಇಸ್ ವೆರಿ ಗುಡ್, ಬಟ್ ಕೇಪಬಲ್ ವ್ಯಕ್ತಿಗಳು ಆ ಜಾಗಗಳಿಂದ ಬರಬೇಕಾಗಿದೆಯಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಬಿಕಾಸ್ ಅವನಿಗೆ ಒಂದು, ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಅನ್ನ ಗೇಜ್ ಮಾಡ್ಲಿಕ್ಕಾಗಲ್ಲ, ಎರಡನೇದು ಪ್ರಾಬ್ಲಮ್ ಅನ್ನ ಗೇಜ್ ಮಾಡಿದ ಮೇಲೆ ಸೊಲ್ಯೂಷನ್ ಎಲ್ಲಿಂದ ಹುಟ್ಟುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತಹ ಎಕ್ಸ್ಪರ್ಟ್ಸ್ ಅನ್ನ ಮಾತನಾಡಿಸ್ಲಿಕ್ಕಾಗಲ್ಲ. ಸೊ ಮ್ಯಾನಿಫೆಸ್ಟೋದಲ್ಲ ಇವೆಲ್ಲವನ್ನು ಸೇರಿಸೋದಿದೆಯಲ್ಲ, ಸೊ ಡೋಂಟ್ ಯು ಥಿಂಕ್ ಇದೊಂದು ಸ್ವಲ್ಪ ಕಿಯಾಸ್ ಕಾಣಬಹುದು? ಕೇಳಿ, ನಿಜವಾದ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ? ಆಕ್ಚುಲಿ 1 ಕೋಟಿ ಜನ ಇಲ್ಲ ಅಲ್ವಾ? ಒಂದು ಅಸೆಂಬ್ಲಿ ಎಲೆಕ್ಷನ್ ಅಂದ್ರೆ 224 ಜನನೇ, 224 ಜನನೇ ಬೇಕಾಗಿರೋದು ಆಕ್ಚುಲಿ ಅಲ್ವಾ? 224 ಜನ ಹೊರಗಡೆ ಸಿಗಲ್ವಾ? ನನ್ನ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ. ನಾನೇ ಒಂದು ಅಸೆಂಬ್ಲಿ ಕ್ಷೇತ್ರ ಇದೆಯಲ್ಲ, ಒಂದು ಅಸೆಂಬ್ಲಿ ಕ್ಷೇತ್ರ ತುಂಬಾ ಹ್ಯೂಜ್ ಅಲ್ಲ, ನಾನು ಎಕ್ಸಾಂಪಲ್ ಹೇಳ್ತಿರೋದು, ಒಂದು ಹ್ಯೂಜ್ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೀವು ಸ್ಕೂಲನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ 100 ಸ್ಕೂಲ್ಗಳು ಇರ್ತವೆ, ಪ್ರತಿ ಸ್ಕೂಲಿಗೂ ತನ್ನದೇ ಆದ ಪ್ರಾಬ್ಲಮ್. ಮತ್ತೆ ಒಂದು ಸ್ಕೂಲ್ ನ ಪ್ರಾಬ್ಲಮ್ ತೆಗೆದುಕೊಳ್ಳೋದಾದ್ರೆ ಆ ಸ್ಕೂಲಿಗೆ ಕಂಪ್ಯೂಟರ್ಸ್ ಕೊಟ್ಟಿರ್ತಾರೆ, ಆ ಕಂಪ್ಯೂಟರ್ಸ್ ಅನ್ನು ಬಳಸುವಂತ ಟೀಚರ್ಗೆ ಮನಸ್ಸಿರಲ್ಲ. ಸೊ ನಿಮ್ಗೆ ಆ ಮಾನಸಿಕ ಪರಿವರ್ತನೆಯದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿಗೆ. ಸೊ ಸಂವೇರ್ ಎಲ್ಲವೂ ಕೂಡ ಈ ಪ್ರಾಪಂಚಿಕವಾದ ಸೊಲ್ಯೂಷನ್ ಅಲ್ಲೇ ಇಲ್ಲ ಅಂತ, ಇದಕ್ಕೆ ಭಿನ್ನವಾದ ಬೇರೆ ಸೊಲ್ಯೂಷನ್ ಬೇಕಾಗತ್ತೆ ಅಂತ. ಸೊ ಅಷ್ಟನ್ನು ಆಲೋಚನೆ ಮಾಡಬಲ್ಲಂತ ಒಬ್ಬ ಕ್ಯಾಂಡಿಡೇಟ್ ಅನ್ನು ಹುಡುಕೋದು ಹೇಗೆ ಅಂತ. ಅಲ್ಲ, ಖಂಡಿತ ಇಲ್ಲಿ ನನಗ ಹೋಪ್ಸ್ ಇದೆ, ಖಂಡಿತ ಬಂದಿದ್ದಾರೆ. ನಿಮಗೆ ನಾನು ಒಂದೆರಡು ಮೂರು ಎಕ್ಸಾಮ್ ಇದನ್ನ ಒಂದು ಒಂದು PPT ಪ್ರೆಸೆಂಟೇಷನ್ ಮಾಡಿದೆ, ನನ್ನ ಹತ್ರ ತುಂಬಾ ಇದಾವೆ, ಬಟ್ ಅದನ್ನೆಲ್ಲವನ್ನೂ ಹೇಳಕ್ ಸಾಧ್ಯ ಇಲ್ಲ. ಇವಾಗ ಒಂದ್ ಎರಡು ಮೂರು ಮಾಡಿದೆ, ಒಬ್ರು ಏನೋ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ, ನಾನೇ ಕೇಳೋ ಹೆಸರು ಡಿಸ್ಕ್ಲೋಸ್ ಮಾಡಕ್ ರೆಡಿ ಇಲ್ಲ. ಒಬ್ರು ಒಂದು ಸೋಲಾರ್ ಪ್ರಾಜೆಕ್ಟ್ ತಂದಿದ್ರು, ಏನೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಸರ್ ನೋಡಿ ಸರ್, ಪಕ್ಕ ಇದನ್ನ ಸ್ಟಡಿ ಮಾಡಿ ತಂದಿದ್ದೀನಿ, ಒಂದು ಸೋಲಾರ್ ಪ್ಯಾನಲ್ಗೆ ಎಷ್ಟಾಗುತ್ತೆ, ಎಷ್ಟು ಪ್ಯಾನಲ್ಸ್ ಹಾಕಿದ್ರೆ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದು ಎಷ್ಟು ಮನೆಗೆ ನಾವು ಇದು ಮಾಡ್ಬೋದು, ಎಷ್ಟನ್ನ ಚಾರ್ಜ್ ಮಾಡ್ಬೋದು, ಚಾರ್ಜ್ ಮಾಡಿದ್ರೆ ಒಂದು 16,000 ಕೋಟಿ ಆಗುತ್ತೆ ಸರ್ ಇದಕ್ಕೆ, ಇದನ್ನ 2.5 ವರ್ಷದಲ್ಲಿ ನಾವು ತಗೊಂಡ್ಬಿಡ್ಬೋದು ವಾಪಸ್ ದುಡ್ಡನ್ನ. ಆಮೇಲೆ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲವನ್ನು ಜನಗಳಿಗೆ ಇದು ಮಾಡ್ಬೋದು, ಮತ್ತು ಆ ದುಡ್ಡನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದು. ಒಬ್ರು ತಂದಿದ್ರು, ಇನ್ನೊಬ್ರು ರೋಡ್ ವೈಸ್ ತಂದ್ಬಿಟ್ಟು ಸರ್ ಅಂಡರ್ಗ್ರೌಂಡಲ್ಲಿ ಯಾವ್ಯಾವ ಥರ ಇದಿದೆ ಅದರದ್ದು ಡಾಟಾ ಹೆಂಗೆ ತೊಗೊಬೋದು, ಅದರದ್ದು ಏನೋ ಡಿಜಿಟಲ್ ಡಾಟಾ ಮಾಡಿಬಿಟ್ಟು ಸಿಮ್ಯುಲೇಟ್ ಮಾಡಿ ಯಾವ ಥರ ನೋಡ್ಬೋದು. ನಮ್ಮಲ್ಲಿ ಬೆಂಗಳೂರಲ್ಲಿ ಆ ಪ್ರಾಬ್ಲಮೇ ಇರಲ್ಲ ಸರ್ ಆ್ಯಕ್ಚುಲಿ, ನೀರು ನಿಲ್ಲೋದು ಇದಾಗೋದು, ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಾಬ್ಲಮ್ಗಳ ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದಾರೆ, ಆ ಥರ ಇಂಜಿನಿಯರ್ಸು ಇದ್ದಾರೆ, ಆ ಥರ ಮಾಡೋರು ಇಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ದೇ ಆರ್ ವರ್ಕರ್ಸ್, ಅವ್ರ ಐಡಿಯಾಸ್ ಕೊಡ್ಬೋದು ಅಷ್ಟೇ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿಸುವಂತ ಕೆಪಾಸಿಟಿ ಇರುವಂತ ಲೀಡ್ ಇವರಿಬ್ರು ಬೇರೆ ಅಂತ. ಐಡಿಯಾ ಕೊಡುವವನು ಬೇರೆ, ಅವನು ಇದನ್ನ ಮಾಡುವವನು ಬೇರೆ ಅಂತ. ಸೊ ಇವೆರಡೂ ಕೂಡ ಬಹಳ ಭಿನ್ನವಾಗಿರುವಂತ ಸಂಗತಿ. ಮ್ಯಾಚ್ ದಿಸ್ ಅನ್ನೋದು ಸ್ಕ್ರಿಪ್ಟ್ ರೈಟರ್ ಡೈರೆಕ್ಟರ್ ಇದ್ದಂಗೆ, ಅಬ್ಸಲ್ಯೂಟ್ಲಿ ಕರೆಕ್ಟ್. ಸ್ಕ್ರಿಪ್ಟ್ ರೈಟರ್ ಬರ್ತಾರೆ ಒಂದಷ್ಟು ಜನ. ಸೊ ಇದನ್ನ ನಾನು ತಗೊಂಡು ಇದನ್ನ ಕಂಪ್ಲೀಟ್ ಮ್ಯಾನಿಫೆಸ್ಟೋ, ನಮ್ಮ ಬಜೆಟ್ ಇಷ್ಟಿದೆ, ಇದನ್ನ ಹಿಂಗೆ ಡಿವೈಡ್ ಮಾಡಿದ್ರೆ ಒಂದೊಂದು ಏರಿಯಾಗಳಿಗೆ ಎಷ್ಟೆಷ್ಟು ಬರುತ್ತೆ, ಏನು ಏನೋ ಇವಾಗ ನಿಮಗೆ ಗೊತ್ತಿವಾಗ 2 ಲಕ್ಷ ಕೋಟಿ ಅಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ತೀನಿ, 50,000 ಕೋಟಿ ಸಂಬಳ ಗಿಂಬಳ ರೆಗ್ಯುಲರ್ ಇದು ಕೊಟ್ಟಾಗುತ್ತೆ, ಇನ್ನು 1.5 ಲಕ್ಷ ಕೋಟಿ ಇನ್ನೊಂದು 25,000 ಕೋಟಿ ತೆಗೆದುಬಿಡಿ, 1 ಲಕ್ಷ ಕೋಟಿ ಇಟ್ಕೊಳ್ಳಿ, 5 ವರ್ಷಕ್ಕೆ 5 ಲಕ್ಷ ಕೋಟಿ ಇಟ್ಕೊಳ್ಳಿ, 5 ಲಕ್ಷ ಕೋಟಿಲಿ 2.5 ಲಕ್ಷ ಕೋಟಿ ಮೇಜರ್ ಪ್ರಾಜೆಕ್ಟ್ ತೆಗೆದಿಟ್ಬಿಡಿ, ಏನೇಳಿ ಇರಿಗೇಷನ್ನು ಏನೋ ಡ್ಯಾಮ್ ಕನ್ಸ್ಟ್ರಕ್ಷನ್ನು ಹೈ ರೋಡ್ಸ್ ಗಿಡಿಸಿದೆಲ್ಲ ಬಿಟ್ಬಿಡಿ ಹೇಳಿ. ಮಿಕ್ಕಿದ್ದನ್ನು ನಾನು ಹೇಳ್ತಿರೋದು ಡೈರೆಕ್ಟಾಗಿ ಹಳ್ಳಿಗಳಿಗೆ ತೊಗೊಂಬನ್ನಿ, ವಾರ್ಡ್ಗಳಿಗೆ ತೊಗೊಂಬನ್ನಿ, ಹಳ್ಳಿಗಳಿಗೆ ಡೈರೆಕ್ಟಾಗಿ ತೊಗೊಂಬನ್ನಿ. ಇದನ್ನು ಒಂದು ಪಿಕ್ಚರಲ್ಲೂ ಮಾಡಿದ್ರು ಅರ್ಥನೇ ಏನು ಅಂತ ನಾನು ಕರೆಕ್ಟಾಗಿ ನಾನು ಯೋಚನೆ ಮಾಡೋ ಪ್ರಕಾರ ಡಿವೈಡ್ ಮಾಡಿದ್ರೆ ಒಂದು ಹಳ್ಳಿಗೆ 2-3 ಕೋಟಿ ರೂಪಾಯಿ ಸಿಗುತ್ತೆ. ಈಗ 60,000-40,000 ಕೋಟಿ ಡಿವೈಡ್ ಮಾಡಿದ್ರು ಕೂಡ ಡೈರೆಕ್ಟ್ ಹತ್ತಲ್ಲಿ ನಾನು ಹೇಳ್ತಿರೋದು ನಿಮ್ದೆಲ್ಲವೂ ಸೋಷಿಯಲ್ ವೆಲ್ಫೇರ್ ಹಳ್ಳಿಗೆ ಹೋಗ್ಬೇಕು ತಾನೆ, ಹೌಸಿಂಗು ಹಳ್ಳಿಗೆ ಹೋಗ್ಬೇಕು ತಾನೆ, ಅಥವಾ ನಗರಕ್ಕೆ ಹೋಗ್ಬೇಕು ಯಾವುದೋ ಒಂದು ವಾರ್ಡ್ಗೆ, ಕರೆಕ್ಟ್ ತಾನೇ? ಅಲ್ಟಿಮೇಟ್ಲಿ ಹೋಗ್ಬೇಕಾದೆಲ್ಲದು ಕೆಳಗಡೆ ಜನಕ್ಕೆ, ರೀಚ್ ಆಗಬೇಕು ಕೆಳಗಡೆ ಜನಕ್ಕೆ. ಸೊ ಮೈಕ್ರೋ ಲೆವೆಲ್ಗೆ ತಗೊಂಬನ್ನಿ ದುಡ್ಡನ್ನ,
ಎರಡು ಕೋಟಿ ಮೂರು ಕೋಟಿ ಒಂದು ಹಳ್ಳಿಗೆ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಟ್ರಾನ್ಸ್ಪರೆನ್ಸಿ ತನ್ನಿ ಅಂತ ನೀವು ಓವರ್ ಆಲ್ ಟ್ರಾನ್ಸ್ಪರೆನ್ಸಿ ಕಷ್ಟ. ಈಗಲೂ ಹಳ್ಳಿಗಳಿಗೆ ಹೋಗ್ತಿಲ್ಲ ಅಂತಿಲ್ಲ, ಹೋಗ್ತಾ ಇದೆ ಹೋಗ್ತಿದೆ. ಅಲ್ಲಿನ ಟ್ರಾನ್ಸ್ಪರೆನ್ಸಿಯೇ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಹೇಳ್ತಿದ್ದು ಮತ್ತೆ ಅದೇ, ಈಗ ಎಂ ಎಲ್ ಎ ಸರಿ ಹೋದ ಅಂದ ಮಾತ್ರಕ್ಕೆ ಹಳ್ಳಿಗಳು ಸರಿ ಹೋಗ್ಬಿಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಹೋಪ್ಲೆಸ್ ಬಿಡಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ನಿಮ್ಗೆ ಈಗ ನೋಡಿ, ಇಲ್ಲಿ ಒಂದು ಹಳ್ಳಿ ತಗೊಳ್ಳಿ, ಈ ಹಳ್ಳಿಲಿ ಒಂದಷ್ಟು ಮನೆಗಳು ಬೇಕಾಗಿರುತ್ತೆ. ಇದನ್ನ ಯಾರು ಕೊಡೋರು? ಇಲ್ಲೆಲ್ಲೋ ವಿಲೇಜ್ ಪಂಚಾಯತ್ ಹೋಗುತ್ತಾ ಅರ್ಜಿ. ನೀವು ಕರ್ನಾಟಕಕ್ಕೆ ಯೋಚನೆ ಮಾಡಿದ್ದು ಮೋಸ್ಟ್ ಆಫ್ ದಿ ಟೈಮ್ ನಾರ್ತ್ ಈಸ್ಟ್ಗೆ ವರ್ಕೌಟ್ ಆಗಲ್ಲ, ಉತ್ತರ ಕರ್ನಾಟಕಕ್ಕೆ ಯೋಚನೆ ಮಾಡಿ ದಕ್ಷಿಣ ಕರ್ನಾಟಕಕ್ಕೆ ಯೋಚನೆ ಆಗಲ್ಲ, ನೀವು ಬೆಂಗಳೂರಿಗೆ ಮಾಡಿದ ಪ್ಲಾನು ದಕ್ಷಿಣ ಕನ್ನಡಕ್ಕೆ ಅನೇಕ ಬಾರಿ ವಿಭಿನ್ನ ಮಾಡಿರೋದು. ನಾನು ಎಲ್ಲೋರ್ ಕಡೆ ಹೇಳಿದೆ, ಹೆಂಗ್ ಒಡೆದಿಯಾರ್ ನಮ್ಮನ್ನ ಆದ್ರೆ ಜಾತಿಲಿ ಧರ್ಮದಲ್ಲಿ ಭಾಷೆಯಲ್ಲಿ ಗುಂಪುಗಾರಿಕೆಯಲ್ಲಿ ಒಡೆದು ಒಡೆದು ನಮ್ಮನ್ನ ಹಾಲಂತ ಮನಸ್ಸಿರೋರನ್ನ ಒಡೆದು ಮಜ್ಜಿಗೆ ಮಾಡಿ ಮೊಸರು ಮಾಡಿ ಕಡ್ದು ಅದನ್ನ ಪನ್ನೀರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಆಕ್ಚುಲಿ ಜನಕ್ಕೆ ಏನ್ ಬೇಕು? ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಅದು ನಾರ್ತ್ ಕರ್ನಾಟಕದಲ್ಲಿ ನೋಡ್ಬೇಕು, ಬೆಂಗಳೂರಲ್ಲಿ ನೋಡ್ಬೇಕು, ಒಂದು ಹಳ್ಳಿಲಿ ನೋಡ್ಕೋಬೇಕು, ಒಂದು ಒಳ್ಳೆ ಹೆಲ್ತ್ ಏನು ಆರೋಗ್ಯದ ಇದು ಬೇಕು, ಒಂದು ಉಚಿತವಾದಂತ ಆರೋಗ್ಯ ವ್ಯವಸ್ಥೆ ಬೇಕು. ಬೇಸಿಕ್ ಜನಕ್ಕೆ ಅಷ್ಟೇ ತಾನೆ ಹೇಳ್ತಿರೋದು, ಭಾವನೆಗಳೇ ಭಿನ್ನ ಇದೆ. ನೀವು ಉತ್ತರ ಕರ್ನಾಟಕಕ್ಕೆ ಯಾವತ್ತಾದ್ರೂ ಹೋದ್ರೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೆಣ್ಮಕ್ಳು ಮನೆಗೆ ಆಚರಣೆ ಬಂದಿಲ್ಲ, ಹೆಣ್ಮಕ್ಳು ತಮ್ಮೂರಿಂದ ಸಿಟಿಗೆ ಬರಲೇ ಇಲ್ಲ, ಹೆಣ್ಮಕ್ಳ ಎಜುಕೇಷನ್ಗೆ ಬಹಳ ಮೌಲ್ಯ ಕೊಡ್ತಾರೆ ಅಂತ ಏನಿಲ್ಲ. ಅನೇಕ ಹಳ್ಳಿಗಳು ಹಾಗೆ ಇದೆ. ನಾನು ಅನೇಕ ಮನೆಗಳಿಗೆ ಹೋದಾಗ ಮಾತಾಡಿಸ್ತೀನಿ, ನಾನು ಬೆಂಗಳೂರಿಗೆ ಬನ್ನಿ ಒಂದ್ಸಲ ಅಂತ ಕರೆದ್ರೆ, ಸರ್ ನಾವಿನ್ನು ಬೆಳಗಾವಿಗೆ ಹೋಗಲ್ಲ ಸರ್, ಬೆಂಗಳೂರಿಗೆ ಯಾವಾಗ ಅಂತ. ಅಂದ್ರೆ ಈ ಕಲ್ಪನೆಗಳು ಇನ್ನೂ ಇದೆಯಲ್ಲ, ಅದರಲ್ಲೇ ತುಂಬಾ ವ್ಯತ್ಯಾಸ ಇರುವಾಗ ನಾವು ಏನು ಆಲೋಚನೆ ಮಾಡ್ತಿದೀವೋ ಇದು ಬೇರೆ ಬೇರೆ ಏರಿಯಾಗಳಿಗೆ ಭಿನ್ನ ಭಿನ್ನ ಆಗಿರಬೇಕು ಅಂತ ಅನ್ಸಲ್ವಾ? ಆಗಿರುತ್ತದೆ. ಸೊ ಅಲ್ಲಿ ಏನ್ ಕಾಂಪಿಟೇಟಿವ್ ಎಜುಕೇಶನ್ ಆಗಿದೆ, ಎಜುಕೇಶನ್ ಬಿಸ್ನೆಸ್ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಗೊತ್ತು, ಕರೆಕ್ಟ್ ಅಲ್ವಾ? ಆಕ್ಚುಲಿ ಎಜುಕೇಶನ್ ಏನೇನಾಗಬೇಕು? ನಮ್ಮ ಸಿಲಿಬಸ್ಗಳೇ ಚೇಂಜ್ ಆಗಬೇಕು. ನಾನು ಓದಿರೋದು, ನನ್ನ ಮಕ್ಕಳಿಗೆ ಓದಿಸಿರೋದು ಅವ್ನಿಗೆ ಹೆಲ್ಪ್ ಆಗಬೇಕು ಲೈಫಲ್ಲಿ. ಈಗ ಹೆಲ್ಪ್ ಆಗಲ್ಲ ಅವನು, ನಾನು 10ನೇ ಕ್ಲಾಸ್ 12ನೇ ಕ್ಲಾಸ್ ಓದ್ತಾನೆ, ನೆಕ್ಸ್ಟ್ 8ನೇ ಕ್ಲಾಸ್ ಜನರ ಕೇಳಿ ಅವನು ಮರ್ತೇ ಬಿಟ್ಟಿರ್ತಾನೆ ನೆಕ್ಸ್ಟ್ ಇಯರ್. ಅಂಥ ಸಿಸ್ಟಮಲ್ಲಿ 8 ವರ್ಷ ಅವನು ಒದ್ದಾಡಿ 15 ವರ್ಷ ಒದ್ದಾಡಿ ಅವನು ಅವ್ರ ಅಪ್ಪ ಅಮ್ಮ ಒಂದು 8-10 ರೂಪಾಯಿ ಖರ್ಚು ಮಾಡಿ ಓದಿರೋಂಥದ್ದು ಬೇಕಾ ನಮಗೆ? ಇದೇನಾಗಿದೆ, ಒಂದು 20% ಜನಗಳು ಹೊಟ್ಟೆ ತುಂಬಿಸೋದಕ್ಕೋಸ್ಕರ 80% ಜನ ಕಷ್ಟಪಡ್ತಾರೆ ಅಲ್ವಾ? ಇಲ್ಲಿ ಏನಾಗಬೇಕು ಅವಾಗ? ಎಜುಕೇಷನಲ್ಲಿ ಸಿಲಿಬಸ್ಸಿಂದ ಚೇಂಜ್ ಆಗಬೇಕು. ನಾನು ಓದೋದು ನನಗೆ ಹೆಲ್ಪ್ ಆಗಬೇಕು. ನಾನು 10ನೇ ಕ್ಲಾಸ್ ಓದಿ ಹೊರಗೆ ಬರ್ತೀನಿ, ನನ್ನ ಮಗ ಅವನಿಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಗೊತ್ತಿರಬೇಕು, ಅವನಿಗೆ ಸಣ್ಣ ತೋಟಗಾರಿಕೆ ಗೊತ್ತಿರಬೇಕು, ಅವನಿಗೆ ಕುಕ್ಕಿಂಗ್ ಬಗ್ಗೆ ಗೊತ್ತಿರಬೇಕು, ಎಲ್ಲವನ್ನೂ ಕೊಡುವಂಥದ್ದು. 62 ವಿದ್ಯೆಗಳು ನಮ್ಮ ಮೂಲದಲ್ಲಿ ಇದೆ. ಹೌದು, ಏನೇಳಿ, ಗುರುಕುಲ ಸಿಸ್ಟಮ್ 62 ವಿದ್ಯೆ ಕಲಿಸ್ತಿದ್ರಂತೆ ಅಲ್ವಾ? ನಮಗೆ ಮನುಷ್ಯ ಅವನಿಗೆ ಯೂಸ್ ಆಗುವಂಥ ಶಿಕ್ಷಣ ಬೇಕಾ? ಎಲ್ಲರೂ ನಾವು ಎಷ್ಟು ಜನ ಇಂಜಿನಿಯರ್ ಮಾಡ್ತಾ ಇದೀವಿ ಇವಾಗ? ಲಕ್ಷಾಂತರ ಜನ ಇಂಜಿನಿಯರ್ ಮಾಡಿ ಮಾಡಿ ಬಿಡ್ತಾ ಇದೀವಿ. ಇದೇನಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದಂಥ ಪ್ರಾಬ್ಲಮ್ ಅದೊಂದು. ನೀವೇನು ಒಂದು ಎಳೆ ಹೇಳ್ತಿದ್ದೀರಲ್ಲ ಬರೀ ಎಜುಕೇಷನ್ ಸಿಸ್ಟಮ್ದು ಮಾತ್ರ, ಈ ಥರ ಅಗ್ರಿಕಲ್ಚರ್ ಸಿಸ್ಟಮ್ ಸ್ಪಾಯ್ಲ್ ಆಗೋಗಿದೆ, ನಮ್ಮ ಉದ್ಯೋಗ ಜನರೇಷನ್ ಸಿಸ್ಟಮ್ ಸ್ಪಾಯ್ಲ್ ಆಗೋಗಿದೆ. ನೀವು ಒಂದೊಂದೇ ಸಿಸ್ಟಮ್ ತೆಗೆದುಕೊಂಡ್ರೆ ಪ್ರತಿಯೊಂದು ಸಿಸ್ಟಮ್ ಹಳ್ಳ ತಿಳಿದೋಗಿದೆ. ನಾನು ಪ್ರತಿಯೊಂದು ಸಿಸ್ಟಮ್ ಒಳ್ಳೇದು ಮಾಡಬಹುದು. ಲುಕ್ ಅಟ್ ಒನ್ ಥಿಂಗ್, ಎಲ್ಲವೂ ಹಾಳಾಗೋಗಿದೆ ಅನ್ನೋದು ಒಂದು ಮೈಂಡ್ ಸೆಟ್, ಎಲ್ಲವನ್ನು ಚೆನ್ನಾಗಿ ಹೊಡೆದು ಇನ್ನೊಂದು ಮೈಂಡ್ ಸೆಟ್. ಹೌದು, ಅಂದ್ರೆ ಒಂದೇ ಅಲ್ಲ ಅಂತ. ಹೌದು, ಎರಡೇ ಒಂದು ಕಡೆ ನಾವ್ ಏನ್ ಆಲೋಚನೆ ಮಾಡ್ತೀವೋ ಅದು ಸಮಗ್ರವಾಗಿರ್ಬೇಕು. ಹೌದೌದು, ನಾನು ಇಲ್ಲಿ ಅದಕ್ಕೋಸ್ಕರ ಹೇಳ್ತಿರೋದು, ಇಲ್ಲಿ ನಾನು ಬರೀ ಮೈಕ್ರೋ, ನಾನು ಯಾಕೆ ಇದನ್ನು ಸಣ್ಣ ಪುಟ್ಟದ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗಿದೆ ಅನ್ನೋದಕ್ಕೋಸ್ಕರ. ಇಲ್ಲಿ ಸಾವಿರಾರು ವಿಷಯಗಳಿದಾವೆ. ಒಂದು ಅಗ್ರಿಕಲ್ಚರ್ ಅಂತ ತಗೊಂಡಾಗ ಇಡೀ ಕರ್ನಾಟಕ ಬರುತ್ತೆ. ಅಗ್ರಿಕಲ್ಚರ್ ಬಂದ್ಕೊಳ್ಳಿ, ನಿಮಗೆ ವಿದ್ಯುತ್ ಬರುತ್ತೆ, ಮತ್ತೆ ವಾಟರ್ ಬರುತ್ತೆ, ಅಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಗೋಡೌನ್ ಸಿಸ್ಟಮ್ ಬರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸೋಲಾರ್ ಪ್ರಾಜೆಕ್ಟ್ ಅಂತಂದಾಗ ಅದು ಜಮೀನನ್ನ ಆಕ್ರಮಿಸಿಕೊಳ್ಳುತ್ತೆ, ಅಲ್ಲಿ ಅದು ಅಗ್ರಿಕಲ್ಚರ್ ಅನ್ನ ಹಾಳು ಮಾಡುತ್ತೆ ಅನ್ನೋ ಕಲ್ಪನೆ ಬರುತ್ತೆ. ಅಂದ್ರೆ ಪ್ರತಿಯೊಂದು ಇಂಟರ್ ಕನೆಕ್ಟೆಡ್. ಇಲ್ಲ, ಇಂಟರ್ ವ್ಯೂವಲ್ ಕೇಳಿ, ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಯಾಕೆ ಇಲ್ಲಿ ರೈತರ ಬಗ್ಗೆ ಯಾಕೆ ತುಂಬಾ ಗಮನ ಕೊಡ್ತೀರಿ ಹೇಳಿ ಜನ? ಯಾಕೆ ಪೊಲಿಟಿಷಿಯನ್ಸ್ ಯಾಕೆ ಹೇಳಿ ರೈತರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ? 80% ಅವರೇ ಇರೋದು ವೋಟ್ ಬ್ಯಾಂಕ್ ಅಂತ, ಇದನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅವ್ರನ್ನ ಅಲ್ಲೇ ಹೇಳಕ್ ಟ್ರೈ ಮಾಡ್ತೀವಿ ನಾವು. ಕರೆಕ್ಟ್.
ಸೊ ಐ ಟೋಟಲಿ ಅಗ್ರಿ. ನಾನು ಹೇಳಿದ್ದು ಅಗ್ರಿಕಲ್ಚರ್ ನ ನೀವ್ ಯಾಕೆ 80% ಇಟ್ಟಿದ್ದೀರಾ, ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್, ವೈ 80% ಅಗ್ರಿಕಲ್ಚರ್, ವೈ ಕಾಂಟ್ ದೇ ಡೂ ಸಮಥಿಂಗ್ ಎಲ್ಸ್ ಅವರು ಅಲ್ವಾ? ಕರೆಕ್ಟ್. ಇದು ನನ್ನ ಪ್ರತಿ, ಯಾಕಂದ್ರೆ ಈ ಮ್ಯಾನಿಫೆಸ್ಟೋ ಹೇಳ್ತಾ ಕೂತ್ರೆ ನಾನು ನಾನು ಯಾಕೆ ಇದನ್ನು ತುಂಬಾ ಡಿಗ್ ಮಾಡ್ತಿದ್ದೀನಿ ಅಂತಂದ್ರೆ, ಏನು ಪ್ರಾಬ್ಲಮ್ ಒಂದು ಏರಿಯಾದಿಂದ ಬರುತ್ತೋ ಅದನ್ನ ಬಿಟ್ಟು ಆಳವಾಗಿರುವಂತ ಮತ್ತೊಂದಷ್ಟು ಒಂದಕ್ಕೊಂದಕ್ಕೊಂದು ಕನೆಕ್ಷನ್, ಒಂದು ಸೊಲ್ಯೂಷನ್ ಏನು ಹುಡುಕ್ತೀವೋ ಅದು ಇನ್ನೊಂದು ನಾಲ್ಕು ಪ್ರಾಬ್ಲಮ್ ಗಳಿಗೆ ಕಾರಣವೂ ಆಗಿರುತ್ತೆ ಅಂತ. ಮೋಸ್ಟ್ ಆಫ್ ದಿ ಟೈಮ್ ಒಂದೇ ಸೊಲ್ಯೂಷನ್ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡಬಲ್ಲದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಏನಿದೆ. ಹೌದೌದೌದು, ನಾನು ಹೇಳಿದ್ದು ಮೇಲೆ ಮ್ಯಾಕ್ರೋನೇ ಬೇರೆ ಬರುತ್ತೆ, ಮೈಕ್ರೋನೇ ಬೇರೆ ಬರುತ್ತೆ. ಇಲ್ಲಿ ಹಂಗೆ ಇದೆ, ಇಲ್ಲಿ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಮಾಡೋ ಇದನ್ನ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡಲ್ಲ, ಅಥವಾ ಬೆಂಗಳೂರಲ್ಲಿ ಮಾಡೋ ಇದನ್ನ ನೀವು ಬೇರೆ ಕಡೆ ಮಾಡಲ್ಲ, ಅದಿದೆ ಫೈನ್, ಅದನ್ನ ಯಾರು ಚೇಂಜ್ ಮಾಡಕ್ ಹೋಗ್ತಿಲ್ಲ. ಸರಿ, ಈಗ ಇದನ್ನ ಹೇಗ್ ಮಾಡ್ತೀನಿ? ಸೊ ನಮ್ಮ ವ್ಯೂವರ್ಸ್ ಈಗ ಒಂದ್ಸಲ, ಹೌ ಡು ಯು ಗೋ ಅಬೌಟ್ ದಿಸ್? ಈಗ ಉಪೇಂದ್ರ ಇಸ್ ನಾಟ್ ಕನ್ಫ್ಯೂಸ್ಡ್, ಸೊ ಐ ಥಿಂಕ್ ಎವ್ರಿ ಒನ್ ಇಸ್ ಕ್ಲಿಯರ್. ಸೊ ಉಪೇಂದ್ರರ ಮೂವಿಯಲ್ಲಿ ಜನರನ್ನ ಕನ್ಫ್ಯೂಷನ್ ಏನ್ ಕೇಳ್ತಾರೋ ಹಂಗೇನ್ ಕನ್ಫ್ಯೂಷನ್ ಇಲ್ಲ. ಅಲ್ಲ, ಐ ಜಸ್ಟ್ ಕ್ಲಿಯರ್ ನಿಮ್ಸ್ ಹೇಳ್ತೀನಿ, ಅದು ತುಂಬಾ ಜನ ಕನ್ಫ್ಯೂಸ್ ಅಂತಾನೆ ಅನ್ಸುತ್ತೆ. ಯಾಕೆ ಸತ್ಯನೇ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ಇವಾಗ? ಯಾಕಂದ್ರೆ ನಾವು ಬದುಕ್ತಿರೋದೇ ಸುಳ್ಳಲ್ಲಿ, ಸುಳ್ಳಲ್ಲೇ ಬದುಕ್ತಿರೋನಿಗೆ ಸತ್ಯ ಹೇಳದ್ ಕೂಡಲೇ. ಯಾಕಂದ್ರೆ ನಾನು ಸಿನಿಮಾದಲ್ಲಿ ಮಾಡಿದ್ದು ಸತ್ಯನೇ ಹೇಳಿದ್, ನಾನೇನು ಬೇರೆ ಹೇಳಿಲ್ಲ. ಏ ಸತ್ಯ ಇದೆಯಲ್ಲ, ಫುಲ್ ಕನ್ಫ್ಯೂಸ್ ಆಗುತ್ತೆ ಅಂತ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದು ಬೇಡ ಬಿಡಿ, ಅದ್ರ ಬಗ್ಗೆ ಬೇಡ. ಇವಾಗ ಇದನ್ನ ಹೇಳ್ತೀನಿ, ಏನೇಳಿ, ಪ್ರಜಾಕೀಯ ರಾಜಕೀಯ, ಇದ್ರ ನಾನು ಹೇಳ್ತಿರೋದು ಎಲ್ಲವೂ ಸತ್ಯ, ಕರೆಕ್ಟಾ? ಇದು ಆಗತ್ತಾ ಅನ್ನೋ ಡೌಟ್. ಯಾಕೇಳಿ, ಆಗಿರೋದು ಎಕ್ಸಾಂಪಲ್ ಗಳಿದೆ ನಿಮ್ಗೆ ತುಂಬಾ. ಏನೇಳಿ, ಬೇರೆ ಬೇರೆ ಪಾರ್ಟಿಗಳಿದೆ, ಪಾರ್ಟಿ ಫಂಡ್ ಗಳಿದೆ, ರ್ಯಾಲಿಗಳು ನೋಡಿದ್ದೀರಾ, ಟಿವಿಗಳಲ್ಲಿ ನೋಡಿದ್ದೀರಾ. ದೊಡ್ಡ ದೊಡ್ಡ ವ್ಯಕ್ತಿ ಬಂದ್ಕೊಳ್ಳೆ ನಿಮ್ಗೆ ಒಂದು ಮಾನಸಿಕವಾಗಿ ಒಂದು ಇದಾಗುತ್ತೆ, ಏ ದೊಡ್ಡ ವ್ಯಕ್ತಿ ಅನ್ನೋ ನಿತ್ಯನ, ಫೇಮಸ್ ವ್ಯಕ್ತಿ ನಿತ್ಯ, ಅವ್ನಿಗೆ ಓಟ್ ಹಾಕ್ತೀನಿ ನಾವು. ಇದು ಮೈಂಡ್ ಸೆಟ್. ಇದು ನಾನು ಯಾರೋ ಒಬ್ಬ ರಮೇಶ ಸುರೇಶ ನಾನು ನಿಲ್ಲಿಸ್ತೀನಿ, ಅವನು ಮ್ಯಾನಿಫೆಸ್ಟೋ ಕೊಡ್ತೀನಿ, ಅವಾಗ ಹಿಂಗದು ಇಲ್ಲಿ ಸುರೇಶ ಇಂಪಾರ್ಟೆಂಟ್ ಆಗಲ್ಲ, ಅವನ ಮ್ಯಾನಿಫೆಸ್ಟೋ ವಿಚಾರಗಳು. ನಾನು ಅದಕ್ಕೆ ಹೇಳ್ತಿರೋದು ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಏನೇಳಿ, ಆಮೇಲೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಯ ವಿಚಾರ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಳ್ಳೆಯವನಿರ್ಬೋದು, ಅವನ ನೀವು ಐದು ಸತಿ ಆರು ತರ್ಮ ಅವನ್ನ ಎಮ್ ಎಲ್ ಎ ಮಾಡ್ಬಿಡೋದಿದೆಯಲ್ಲ ಅಂದ್ರೆ ಅದೇನಂದ್ರೆ ಅದಕ್ಕೆ ಮತ್ತೆ ರಾಜನಾಡಳಿತ ಆಗೋಯ್ತದೆ. ನಾನು ಅಲ್ಲಿ ಬೇರೆ ವಿಚಾರಗಳು ಬರಲ್ವ, ಅಲ್ಲಿ ಎಷ್ಟೋ ಜನ ಯುವಕರು ಹೇಳ್ತಾರೆ. ಹೊಸ ವಿಚಾರ ಯಾವಾಗ್ಲೂ ಬಂದಿದೆ. ನಾನು ಹೇಳೋದು ಮೂರನೇ ಟರ್ಮ್ ಮ್ಯಾಕ್ಸಿಮಮ್ ಅಂತ, ಮೂರನೇ ಟರ್ಮ್ ಒಳಗೆ ನೀವು ಅದ್ಭುತವನ್ನ ಸೃಷ್ಟಿ ಮಾಡ್ಲಿಕ್ಕೆ ನೋಡಿ, ಇದು ಇದಲ್ವಾ ನೋಡಿ, ಇಂಥವು ಚೇಂಜಸ್ ಆಗಲ್ಲ. ನನ್ನ ಪ್ರಕಾರ ಪಾರ್ಟಿ ಸಿಂಬಲ್ ಗಳು ಚೇಂಜ್ ಆಗಬೇಕು ದೇಶದಲ್ಲಿ. ಯಾಕಂದ್ರೆ ಬ್ರ್ಯಾಂಡ್ ಗಳಾಗೋಗ್ಬಿಟ್ಟಿದೆ ಪಾರ್ಟಿ ಸಿಂಬಲ್ ಗಳು. ನಮ್ಗೆ ಏನ್ ನೋಡಿ 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 ನಮ್ಗೆ ಎರಡೇ ಮೂರ್ನಾಲ್ಕು ಸಿಂಬಲ್ ಕಾಣ್ತದೆ ಅಷ್ಟೇ, ನೆಕ್ಸ್ಟ್ ಸಿಂಬಲ್ ಕಾಣ್ತಿಲ್ಲ. ಹೋಗಿ ಹಾಕಪ್ಪ ಏನೋ ಇವನೇನೋ ಮಾಡ್ತಾನೆ ಅನ್ನೋದು. ಯಾಕೆ ಪಾರ್ಟಿ ಸಿಂಬಲ್ ನೀವು ಎರಡು ಒಂದು ಎರಡು ಫೆನೆಟಿಕ್ಸ್ ಆಫ್ ಸಿಂಬಲ್ಸ್, ಇವಾಗ ಎರಡು ಟರ್ಮ್ ತೆಗೆದ್ಬಿಡಿ, ಅವಾಗ ಏನಾಗುತ್ತೆ, ನೀವು ಪಾರ್ಟಿ ಸಿಂಬಲ್ ಇಲ್ಲ ಅನ್ಕೊಂಡು ಅವ್ನು ಬೇರೆ ವಿಚಾರ ಇಟ್ಕೊಂಡು ಬರ್ಬೇಕು ಅವ್ನು ಜನನ ಅಪ್ರೋಚ್ ಮಾಡೋದಕ್ಕೆ ಅಲ್ವಾ? ಆಮೇಲೆ ಮ್ಯಾನಿಫೆಸ್ಟೋ ನೀವು 6 ತಿಂಗಳು ಮುಂಚೆ ಬಿಡಬೇಕು, ನೀವೆಲ್ಲರೂ ಎಲ್ಲ ಪಕ್ಷದವ್ರು ಬಿಡಬೇಕು ಅಂತ ಮ್ಯಾಂಡೇಟರಿ ಮಾಡಿ. ಆಮೇಲೆ ಬರೀ ಮ್ಯಾನಿಫೆಸ್ಟೋ ಅಂದ್ರೆ ಬರೀ ಏನೋ ಆಶ್ವಾಸನೆಗಳಲ್ಲ, ಅಥೆಂಟಿಕ್ ತಗೊಂಬನ್ನಿ. ಒಂದು ಸ್ಕೂಲ್ಗೆ ಒಂದು ಏರಿಯಾ, ಸಣ್ಣ ಎಕ್ಸಾಂಪಲ್, ಮತ್ತೆ ಒಂದು ಸ್ಕೂಲೇ ಅಂತಲ್ಲ, ಒಂದು ಸ್ಕೂಲ್ಗೆ ಇಲ್ಲಿ ನಾನು 50 ಲಕ್ಷ ಹಾಕಿದ್ರೆ 50 ಲಕ್ಷ ಒಬ್ಬ ಕಾಂಟ್ರಾಕ್ಟರ್ ತರಕೊಂಡು ಒಂದು ನಿಲ್ಸಿ ಮಾತಾಡಿ, 50 ಲಕ್ಷ ನಾನು ಹಿಂಗ್ ಮಾಡ್ಬೋದು, ಎಜುಕೇಶನ್ ಹಿಂಗ್ ಮಾಡ್ರೆ ಹಿಂಗಾಗತ್ತೆ, ಈ ತರದ ನಾನೊಂದು ಎಕ್ಸಾಂಪಲ್ ಈ ತರ ತನ್ನಿ. ನೀವು 2018 ಎಲೆಕ್ಷನ್ 2019 ಎಲೆಕ್ಷನ್ 2020 ನಾನು ಇದಿಷ್ಟು ಮಾಡ್ತೀನಿ, 2021 ಇಷ್ಟು ಮಾಡ್ತೀನಿ, ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ನಾನು ಹೇಳಿದ್ದು ಓವರ್ಆಲ್ ನೀವು ಕರ್ನಾಟಕಕ್ಕೆ ಮಾಡಬೇಡಿ. ನಾನು ಹೇಳಿದ್ದು ಸಣ್ಣ ಸಣ್ಣ ನನಗೆ ಉತ್ತರ ಕರ್ನಾಟಕದ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ, ನನಗೆ ಈ ಏರಿಯಾದಲ್ಲಿ ಏನ್ ಬೇಕು, ಇಲ್ಲಿರೋ ಟ್ರಾಫಿಕ್ ಜಾಮ್ ನನ್ನ ಸಮಸ್ಯೆ ಅಷ್ಟೇ, ಅಲ್ಲಿನ ಕ್ಯಾಂಡಿಡೇಟ್ ಗೆ ಅಷ್ಟೇ ಯೋಚನೆ. ಇಲ್ಲಿ ನನ್ನ ಪಾಟೋಲಷ್ಟೇ ನನ್ನ ಸಮಸ್ಯೆ, ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇವರಿಗೆ, ಇಲ್ಲಿ ಬೆಂಗಳೂರಲ್ಲಿ ಪಾಟೋಲ್ಗಳ ಸಮಸ್ಯೆ, ಇಲ್ಲಿ ಬೆಂಗಳೂರಲ್ಲಿ ನೀರು ತುಂಬಿಕೊಳ್ಳೋ ಸಮಸ್ಯೆ, ಬೆಂಗಳೂರಲ್ಲಿ ಗಾರ್ಬೇಜ್ ಸಮಸ್ಯೆ. ನನಗೆ ಅಷ್ಟೇ ಬೇಕಾಗಿರೋದು, ನೀನು ಅಷ್ಟನ್ನು ಮಾತ್ರ ಕ್ಯಾಟರ್ ಮಾಡು, ಬೇರೆ ಕಡೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡು, ಇನ್ನೊಂದು ಕಡೆ ಸೋಲಾರ್ ಬಗ್ಗೆ ಮಾತಾಡು, ಅಲ್ಲಲ್ಲಿ ಏನೇನ್ ಬೇಕು ಅದನ್ನು ಮಾತಾಡು. ಬಟ್ ಇದಿಷ್ಟೇ ಅಲ್ಲ, ಓವರ್ಆಲ್ ಬೇರೆ ಇದೆ. ಹೌದು, ಮ್ಯಾಕ್ರೋ ಲೆವೆಲ್ ಅಲ್ಲಿ ಮತ್ತೆ ಬೇರೆ, ಮ್ಯಾಕ್ರೋ ಲೆವೆಲ್ ಬೇರೆ. ಬೆಂಗಳೂರಿಗೆ ಯಾರೋ ಉತ್ತರ ಭಾರತದಿಂದ ಉದ್ಯೋಗಕ್ಕೆ ಬರುವಂತವ್ರದ್ದು ಒಂದು ಸಮಸ್ಯೆ ಅಂತ ಭಾವಿಸುವಂತವ್ರು. ಸೊ ಇನ್ ಮ್ಯಾಕ್ರೋ ಲೆವೆಲ್, ಸೊ ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವೂ ಆಗ್ಬಹುದು. ಇದು ಮತ್ತೆ ಹೇಳ್ತೀನಿ ಕೇಳಿ, ಇದನ್ನ ಕ್ರಿಯೇಟ್ ಮಾಡಿರೋದು ಇವರೇ. ಏನ್ ಹೇಳಿ, ಅವ್ರು ಯಾರೋ ಬರ್ತಾರೆ ಅಂತ ಹೇಳೋದು ನಾವೇ. ಇವಾಗ ಟಿವಿಲಿ ಕೂತ್ಕೊಂಡು ಜಾತಿನ ಹಾಕ್ಬಿಟ್ಟು ನಾವು ಮಾತಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಇವ್ರು 20% ಜಾತಿ ಇದಾರೆ, ಡಿಸೈಡ್ ಮಾಡ್ಬಿಡ್ತೀವಿ ಇವರು. ಆಮೇಲೆ ಪೋಲಿಂಗ್, ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ, ಅಗೇನ್ ಇಟ್ ಇಸ್ ಇನ್ಫ್ಲೂಯೆನ್ಸ್ ಅಲ್ವಾ? ಇದು ಬಿಡಿ, ದೊಡ್ಡ ದೊಡ್ಡ ಲೆವೆಲ್ ನಮ್ಗೆ. ನಾನು ಅದಕ್ಕೆ ನಾವು ಯಾರ ಬಗ್ಗೆ ಮಾತಾಡೋದು ಬೇಡ, ಬಟ್ ಈ ವಿಷಯಗಳು ಬಂದಾಗ ಕೆಲವು ವಿಷಯಗಳು ಬರುತ್ತೆ ಮಾತಾಡಬೇಕು ಅನ್ಸುತ್ತೆ. ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ದ ಕ್ವೆಶ್ಚನ್ಸ್ ಅಲ್ಲೇ ಉಳ್ಕೊಳ್ತು. ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದ್ರೆ, ಕನ್ಫ್ಯೂಸ್ಡ್ ಅಂತ ಕೇಳಿದ್ರೆ ಜನಕ್ಕಂಗೆ ಅನ್ನಿಸ್ಬೋದು, ಬಟ್ ಉಪೇಂದ್ರ ಇಸ್ ನಾಟ್ ಅಟ್ ಆಲ್ ಕನ್ಫ್ಯೂಸ್ಡ್. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಿನಿಮಾ ಯಾವುದು, ರಾಜಕೀಯ ಯಾವುದು, ನಾನು ಮಾಡ್ಲಿಕ್ಕೆ ಹೊರಟಿರೋದೇನು, ಬದಲಾವಣೆ ಹೇಗೆ ತರೋದು ಅನ್ನೋದ್ರಲ್ಲಿ ಯು ಆರ್ ಕಾನ್ಫಿಡೆಂಟ್.
ಕಾನ್ಫಿಡೆಂಟ್ ನಾನು ಮಾಡ್ತೀನಿ ಅಂತಲ್ಲ, ನೀವು ಕೇಳಿದವರು ನೋಡಿದವರು ನನಗೆ ವಿಚಾರದ ಮೇಲೆ ಅನುಮಾನವೇ ಇಲ್ಲ. ಆಮೇಲೆ ಇಲ್ಲೂ ಹೇಳ್ತಾ ಇದ್ದೀನಿ ಇದು, ಇದನ್ನ ದಯವಿಟ್ಟು ಅನ್ಕೊಂಬಿಡಿ, ಏನೋ ಉಪೇಂದ್ರ ಒಬ್ಬ ನಾಯಕ, ಉಪೇಂದ್ರ ಬಂದಾಳೆ ಸಿಎಂ ಆಗ್ತಾರೆ, ಉಪೇಂದ್ರ ಬಂದ್ ರೆವಲ್ಯೂಷನ್ ಮಾಡ್ತಾರೆ, ದಯವಿಟ್ಟಲ್ಲ. ನಾನೊಂದು ದಾರಿ ಮಾಡಿದ್ದೀನಿ, ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ. ನನಗೆ ಆ ಯೋಗ್ಯತೆ ಇದ್ರೆ ಜನ ಸೆಲೆಕ್ಟ್ ಮಾಡ್ತೀನಿ. ಬಹಳ ಬಾರಿ ನೀವು ಹೇಳೋದನ್ನು ಕೇಳಿದೀನಿ, ಆಸ್ ಇಫ್ ಯು ಸೇ ನಾನೇ ಮಾಡಬೇಕು ಅಂತಿಲ್ಲ, ನೀವ್ಯಾರಾದ್ರೂ ಇದನ್ನ ಮಾಡಿದ್ರು ಸಂತೋಷ, ಯಾವುದೇ ಪಾರ್ಟಿ ಅವ್ರು ತಗೊಂಡ್ರು. ಈ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ದಟ್ಸ್ ಫೈನ್. ಬಟ್ ನನಗೆ ಈಗಿರೋದು, ಹೌ ಡು ಯು ಗೋ ಅಬೌಟ್ ದಟ್? ಹೇಗೆ ಹೋಗ್ತಿದ್ದೀರಾ, ಏನು ನಿಮ್ಮ ಪ್ಲಾನ್ಸ್ ಇದೆ, ಹೇಗೆ ವರ್ಕ್ ಮಾಡ್ತಿದ್ದೀರಾ? ಜನರ ಸೆಲೆಕ್ಷನ್ ಇಂದ ಹಿಡಿದು ತುಂಬಾ ಕೆಲಸ ಇದೆ, ಇದೇನು ಓವರ್ ನೈಟ್ ಆಗುವಂತ ಕೆಲಸ ಅಲ್ಲ. ಬಟ್ ಹೇಗೆ ಇದಕ್ಕೆ ಹೋಗ್ತಿದ್ದೀರಾ? ಇಲ್ಲ ನೋಡಿ, ನಾನೊಂದು ಡಯಾಸ್ ಮಾಡಿದ್ದೀನಿ, ಒಂದು ಪಾರ್ಟಿ ಮಾಡಿದ್ದೀನಿ, ಈ ಪಾರ್ಟಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೀನಿ ಎಲ್ಲರಿಗೂ, ಯಾರು ಬೇಕಾದ್ರು ಬರೋದು, ನಿಮ್ಮಂಥವ್ರು ದಯವಿಟ್ಟು ಯಾಕಂದ್ರೆ ತಿಳ್ಕೊಂಡಂಥವ್ರು ಬರಬೇಕಿಲ್ಲಿ, ಆಮೇಲೆ ಸಮಾಜದ ಬಗ್ಗೆ ಏನೋ ಒಂದು ಮಾಡಬೇಕು ಅನ್ನೋಂಥವ್ರು ಬರಬೇಕಿಲ್ಲಿ. ಇಲ್ಲಿ ಮುಂದಾಳತ್ವ ನೀವು ಹೆಂಗೆ ವಹಿಸ್ಬೇಕು, ನಾಳೆ ನೀವು ಸಿ ಎಂ ಆದ್ರೆ ನಾನು ಅತ್ಯಂತ ಸಂತೋಷ ಪಡೋನು. ನಾನು ನಾಳೆ ನೀವು ಇದ್ರ ಲೀಡರ್ಶಿಪ್ ತಗೊಳ್ಳಿ ಸಂತೋಷ, ನನಗೆ ಈ ಕೆಲಸ ಆಗ್ಬೇಕು ಅಂತ ಅಷ್ಟೇ, ನಾನೊಬ್ಬ ಪ್ರಜೆಯಾಗಿ ಕೇಳ್ತಿರೋದಿಲ್ಲ ಅಷ್ಟೇ. ಬಹಳ ಸಲ ಹೇಳಿದ್ದೀರಾ ನೀವು, ಇದನ್ನ ನಾನು ಹೇಳ್ತಾ ಇದ್ದೀನಿ, ಬನ್ನಿ. ನಾನು ಅದಕ್ಕೊಂದು ಆ್ಯಪ್ ಮಾಡಿದ್ದೀವಿ, ಒಂದು ವೆಬ್ಸೈಟ್ ಮಾಡಿದ್ದೀವಿ, ಆ್ಯಪ್ ನೋಡಿ. ಆ್ಯಪ್ನ ಮತ್ತೆ ಇನ್ನೊಂದು ಒಂದೆರಡು ಸ್ಟೇಜ್ ಇದೆ, ಅದನ್ನ ನಾಳೆ ಇನ್ನು ಮತ್ತೆ ಸಂಡೆ ಅಷ್ಟೊತ್ತಿಗೆ ಇನ್ನೊಂದು ಲೈವ್ ಹೋಗ್ತಾ ಇದ್ದೀನಿ ನಾನು ಕೂಡ, ಅದ್ರಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಸೊ ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನೂ ಏನು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಆ್ಯಪ್ನ ಒಂದು ಎಕ್ಸ್ಟ್ರಾ ಮಾಡಿದ್ದೀವಿ, ಅದನ್ನ ಹೇಳ್ತೀನಿ ನಾನು. ಸೊ ಈ ಥರ ಎಲ್ಲರಿಗೂ ಆಪ್ಷನ್ ಕೊಟ್ಟಿದ್ದೀವಿ. ನಾನು ಹೇಳ್ತಿರೋದು ನಿಮ್ ನಿಮ್ ಕೆಪಾಸಿಟಿ ಇದೆಯೋ, ಆಮೇಲೆ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಸಮಾಜ ಸೇವೆ ಮಾಡಿಬಿಟ್ಟು ಇಲ್ಲಿ ಬರಬೇಕು ಅಂತಿಲ್ಲ, ಅಥವಾ ಏನೇಳಿ ನಿಮ್ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬರಬೇಕು ಅಂತಿಲ್ಲ. ನೀವು ಕೆಲಸ ಮಾಡ್ತೀವಿ, ಎರಡು ಅವರ್ ಟೈಮ್ ತಗೊಂಡು ಒಂದು ಸಣ್ಣ ಮ್ಯಾನಿಫೆಸ್ಟೋ ಮಾಡ್ಕೊಳ್ಳಿ, ಆಗತ್ತೆ. ನಾನು ಒಂದು ತಿಂಗಳು ಡೈಲಿ ಒಂದು ಎರಡು ಅವರ್ ಮೂರವ್ರು ಕೂತ್ರೆ ನನ್ನ ಸುತ್ತಮುತ್ತಲ ನೋಡಿ ನನ್ನೊಂದು ಕಲ್ಪನೆ ಕೊಡೋಕ್ಕಾಗಲ್ವ? ಆಗತ್ತೆ. ನಾನು ದೊಡ್ಡ ಲೆವೆಲ್, ಇಡೀ ನೀವು ಹೇಳಿದಂಗೆ ಎಮ್ ಎಲ್ ಎ ಲೆವೆಲ್ ಕೊಡೋಕ್ಕಾಗಿರ್ಬೋದು, ಎಂ ಪಿ ಲೆವೆಲ್ ಕೊಡೋಕ್ಕಾಗದೇ ಇರ್ಬೋದು ನನಗೆ. ನಾನು ಸಣ್ಣದ ನನ್ನ ವಾರ್ಡಲ್ಲಿ ಕೊಟ್ಟರೆ ಅವನೊಬ್ಬ ಕಾರ್ಪೊರೇಟರ್, ನನ್ನ ಪ್ರಕಾರ ಒಂದು ಸಣ್ಣ ಅಲ್ಲಿ ಕೊಟ್ಟರೆ ಅವನೊಬ್ಬ ವಿಲೇಜ್ ಪಂಚಾಯತಿಗೆ ನೀವು ಏನೋ ನಿಂತ್ಕೊಳ್ಳೋಂಥ ಅಭ್ಯರ್ಥಿ. ಸೊ ಈ ಥರ ನಾನು ಸಣ್ಣ ಸಣ್ಣ ಸಣ್ಣದಿಂದ ಇದು ದೊಡ್ಡ ದೊಡ್ಡ ಲೆವೆಲ್ವರೆಗೂ ಇದ್ದಾರೆ, ಖಂಡಿತ ಇದ್ದಾರೆ. ತುಂಬ ವಿಚಾರವಂತರು ಇದ್ದಾರೆ. ಅವ್ರಿಗೇನಂದರೆ ಈ ಸಿಸ್ಟಮ್ ಇಷ್ಟ ಆಗಲ್ಲ ಅವ್ರಿಗೆ, ಯಾಕಂದ್ರೆ ಇಲ್ಲಿ ದುಡ್ಡು ಬೇಕು, ಇಲ್ಲಿ ಗಲಾಟೆಗಳು, ಇಲ್ಲಿ ಕಾಂಟ್ರವರ್ಸಿಗಳು, ಆಗಲ್ಲಪ್ಪ ಇಲ್ಲಿ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಅಂತ ತುಂಬ ಜನ ಫ್ರಸ್ಟ್ರೇಟ್ ಆಗಿರೋರು, ಫೆಡಪ್ ಆಗಿರೋರು, ಒಂಥರ ಇದನ್ನು ಕಂಡ್ರೆ ಬೇಡ ಅನ್ನೋರು ಇದ್ದಾರೆ. ನಾನು ಅಂಥವ್ರಿಗೆ ಒಂದು ವೇದಿಕೆ ಮಾಡಿದ್ದೀನಿ, ದಯವಿಟ್ಟು ಹಂಗೆ ಅನ್ಕೊಂಬಿಡಿ, ಬನ್ನಿ. ನೀವು ಸೋಲು ಗೆಲ್ಲು ಮರ್ತು ಬನ್ನಿ, ನಾಳೆ ನಿಮಗೆ ನಿಂತ್ಕೊಂಬಿಟ್ಟು ಎಲೆಕ್ಷನ್ ನಮ್ಗೆ ಓಟೇ ಬರಲಿಲ್ಲಪ್ಪ ಅಂತ ಬೇಜಾರು ಮಾಡ್ಕೊಂಬಿಡಿ. ಇದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ, ನಿಮ್ಗೆ 1,000 ಓಟ್ ಸಿಕ್ಕರೂ ಕೂಡ ಹೆಮ್ಮೆ ಪಡಿ. ನೀವು ವಿಚಾರಗಳು ತಗೊಂಬನ್ನಿ, ಎಲ್ಲ ಕೂತ್ಕೊಳ್ಳೋಣ. ನಾನು ಇದನ್ನು ನಾನು ಅದಕ್ಕೆ ಹೇಳ್ತಿದ್ದೀನಿ, ಓವರ್ ನೈಟ್ ಆಗ್ಬಿಡೋದೇ. ನಾನು ಈ ಮೈಕ್ರೋ ಮ್ಯಾನಿಫೆಸ್ಟೋಗಳು ಇಟ್ಕೊಂಡು ಇದ್ರ ಮೇಲೆ ಮ್ಯಾಕ್ರೋ ಇಟ್ಕೊಂಡು ಕಂಪ್ಲೀಟ್ ನಮ್ಮ ಬಜೆಟ್ ಇಟ್ಕೊಂಡು 5 ವರ್ಷದ ಪ್ಲಾನ್ ಇಟ್ಕೊಂಡು ಫಸ್ಟ್ ಸ್ಟೇಜ್ ಏನಾಗ್ಬೋದು, ಸೆಕೆಂಡ್ ಸ್ಟೇಜ್ ಏನಾಗ್ಬೋದು, ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ಏನೇನು ಮಾಡಬೇಕು. ಯಾಕಂದ್ರೆ ಈ ಸಿಸ್ಟಮ್ ಹಿಂಗಿದೆ ಇಲ್ಲಿ, ಇದನ್ನು ಡೈರೆಕ್ಟ್ ಫಂಡಿಂಗ್ ಕೆಳಗೆ ತರೋದು, ಅಲ್ಲಿ ಮತ್ತೆ ಟ್ರಾನ್ಸ್ಪರೆನ್ಸಿ ಮಾಡೋದು. ಏನಿಲ್ಲ, ನನ್ನ ಪ್ರಕಾರ ಇಲ್ಲಿ ಟೆಕ್ನಾಲಜಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನೀವು ಒಂದು ಸಣ್ಣ ಇಲ್ಲಿ ಸ್ಟುಡಿಯೋ ಮಾಡಿಬಿಟ್ರಿ ನೀವು. ಸೊ ಇಷ್ಟು ಟೆಕ್ನಾಲಜಿ ಬೆಳೆದಿರ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಇವಾಗ ವಿಧಾನಸೌಧದಲ್ಲೆಲ್ಲ ಕೂತ್ಕೊಂಡು ನೀವು ಯಾವುದೋ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತೀರಾ, ನಾನು ನ್ಯಾಷನಲ್ ಲೆವೆಲಿಂದ ಹೇಳ್ತಾ ಇರೋದು. ನೀವು ಯಾವುದೋ ಪೇಪರ್ ಇಟ್ಕೊಂತೀರಾ, ಇದ್ರದ್ದು ಅದಷ್ಟು ಬಡ್ಜೆಟ್ ಆಯ್ತು, ಇಷ್ಟು ಬಡ್ಜೆಟ್, ಆ ಕೆಲಸ ಆಗಿಲ್ಲ ಅಲ್ಲ, ಒಂದು LED ಸ್ಕ್ರೀನ್ ಹಾಕೊಂಡು ನೀವು ಒಂದು ಲೈವ್ ಕವರೇಜ್ ಕೊಡೋಕ್ಕಾಗಲ್ವಾ? ಇಷ್ಟು ನಾವು ಡೆವಲಪ್ ಆಗಕ್ಕಾಗ್ತಿಲ್ಲ ನಮಗೆ. ತಗೊಳ್ಳಿ ಟಕ್ಕಂತ ಉತ್ತರ ಪ್ರದೇಶ ಹಾಸ್ಪಿಟಲ್ ಓಪನ್ ಮಾಡ್ರಿ ಅಂದ್ರೆ ಪಟ್ ಅಂತ ಕೊಡ್ತಾನೆ ಅವನು. ಉತ್ತರ ಪ್ರದೇಶ ಏನಾಗ್ತಿದ್ದೀರಿ, ಬಿಲ್ಡಿಂಗು ಎಷ್ಟು ಖರ್ಚಾಗಿದ್ದೀರಿ, ಎಷ್ಟು ವರ್ಕ್ ಆಗಿದ್ದೀರಿ, ಮಾತಾಡಿ ಅದ್ರ ಬಗ್ಗೆ ಡಿಬೇಟ್ ಮಾಡಿ. ಒಂದು ಯಾವುದೋ ಒಂದು ಡ್ಯಾಮ್ ಮಾಡ್ತಿದ್ದೀರಾ, ತೋರಿಸಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ಕಮಾನ್, ಓಪನ್ ಅಪ್, ಆಗಲ್ವಾ ಟ್ರಾನ್ಸ್ಪರೆನ್ಸಿ? ಅಬ್ಸಲ್ಯೂಟ್ಲಿ ಆಗಬೇಕು. ಬಟ್ ನಮ್ಮದು ಹೇಗಿದೆ ಅಂತಂದರೆ, ಸಿಂಪಲ್, ಟೋಲ್ ಗೇಟಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಆಗಿದೆ ಅನ್ನೋದಕ್ಕೆ ಇನ್ನೂ ಟ್ರಾನ್ಸ್ಪರೆನ್ಸಿ ಇಲ್ಲ. ಮಾಡಬೇಕು ಅಂತ ಹೇಳ್ತೀವಿ. ಎಷ್ಟೋ ವರ್ಷಗಳಿಂದ ನಾವು ಟೋಲ್ ಕಟ್ತಾನೆ ಹೋಗ್ತಿದ್ವಿ, ಎಷ್ಟು ಕೊಡಬೇಕು ಅಂತಿದ್ವಿ, ಎಷ್ಟು ವರ್ಷ ಕೊಡಬೇಕು, ಯಾವುದಕ್ಕೂ ಲೆಕ್ಕಾಚಾರ ಇಲ್ಲ. ಸಮ್ವೇರ್ ಅಫ್ಕೋರ್ಸ್ ನೀವು ಹೇಳ್ತಿರೋದು ಅದು ಅಬ್ಸಲ್ಯೂಟ್ಲಿ ಈ ದೇಶಕ್ಕೆ ಬರಬೇಕಾಗಿರುವಂಥ ಬದಲಾವಣೆ, ಮತ್ತು ಅದು ಸಮಾಜದ ದೃಷ್ಟಿಯಿಂದ ಭಾಳ ಶ್ರೇಷ್ಠ ಅಂತ ನನಗೆ ಅನಿಸುತ್ತೆ. ಬಟ್ ಪಾಲಿಸಿ ಮೇಕಿಂಗಲ್ಲಿ ನಿಮ್ಮ ಥಾಟ್ಸ್ ಏನಿದೆ? ಈಗ ನಾನು ಮ್ಯಾಕ್ರೋ ಲೆವೆಲಲ್ಲಿ, ಅಫ್ಕೋರ್ಸ್ ನೀವು ಮೈಕ್ರೋ ಲೆವೆಲ್ ತುಂಬ ಮಾತಾಡಿದ್ದೀವಿ, ನಾವು ಅತ್ಯಂತ ಕೆಳ ಹಂತದಿಂದ ಏನು ತಗೊಂಡು ಬರ್ತೀವಿ ಅಂತ. ಪಾಲಿಸಿ ಮೇಕಿಂಗ್ನ ವಿಚಾರಕ್ಕೆ ಬಂದಾಗ ಉಪೇಂದ್ರ ಅವರ ಮೈಂಡಲ್ಲಿರುವಂಥದ್ದು ಏನು? ನಾನೊಬ್ಬ ಈಗ ನನಗೆ ಆಯಿತು, ನಾನು ತುಂಬ ಚಿಕ್ಕದ್ರ ಬಗ್ಗೆ ಅಫ್ಕೋರ್ಸ್ ಯೋಚನೆ ಮಾಡ್ತೀನಿ, ಆದರೆ ದೊಡ್ಡ ವಿಚಾರಕ್ಕೆ ಬಂದಾಗ ಉಪೇಂದ್ರ ಅವರ ಆಲೋಚನೆ ಏನಿದೆ? ನಾನು ಉಪೇಂದ್ರ ಅವರ ಸಮರ್ಥಕನಾಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಲಿಸನ್. ಕೇಳಿ, ಇಲ್ಲಿ ಇನ್ನೊಂದು, ಇವಾಗ ಹೆಲ್ತ್ ಅನ್ಕೊಳ್ಳಿ, ಓಕೆನಾ? ಹೆಲ್ತ್ ಅಂದಾಗ ನಮ್ಮ ಮೂಲ ಕಾಡದೆ ನಮ್ಮಲ್ಲಿ ನಾವಿವತ್ತು ಯಾರನ್ನೂ ಫಾಲೋ ಮಾಡ್ತಾ ಇದ್ದೀವಿ, ನಾವು ವೆಸ್ಟರ್ನ್ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಗೆ ಗೊತ್ತು, ನಮ್ಮ ಹಿತ್ಲೇ ನಮಗೊಂದು ಹಾಸ್ಪಿಟಲ್ ಆಗಿತ್ತು, ನಮ್ಮ ತಾಯಿ ನಮ್ಮ ಅಜ್ಜನೇ ನಮ್ಮ ಡಾಕ್ಟರ್ ಆಗಿದ್ದೀವಿ. ಇಂಥ ಒಂದು ಅದ್ಭುತವಾದ ವಿಚಾರ ಈ ದೇಶದಲ್ಲಿ ಇವತ್ತು ನಾವು ಫಾಲೋ ಮಾಡ್ತಿರೋದು, ಬೇರೆಯವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಇದನ್ನ ಎಲ್ಲಿ ಕಳ್ಕೊತಾ ಇದೀವಿ ನಾವು? ಇಲ್ಲಿ ಮನೆ ಮದ್ದು ಅಂತ ಅದನ್ನು ಏನೋ ಮಾಡಿದಾರೆಲ್ಲ, ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಸ್ಟ್ ಇದು ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಏನು ಹೇಳಿ, ಯೋಗ ಇರ್ಬೋದು,
ಮನೆ ಮದ್ದು ಇರ್ಬೋದು, ಒಂದು ಹೆಲ್ತ್ ಅನ್ನೋ ಒಂದು ಟೋಟಲ್ ಓವರ್ಆಲ್ ಬಂದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಾದ್ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಹೆಂಗಿರ್ಬೇಕು ಅದನ್ನು ಕೂಡ ಮತ್ತೆ ಎಗೈನ್ ಮತ್ತೆ ನೀವು ದೊಡ್ಡ ಲೆವೆಲ್ ಕೊಡಿದಾಗ ಕಣ್ಣಿಗೆ ಸಿಗಲ್ಲ. ಅದು ಏನ್ರಿ ಕರ್ನಾಟಕ ಇಸ್ ದೊಡ್ಡದು, ಸಾವಿರಾರು ಹಾಸ್ಪಿಟ್ಲು, ಡಾಕ್ಟರ್ಗಳಿಲ್ಲ, ಈ ಬರೀ ಪ್ರಾಬ್ಲಮ್ಗಳೇ ಬರುತ್ತೆ. ಕಮ್ ಬ್ಯಾಕ್ ಅಗೈನ್ ಒಂದು ಹಳ್ಳಿಗೆ ಬನ್ನಿ ಅಥವಾ ಒಂದು ವಿಲೇಜ್ ಪಂಚಾಯತ್ ಲೆವೆಲ್ಗೆ ಬನ್ನಿ, ಅಲ್ಲೊಂದು ಹಾಸ್ಪಿಟಲ್ ಏನಾಗ್ಬೋದು, ಕಾಸ್ಟ್ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಒಬ್ಬ ಡಾಕ್ಟರ್ನ ಅಪಾಯಿಂಟ್ ಮಾಡೋಕೆ ಏನಾಗ್ಬೋದು, ಆ ಡಾಕ್ಟರ್ ಯಾಕೆ ಅಲ್ಲಿ ಹೋಗಲ್ಲ ಹಳ್ಳಿಗೆ, ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅವನೊಂದು ಸ್ಕೂಲ್ ಇರಲ್ಲ ಅವನಿಗೆ, ಅವನ ಮಕ್ಕಳು ಓದಿಸೋ ಸ್ಕೂಲ್ ಇರಲ್ಲ, ಹೋಗಲ್ಲ. ಆಬ್ವಿಯಸ್ಲಿ ಅವನ ಎಲ್ಲರೂ ನಾನು ಸಿಟಿಲಿ ಇರ್ತೀನಿ ನಾನು, ಬಟ್ ನಾನು ಪಾಲಿಸಿ ದೃಷ್ಟಿಯಿಂದ ಮತ್ತೆ ಇದು ಮೈಕ್ರೋಲೆಗೆ ಬಂದ್ಬಿಡುತ್ತೆ. ಇಲ್ಲ ನಾನು ಹೇಳೋದು ಪಾಲಿಸಿ ದೃಷ್ಟಿಯಿಂದ ಎಷ್ಟು ಹಳ್ಳಿಗಳಿಗೆ ನಮಗೊಂದು ಹಾಸ್ಪಿಟಲ್ ಬೇಕು ಅಂತ ಅನ್ಸುತ್ತೆ, ಎಷ್ಟು ಜನಸಂಖ್ಯೆಗೆ ಒಂದು ಹಾಸ್ಪಿಟಲ್ ಬೇಕು ಅಂತ ಅನ್ಸುತ್ತೆ, ಆರ್ ಬಿ ಅಪ್ ಟು ದ ಮಾರ್ಕ್, ಅದು ಇಲ್ಲ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ಏನು? ಬಿಕಾಸ್ ಎಲ್ಲದಕ್ಕೂ ಹಳ್ಳಿಯಲ್ಲಿರುವಂತಹ ಬಜೆಟ್ ಅನ್ನೇ ತೆಗಿ ನಾವು ಹುಡುಕಾಡ್ತಾ ಹೋದ್ರೆ ದಟ್ ಬಜೆಟ್ ಇಸ್ ಮಿನಿಮಲ್. ನಾವು ಈಗ ಏನ್ ಕೊಡ್ತಿದೀವೋ ಅಥವಾ ನಾವು ಆನಂತರ ಕೊಟ್ಟರು ಕೂಡ ದಟ್ ಈಸ್ ಮಿನಿಮಲ್ ಬಜೆಟ್. ಅದರಿಂದ ನೀವು ಒಂದು ಹಾಸ್ಪಿಟಲ್ ನ ಡಾಕ್ಟರ್ ನ ಮೇಂಟೈನ್ ಮಾಡೋದು ಯು ಕ್ಯಾನ್ ನಾಟ್ ಈವನ್ ಥಿಂಕ್ ಆಫ್ ಇಟ್. ಆ ತರದ ಪ್ರಾಬ್ಲಮ್ ಅಲ್ಲಿದೆ. ಹೀಗಿರುವಾಗ ಡೂ ವಿ ಹ್ಯಾವ್ ಅ ಪರ್ಫೆಕ್ಟ್ ಪಾಲಿಸಿ? ಹೆಲ್ತ್ ಅಂತಂದಾಗ ದಿಸ್ ಈಸ್ ದ ಪಾಲಿಸಿ. ಮೈಕ್ರೋವೆಲ್ಗೆ ಬೇಡ, ಐ ವಾಂಟ್ ದ ಟೋಟಲ್ ಪಾಲಿಸಿ. ಎಜುಕೇಶನ್ ಅಂದಾಗ ದಿಸ್ ಈಸ್ ಅವರ್ ಪಾಲಿಸಿ. ಮತ್ತೆ ಮೈಕ್ರೋವೆಲ್ ಬಂದಾಗ ಈ ಸ್ಕೂಲ್ ಲಿಂಕ್ ಮಾಡಬಹುದು ಬಟ್ ಟೋಟಲ್ ಪಾಲಿಸಿ ಅಲ್ಲ. ಕೇಳಿ, ನಾನು ಎಜುಕೇಶನ್ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ದೆ, ಅದರಲ್ಲಿ ನೋಡ್ರೆ ನಿಮ್ಗೆ ಓವರ್ಆಲ್ ಬರುತ್ತೆ ಏನ್ ಎಜುಕೇಶನ್ ಏನೇನ್ ಚೇಂಜಸ್ ತರಬಹುದು ಅಂತ. ಅಗೇನ್ ಮೈಕ್ರೋ ಇಂದಾನೆ ಮ್ಯಾಕ್ರೋ ಬರೋದು. ಅಗೇನ್ ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಮ್ಯಾಕ್ರೋ ಅಂದ್ರೆ ಬೇರೆ, ಇವಾಗ ಒಂದು ಡ್ಯಾಮ್ ಮಾಡ್ರು ಕೂಡ ಅದು ಎಲ್ಲಿಗೆ ಹೋಗಿ ಎಲ್ಲಿಗೆ ಹೋಗಿ ಒಬ್ಬ ರೈತನ ಏನು ಹೊಲಕ್ಕೆ ಹೋಗುತ್ತೆ. ಮ್ಯಾಕ್ರೋ ವುಡ್ ಬಿ ಪಾಲಿಸಿ, ಮೈಕ್ರೋ ವುಡ್ ಬಿ ಇಂಪ್ಲಿಮೆಂಟ್. ಅದೇ ಅದೇ ಅದೇ. ಸೊ ಪಾಲಿಸಿ ಲೆವೆಲ್ ನಲ್ಲಿ ಅದೇ ಅದೇ ಡೂ ವಿ ಹ್ಯಾವ್ ಅ ಪರ್ಫೆಕ್ಟ್ ಐಡಿಯಾಸ್? ಅದೇ ನೋಡಿ, ಇವಾಗ ಎಜುಕೇಶನ್ ಹೇಳ್ತೀನಿ. ಎಜುಕೇಷನ್ ಫಸ್ಟ್ ಆಫ್ ಆಲ್ ಸಿಲಬಸ್ ಗಳು ಚೇಂಜ್ ಆಗಬೇಕು. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಎಜುಕೇಶನ್ ಇರಬಾರ್ದು, ಕಾಂಪಿಟೇಟಿವ್ ಎಜುಕೇಶನ್. ನಾನು ಪಾಲಿಸಿ ದೃಷ್ಟಿಯಿಂದ ಕೇಳ್ತೀನಿ, ಹೂ ವಿಲ್ ಮೇಕ್ ದ ಸಿಲಬಸ್? ಅಲ್ಲ, ದೇರ್ ಆರ್ ಪೀಪಲ್. ಆಕ್ಚುಲಿ ನೀವು ನನಗೆ ಇದು ಬೇಕಪ್ಪ ಅಂತ ಹೇಳಬೇಕು. ನನಗೆ ಹೋಮ್ ವರ್ಕ್ ಇಲ್ದಿರೋ, ಇವಾಗ ಫಿನ್ಲ್ಯಾಂಡ್ ಅಲ್ಲಿ ಮಾಡಿದೆ ಹೋಮ್ ವರ್ಕೇ ಇಲ್ಲ ನಿಮ್ಗೆ. ಒಬ್ರು ಅದ್ರಲ್ಲಿ ಅಮೆರಿಕನ್ ಒಬ್ರು ಫಿನ್ಲ್ಯಾಂಡ್ ಹುಡ್ಕೊಂಡು ಹೋಗ್ತಾರೆ. ಅದು ಹೆಂಗಿದೆ ಅಂದ್ರೆ ಗ್ರಾಫ್ ಹಿಂಗಿತ್ತು, ಎರಡು ಗ್ರಾಫ್ ನೀವೊಂದು ಅದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನೋಡಿ. ಅದು ಫಿನ್ಲ್ಯಾಂಡ್ ಹಿಂಗುಟ್ಟಾಗಿದೆ ಗ್ರಾಫ್ ಎಜುಕೇಶನ್. ಯಾಕೆ ಅಂತ ಒಬ್ಬ ಅಮೆರಿಕನ್ ಹೋಗಿ ಇಂಟರ್ವ್ಯೂ ಮಾಡೋದನ್ನೇ ಪಿಕ್ಚರೈಸ್ ಮಾಡಿದ್ದಾರೆ. ಅವ್ರು ಕ್ಲೀನಾಗಿ ಹೇಳ್ತಾರೆ, ನಮ್ಮಲ್ಲಿ ಹೋಮ್ವರ್ಕ್ ಇಲ್ಲ. ಮ್ಯಾಥ್ಸ್ ಟೀಚರ್ ಹೇಳ್ತಾರೆ, ನಾನು ಹೋಮ್ವರ್ಕ್ ಕೊಡೋಣ ನನಗೆ, ನಿನಗೆ ಏನು ಮಕ್ಕಳಲ್ಲಿ ಬೇಕು ನಿನಗೆ ಅಂದರೆ ನನಗೆ ಹ್ಯಾಪಿನೆಸ್, ಹ್ಯಾಪಿಯಾಗಿರ್ಬೇಕು ಮಕ್ಕಳು. ಅದೇ ಮ್ಯಾಥ್ಸ್ ಟೀಚರ್ ಕೇಳ್ತಾರೆ ಅವನು, ಮ್ಯಾಥ್ಸ್ ಟೀಚರ್ ಒಬ್ಬ ನನ್ನ ಮಕ್ಕಳು ಹ್ಯಾಪಿಯಾಗಿರ್ಬೇಕು ಅನ್ನೋದೇ ಒಂದು ಇದಂದರೆ ಅಲ್ಲಿ ಅಷ್ಟು ಅದ್ಭುತವಾದ ಎಜುಕೇಷನ್ ಆ ಲೆವೆಲ್ ಹೋಗಿದೆ ಅಂದರೆ ಆ್ಯಕ್ಚುಲಿ ಏನಾಗ್ತಾ ಇದೆ, ಏನಲ್ಲಿ ಮಕ್ಕಳಲ್ಲಿ ಏನೇನೋ ನನ್ನ ನೋಡಿದಾಗ, ನನ್ನ ಮಗನ ನೋಡಿದಾಗ ನನಗಿಂತ ಅವನು 10 ವರ್ಷ ಅಡ್ವಾನ್ಸ್ ಇರ್ತೇನೆ. ಬಟ್ ನಾನೇನು ಮಾಡ್ತೀನಿ, ನನ್ನ ಮೂರ್ಖತನ ಅವ್ನ ಮೇಲೆ ಹೇರ್ತಾ ಇರ್ತೀನಿ. ನಾಳೆ ನೀನು ದುಡ್ಡು ಮಾಡಬೇಕು, ನಾನು ನೀನು ಇದು ಮಾಡಬೇಕು, ನಾನು ಇದು ಮಾಡಬೇಕು ಅಂತ ನಾನು ಅವ್ರಿಗೆ ಹ್ಯಾಪಿ ಆಗಿ ನಿಮ್ಮ ಭಾವನೆಗಳು ಅಂತ ಅನ್ನಿಸ್ತಿಲ್ಲ. ನಾನು ನಿಮಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಆನ್ ದಿಸ್. ಭಾವನೆಗಳು ಫೈನ್, ಪಾಲಿಸಿ ಇಸ್ ಡಿಫ್ರೆಂಟ್. ನಿಮ್ಮ ಭಾವನೆಗಳು ಮತ್ತು ಪಾಲಿಸಿಗಳು ಜೊತೆಯಲ್ಲಿ ಹೋಗಲ್ಲ. ಪಾಲಿಸಿಗೆ ಎಲ್ಲರನ್ನೂ ಕೇಟರ್ ಮಾಡುವಂತ ಅವಕಾಶ. ಒಂದು ಪಾಲಿಸಿ ಆದ್ರೆ ಹೇಳಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಎಜುಕೇಶನ್ ಪಾಲಿಸಿ, ನಾನು ಎಜುಕೇಷನ್ ಪಾಲಿಸಿಯಲ್ಲಿ ನೀನು ಕೇಳ್ತಾ ಇರೋದೇನು ಅಂತಂದ್ರೆ ಸಿಲೆಬಸ್ ಚೇಂಜ್ ಮಾಡಬೇಕು. ಸಿಲೆಬಸ್ ಚೇಂಜ್ ಮಾಡೋದನ್ನ ಹೇಗೆ ಮಾಡಬೇಕು, ಅದನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಬರಬಹುದಾಗಿರುವಂತಹ ವಿರೋಧಗಳೇನು, ಸಿಲೆಬಸ್ ಮಾಡಬಲ್ಲಂತ ಟೀಮ್ ಯಾವುದು, ಅದರಲ್ಲಿ ಮ್ಯಾಥ್ಸ್ ಅಂದ್ರೆ ಹೆಂಗಿರುತ್ತೆ, ಸೈನ್ಸ್ ಅಂದ್ರೆ, ಸೊ ಟೋಟಲ್ ಕಲ್ಪನೆ ಏನಿರುತ್ತಲ್ಲ. ಸೊ ಅದು ಬಿಟ್ಟು ನಮ್ದು ಪಿ ಯು ಎಜುಕೇಶನ್ ಹೇಗಿರಬೇಕು, ಮಾತೃಭಾಷೆಯ ಶಿಕ್ಷಣವ ಅಥವಾ ಇಂಗ್ಲಿಷ್ ಎಜುಕೇಶನ್? ನಾನು ಅದಕ್ಕೆ ಹೇಳಿದ್ ಇಲ್ಲಿ ನಂದು ಎಜುಕೇಶನ್ ಮ್ಯಾನಿಫೆಸ್ಟೋ ಅಂದ್ರೆ ಒಂದು 28 ಪಾಯಿಂಟ್ ಇದೆ. ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದ್ರಲ್ಲಿ ಮಾತೃಭಾಷೆ ಶಿಕ್ಷಣ ಹೆಂಗಿರಬೇಕು, ಗೌರ್ಮೆಂಟ್ ಸ್ಕೂಲ್ಗಳೇನು, ಪ್ರೈವೇಟ್ ಸ್ಕೂಲ್ಗಳೇನು, ಕಾಂಪಿಟೇಟಿವ್, ಎಲ್ಲರೂ ಒಂದೇ ರೀತಿ ಚೇಂಜ್ ಆಗ್ಬಿಡಲ್ಲ ನೀವು ಹೇಳಿದಂಗೆ. ಕರೆಕ್ಟ್. ನಾನು ಹೇಳ್ತಿರೋದು ಗೌರ್ಮೆಂಟ್ ಮಾಡಬೇಕಾದ ಕೆಲಸ ಇದು. ಗೌರ್ಮೆಂಟ್ ಸ್ಕೂಲ್ ಹಿಂಗೆ ಮಾಡಿ, ನನ್ನಲ್ಲಿ ಸ್ಕಿಲ್ ಇಂಡಿಯಾ ಅಂತಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿ. ಏನಲ್ಲಿ ಗೌರ್ಮೆಂಟ್ ಸ್ಕೂಲಿಂದಲೇ ಬರಬೇಕದನ್ನ, ನೀವು ಪ್ರೈವೇಟ್ ಹೋಗೋರು ಹೋಗ್ಕೊಳ್ಳಿ, ಆ ಕಾಂಪಿಟೇಟಿವ್ ಎಜುಕೇಶನ್ ಹೋಗೋರು, ಅಮೆರಿಕನ್ ಓದೋದೇನು, ನನ್ನ ಮಗ ಕೆಲಸ ಸಿಗೋದು, ಅದು ಇದೆ ಸಿಸ್ಟಮ್. ವಿ ಆರ್ ನಾಟ್ ಚೇಂಜಿಂಗ್ ಏನೈತಿ. ಗೌರ್ಮೆಂಟ್ ಪ್ರಕಾರ ಜನಗಳಿಗೆ ಏನು ಬೇಕು, ಇಲ್ಲಿ ಬರ್ತಾರೆ, ಫ್ರೀ ಎಜುಕೇಷನ್ ಕೊಡ್ತೀವಿ. ಆ ಫ್ರೀ ಎಜುಕೇಷನ್ ಎಷ್ಟು ಹೆಲ್ಪ್ ಆಗಬೇಕು ಅವ್ರಿಗೆ ಅಲ್ವಾ? ಅಲ್ಲಿ ಯಾವ ಥರ ಶಿಕ್ಷಣ ಇರಬೇಕು, ಹೋಮ್ ಸ್ಕೂಲಿಂಗ್ ಹೆಂಗಿರಬೇಕು, ಬಸ್ಗಳು ಹೆಂಗೆ ಅರೇಂಜ್ ಆಗಬೇಕು, ತುಂಬ ಇದೆ ಅದರಲ್ಲಿ ಪಾಯಿಂಟ್ಸು. ನೀವು ಮಾತೃಭಾಷೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾವು ಎಷ್ಟು ಅದ್ರ ಬಗ್ಗೆ ಇದು ಮಾಡಿದೀವಿ ಅಂದರೆ, ನಾನು ಯಾಕೆ ಮೆಡಿಸನ್ನ ನನ್ನ ಮಾತೃಭಾಷೆಯಲ್ಲಿ ಓದಬಾರ್ದು, ನಾನು ಯಾಕೆ ಪ್ರೊಫೆಷನಲ್ ಕೋರ್ಸ್ ನನ್ನ ಮಾತೃಭಾಷೆಯಲ್ಲಿ ಓದಬಾರ್ದು, ನಾನು ಯಾವುದು ಹಳ್ಳಿ, ನನಗೆ ಇಂಗ್ಲೀಷ್ ದೊಡ್ಡ ಪ್ರಾಬ್ಲಮ್ ನನಗೆ. ಯಾಕಂದರೆ ನಾನು ಇಂಗ್ಲೀಷಲ್ಲಿ ಮಾಸ್ಟರ್ ಆಗ್ಬಿಟ್ಟು ನೆಕ್ಸ್ಟ್ ನಾನು ಮೆಡಿಸನಲ್ಲಿ ಮಾಸ್ಟರ್ ಆಗಬೇಕು. ಅಲ್ಲ, ಐ ವುಡ್ ಆ್ಯಡ್ ಟು ದಿಸ್. ನಾನು ಒಬ್ರು ಹಿರಿಯರನ್ನ ಮಾತನಾಡಿಸಿರೋ ಅವ್ರು ಹೇಳ್ತಿದ್ರು, ಮೆಡಿಸಿನ್ಗೆ ನಾವು ಸೆಲೆಕ್ಟ್ ಮಾಡೋದಿಲ್ಲ, ಅದೇ ತಪ್ಪು ಅಂತ. 99% ತಗೊಂಡಿರೋನು ಮಾತ್ರ ಇಲ್ಲಿಗೆ ಬರಬೇಕು ಅಂತಂದ್ರೆ ಇದು ಬುದ್ಧಿವಂತರ ಕ್ಷೇತ್ರ ಅಂತ ಅನ್ಕೊಂಡ್ ಬಿಡ್ತಾರೆ. ಹಂಗಲ್ಲ, ಹೃದಯವಂತ ಇಲ್ಲಿಗೆ ಬರಬೇಕಾಗಿದೆ. ಅವ್ನು ಹೃದಯ ಇರಬೇಕಲ್ಲ ಪೇಷಂಟ್ ಅನ್ನ ನೋಡೋದು. ಅಂದ್ರೆ ಈ ಪಾಲಿಸಿ ಇದೆಯಲ್ಲ, ಇಟ್ಸ್ ಲಿಟ್ಲ್ ಹೌದು ನೋಡಿ, ಅದೇ ಹೇಳಿದ್ದು ಇಲ್ಲಿ ಪಾಲಿಸಿ ಯಾವ್ದ್ರ ಮೇಲೆ ಮಾಡ್ತೀರಾ ನೀವು? ಈ ಪಾಲಿಸಿ ಮಾಡಿದ್ರೆ ಇಲ್ಲಿ ಹೌದು ಬುದ್ಧಿವಂತರೇ ಬರಬೇಕಲ್ಲ ಏನತ್ರ ಇದೆ ಅಲ್ಲಿ.
ಬುದ್ಧಿವಂತರ ಹೆಂಗ್ ಕಂಡಿಡೀತೀರಾ ನೀವು? ಹೇಗ್ ಕಂಡಿಡೀತೀರಾ? ಅಲ್ಲ ಅಲ್ಲ, ನಿಮ್ಗೆ ಬುದ್ಧಿವಂತರು ಹೆಂಗ್ ಕಂಡಿಡಿಬೋದು ಗೊತ್ತಾ? ಇಲ್ಲಿ ನಾನು ಹೇಳ್ತಿರೋದು ಅದೇ ಹೇಳಿದ್ರು, ನನ್ನ ಮಾತೃಭಾಷೆ ನನಗೆ ಬಂದ್ರೆ, ನಾನು ಇವಾಗ ಪ್ಯಾರಾಸಿಟಮಲ್ ಅನ್ನೋದು ನನ್ನ ಕನ್ನಡದ ನನಗೆ ವರ್ಡ್ ಬೇಕಾಗಿಲ್ಲ, ಐ ಅಡಾಪ್ಟ್ ದಟ್ ವರ್ಡ್ ಇನ್ ಕನ್ನಡ, ನಾನು ಪ್ಯಾರಾಸಿಟಮಲ್ ಕನ್ನಡದಲ್ಲಿ ಬರೀತೀನಿ ನಾನು. ಕರೆಕ್ಟ್. ಏನ್ ವಾಟ್ಸ್ ರಾಂಗ್ ಇನ್ ದಟ್? ಕ್ರೋಸಿನ್ ನನ್ನ ಕನ್ನಡದಲ್ಲಿ ಬರೀ, ಹೆಚ್ ಟು ಅಂತ ನನ್ನ ಆಕ್ಸಿಜನ್ ಅಂತ ನಾನು ಕನ್ನಡದಲ್ಲಿ ಬರೀತೀನಿ. ನಾನು ಆಮ್ಲಜನಕ ತಗೊಂಬನ್ನಿ ಅಂತ ಹೇಳಲ್ಲ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಇಂಗ್ಲೀಷ್ ಭಾಷೆಗಳನ್ನ ಬಳಸ್ಕೊತೀವಿ ನಾವು. ಯಾಕೆ ಶಿಕ್ಷಣದಲ್ಲಿ ಅದಾಗಬಾರ್ದು? ಒಂದು ಇಂಗ್ಲೀಷು ಎಷ್ಟೋ ಏನೋ ಇಟಾಲಿಯನ್ ಅಂತೆ, ಸಾನ್ಸ್ಕ್ರಿಟ್ ಅಂತೆ, ಆ ಭಾಷೆ ಈ ಭಾಷೆ ಎಲ್ಲ ತಗೊಂಡು ಅವ್ರು ಬೆಳೀತಾ ಇದ್ದಾರೆ. ನಾವು ಯಾಕೆ ಹಂಗೆ ಆಗಬಾರ್ದು? ಮೇ ಬಿ ಕನ್ನಡ ಇರಲಿ, ಏನು ಸ್ವಚ್ಛವಾದ ಕನ್ನಡ ಇರಲಿ, ನನ್ನಲ್ಲಿದ್ದು ಈ ಬಳಕೆಯ ಕನ್ನಡನ ಯೂಸ್ ಮಾಡಿ ಒಬ್ಬ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ ಅಂದರೆ ಮಾತೃಭಾಷೆಯಲ್ಲಿ ಕಲ್ತವನು ಎಂಥ ಎಕ್ಸ್ಪರ್ಟ್ ಆಗ್ಬೋದು ನಾಳೆ. ಅದೇ ಹೇಳಿದ್ದು, ಇವಾಗ ಚೈನಾ ಜಪಾನ್ 5 paisa ಇಂಗ್ಲೀಷ್ ಗೊತ್ತಿರ, ನಾನು ಚೈನಾ ಹೋದಾಗ ಒಂದು ಬೋರ್ಡ್ ಸಿಗಲ್ಲ ಅಲ್ಲಿ, ಒಬ್ಬ ಚೈನೀಸ್ ಇಲ್ಲದೆ ನಮ್ಗೆ ಬದುಕಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ. ಯಾವ ಲೆವೆಲ್ಗೆ ಬೆಳೆದಿದ್ದಾರೆ ಅವರು? ಅವ್ರು ಯಾಕೆ ಇಂಗ್ಲೀಷ್ನ ಫಾಲೋ ಮಾಡಲಿಲ್ಲ? ಅವರು ಒಳಗಡೆ ತನ್ನ ಸ್ವಂತಿಕೆಯನ್ನು ಒಳಗಡೆ ಇಟ್ಕೊಂಡು, ನನ್ನ ಮಾತೃಭಾಷೆ ನನಗಿರೋ ಪವರು, ನಾನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಕಲ್ತ್ಕೊಂಡು ನನ್ನ ಮೈಂಡ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಮಾತಾಡೋದು ನನಗೆ ಕಷ್ಟ. ಇದು ಒನ್ ಆಫ್ ದಿ ಪಾಯಿಂಟ್ ನಾನು ಹೇಳ್ತಿರೋದು. ಎಜುಕೇಷನ್ ಅಲ್ಲಿ, ಎಜುಕೇಷನ್ ಈ ತರದ ಸಾವಿರಾರು ಇದಾವೆ. ಒಂದು ಕೇಂದ್ರೀಯ ವಿದ್ಯಾಲಯ ತರ ಸ್ಕೂಲ್ಗಳಾಗಬೇಕು, ಆ ಸ್ಕೂಲ್ಗಳು ಏನೋ ಈ ತರ ಆಗಬೇಕು. ಆಮೇಲೆ ಅದರಲ್ಲಿ ರಿಸರ್ವ್ ಫಾರ್ ಡಿಸರ್ವ್ಡ್ ಅನ್ನೋದಕ್ಕೆ ಒಂದು ಇದು ಬರಬೇಕು. ತುಂಬಾ ಚೆನ್ನಾಗಿ ಓದಿದಾರ, ಒಂದು 10% ಫುಲ್ ಎಜುಕೇಷನ್ ಸ್ಪಾನ್ಸರ್ ಮಾಡಿ ಗೌರ್ಮೆಂಟ್, 10% ಅಷ್ಟೇ ನಾನು ಹೇಳಿದ್ದು. ನೀವು ಹೇಳಿದಂಗೆ ಅಬೌವ್ 90 ತುಂಬಾ ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್, ಅವ್ನಿಗೆ ನಾವು ಫುಲ್ ಸ್ಪಾನ್ಸರ್ ಮಾಡ್ತೀವಿ ಅಂತ ಮಾಡಿ, ಅದಕ್ಕೂ ಇದೆ, ಅದಕ್ಕೂ ಒಂದು ರಿಸರ್ವೇಷನ್ ಇಡಿ. ತುಂಬಾ ಬುದ್ಧಿವಂತರಿಗೆ ಈ ದೇಶದಲ್ಲಿ ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಈ ತರದ್ದು ತುಂಬಾ ವಿಷಯಗಳಿದ್ದಾವೆ. ಪಾಲಿಸಿ ಮ್ಯಾಟರ್ ಅಂದ್ರೆ ಯಾಕಿದ್ರೆ ನಾನು ಕೇಳ್ತಿದ್ದೀನಿ ಅಂತಂದ್ರೆ, ಮೈಕ್ರೋ ಲೆವೆಲ್ ಒಂದಾದ್ರೆ ಈ ಪಾಲಿಸಿ ಲೆವೆಲ್ ಯಾರು ನಾವು ಬೌದ್ಧಿಕ ಸಾಮರ್ಥ್ಯ ಇದ್ದಾರಲ್ಲ, ಅವರಿಗೆ ಪಾರ್ಟಿಯ ಕುರಿತಂತೆ ಅಥವಾ ನಿಮ್ಮ ಆಲೋಚನೆಯ ಕುರಿತಂತೆ ಸಮರ್ಥವಾದ ಏನು ನಂಬಿಕೆ ಬರಲಿಕ್ಕೆ, ಶ್ರದ್ಧೆ ಬರಲಿಕ್ಕೆ ದಿಸ್ ಪ್ಲೇಸ್ ಅ ಬಿಗ್ಗರ್ ರೋಲ್. ಸೊ ನಾವು ಇದರಲ್ಲಿ ಮಾಡಲಿಲ್ಲ ಅಂತಂದ್ರೆ ನೋಡಿ, ಅಗ್ರಿಕಲ್ಚರ್ ಆಕ್ಚುಲಿ ಕೋಆಪರೇಟಿವ್ ಸಿಸ್ಟಮ್ ಒಂದೇ ನಮ್ಮ ಏನಾದ್ರು ಅಗ್ರಿಕಲ್ಚರ್ ಉಳಿಸ್ಬೇಕು. ಯಾಕೆ ಏನಾಗಿದೆ ಅಂದ್ರೆ ಎಲ್ಲ ಹೋರ್ಡಿಂಗ್ಸ್ಗಳು ಕಡಿಮೆ ಆಗಿದೆ. ಅಪ್ಪ ತಾತನಿಂದ ಅಪ್ಪ ಮಗನಿಗೆ ಬಂದು, ಮಗನಿಂದ ಮೊಮ್ಮಗನಿಗೆ ಹೋಗಿ ಎಲ್ಲ 1.5 ಎಕರೆ 2 ಎಕರೆ 3 ಎಕರೆ ಈ ತರ ಜಮೀನುಗಳಾಗಿದೆ. ಇಲ್ಲೇನಾಗುತ್ತೆ, ಯಾರಿಗೂ ಒಂದು ಗೈಡೆನ್ಸ್ ಇಲ್ಲ. ನಾನು ಟೊಮೆಟೊ ಬೆಳಿತೀನಿ, ಪಕ್ಕದಲ್ಲಿ ಓ ಟೊಮೆಟೊ ರೇಟ್ ಬರುತ್ತೆ, ಅವನು ಬೆಳಿತಾನೆ, ಟೊಮೆಟೊ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ರೇಟ್ ಬಿದ್ದೋಗುತ್ತೆ. ಇದು ಏನಕ್ಕಾಗ್ತಾ ಇದೆ? ನಾವು ಒಂದು ಪಾಲಿಸಿ ಮಾಡಿದ್ವಿ, ಅದರಲ್ಲಿ ಅಂದ್ರೆ 100 ಎಕರೆ ಸೇರ್ಬಿಟ್ಟು ನೀವು ಕೋಆಪರೇಟಿವ್ ಸಿಸ್ಟಮ್ ಮಾಡಿದ್ರೆ ನಿಮ್ಗೆ ಏನೇನು ಫೆಸಿಲಿಟಿ ಕೊಡ್ತೀವಿ ಅಂತ, ನಿಮ್ಗೆ ಗೋಡಾನ್ ವ್ಯವಸ್ಥೆ ಕೊಡ್ತೀವಿ, ನಿಮ್ಗೊಂದು ಕೋಲ್ಡ್ ಸ್ಟೋರೇಜ್ ಕೊಡ್ತೀವಿ, ಟ್ರ್ಯಾಕ್ಟರ್ಗಳು ಕೊಡ್ತೀವಿ, ನೀವೇನು ಪರ್ಚೇಸ್ ಮಾಡ್ಕೊಡ್ಬೇಕಾಗಿಲ್ಲ, ಹೈರಿಂಗ್ ಕೊಡ್ಬೋದು, ಅದೊಂದು ಬಿಸ್ನೆಸ್ ಆಗುತ್ತೆ, ಅದೊಂದು ಜಾಬ್ ಆಗುತ್ತೆ. ಇವಾಗ ನಾನು ಒಂದು ಊರಿಗೆ ಒಂದು ಏನೋ ಒಂದು 50 ಎಕರೆ ಇರೋ ಕಡೆ ಒಂದು 5 ಟ್ರ್ಯಾಕ್ಟರ್ ಇಡ್ತೀನಿ ಅನ್ಕೊಳ್ಳಿ, 50 ಎಕರೆವರೆಗೂ ಯೂಸ್ ಮಾಡ್ತಾರೆ ಅದನ್ನು ಬೇಕಾದಾಗ. ಏನು 20 ಗಂಟೆ ಯೂಸ್ ಮಾಡಲ್ಲ, ಇವ್ರು ಯೂಸ್ ಮಾಡಿದಾಗ ನೆಕ್ಸ್ಟ್ ಅವ್ರು ಯೂಸ್ ಮಾಡ್ತಾರೆ. ಆಮೇಲೆ ಇದು ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಯಾಕೆ ಬರಬೇಕು ಅಂದರೆ, ಮಾರ್ಕೆಟ್ನ ಅನಲೈಸ್ ಮಾಡಬೇಕಲ್ಲ, ಏನು ಡಿಮ್ಯಾಂಡ್ ಇದೆ, ಏನು ಬೆಳಿಬೇಕು ಅಂತ. ಇದು ಎಲ್ಲ ಕಂಪ್ಲೀಟ್ ಆಗಾದಾಗ ನಡೀದು, ಈ ಥರ ಕೋಆಪರೇಟಿವ್ ಸಿಸ್ಟಮ್ ಆಲ್ ಓವರ್ ಕರ್ನಾಟಕ ಆಗಿ ಅದಕ್ಕೊಂದು ಕೋಆರ್ಡಿನೇಷನ್ ಬಂದಾಗ ಅವರು ಡಿಸೈಡ್ ಮಾಡ್ತಾರೆ, ನಾವು ಇಷ್ಟೇ ಪೊಟೆಟೊ ಬೆಳೆಯೋದು, ಇಷ್ಟೇ ರಾಗಿ ಬೆಳೆಯೋದು, ಇಷ್ಟೇ ಬೆಳೆಯೋದು, ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಅಂತ. ಅವಾಗ ಏನಾಗುತ್ತೆ ನಿಮಗೆ, ಅವಾಗ ಈ ರೇಟ್ನ ಫಿಕ್ಸ್ ಮಾಡೋದಕ್ಕಾಗಿ ಇದಕ್ಕಾಗಲಿ ಎಲ್ಲ ಬರುತ್ತೆ. ಆಮೇಲೆ ಕೋಲ್ಡ್ ಸ್ಟೋರೇಜ್ ಆಗಲಿ, ಸ್ಟೋರೇಜ್ ಫೆಸಿಲಿಟಿ ಕೊಡೋದಾಗಲಿ, ಅವ್ನು ರೇಟ್ ಬರ್ದ ಕೊಡಲ್ಲ, ಅವನಲ್ಲೇ ಇಟ್ಕೊತಾನೆ. ಇದು ಕೂಡ ಮತ್ತೆ ಏನೇನು ಬಜೆಟ್ ಎಷ್ಟಾಗುತ್ತೆ. ನಾನು ಹೇಳಿದ್ದು ಒಂದೇ ಸತಿ ನೀವು ಮೆರಾಕಲ್ ಎಕ್ಸ್ಪೆಕ್ಟ್ ಮಾಡ್ಬಿಡಿ, ಸ್ಟೇಜ್ ಬೈ ಸ್ಟೇಜ್ ಮಾಡಿ. ನಾನು ಹೇಳಿದ್ದು ಇವಾಗ, ನಾನು ಹೇಳಿದ್ದಲ್ಲ 1 ಕೋಟಿ ಬರುತ್ತಾ, 1 ಸ್ಟೋರೇಜ್ ಮಾಡಿ ಚಿಕ್ಕದಾಗಿ, ಆಮೇಲೆ ಇನ್ನೊಂದು ಮಾಡಿ ಬಿಡಿ ಅದನ್ನು ಜನಕ್ಕೆ. ಅಲ್ಲೊಬ್ಬನಿಗೆ ಒಂದು ಜಾಬ್ ಇದಾದಂಗೆ ಆಯ್ತು, ಅಲ್ಲೇ ಒಂದು ಸಣ್ಣ ಮಳಿಗೆ ಮಾಡಿ, ನೀನು ಬೆಳೆದಿರೋದು ಅಲ್ಲೇ ಉತ್ಪಾದನೆ ಅಲ್ಲೇ ಮಾಡ್ಕೊಳಪ್ಪ ಅಂತ. ಫೈನ್, ಎಲ್ಲವೂ ಮೋರ್ ದ ಟ್ರಾನ್ಸ್ಪರೆನ್ಸಿ, ಹೆಚ್ಚು ಹೆಚ್ಚು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗ್ಬಿಡುತ್ತೆ. ಒಂದು ಬೇಸಿಕ್ ಭಾರತದ ಸಿಸ್ಟಮ್ ಅಲ್ಲಿರೋ ಕೊರತೆಯೇ ಟ್ರಾನ್ಸ್ಪರೆನ್ಸಿ. ಸೊ ಇಡೀ ಪ್ರಜಾತಿಯ ಏನಾದರೂ ಟ್ರಾನ್ಸ್ಪರೆನ್ಸಿ ಕಡೆ ಹೆಚ್ಚು ಒತ್ತು ಕೊಟ್ಟು ಅದು ಸೊಲ್ಯೂಷನ್ ಸಿಗೋ ಥರ ಮಾಡಿಬಿಟ್ರೆ ಐ ಥಿಂಕ್ ಸೊಲ್ಯೂಷನ್ ಬಂದೇ ಬಿಡುತ್ತೆ ಅಂತ ನನ್ನ ಅನ್ಸೋದು. ಇಂಡ್ ನಾವು ಅಕಸ್ಮಾತ್ ಪ್ರಜಾತಿಯ ಅಧಿಕಾರಕ್ಕೆ ಬಂದ್ಬಿಡ್ತು, ಬಂದ್ಬಿಟ್ಟು ಉಪ್ಪಿ CM ಆದರು ಮೇಬಿ ನಾನು ಅನ್ಕೊಳ್ತೀನಿ, ನಿಮ್ಮ ಇಷ್ಟು ಕಾನ್ಸೆಪ್ಟ್ ಇಷ್ಟು ಐಡಿಯಾಸ್ ಇಟ್ಕೊಂಡು ಆಗ್ತೀರಾ. ವಾಟ್ ಡು ಯು ಸೇ ಅಬೌಟ್ ಫ್ರೀಬೀಸ್? ಉಚಿತವಾಗಿ ಹಂಚ್ಬಿಡಿ, 2 ರೂಪಾಯಿ ಅಕ್ಕಿ ಕೊಡಿ, ಆಮೇಲೆ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿ, ನೀವೊಂದು ಕ್ಯಾಂಟೀನ್ ಫ್ರೀ ಏನಾದರೂ ಕೊಡಿ, ಏನಾದರೂ ಫ್ರೀ ಕೊಡುವಂತ ಈ ಕಲ್ಪನೆ ಇದೆಯಲ್ಲ, ಏನ್ ಅನ್ಸುತ್ತೆ ನಿಮಗೆ ಒಟ್ಟಾರೆ? ಯಾರಿಗೂ ಸಮಾಧಾನ ಇಲ್ಲ, ತಗೊಳ್ಳೋರ್ಗೂ ಸಮಾಧಾನ. ನೀವು ಒಬ್ಬ ರೈತನ ಕಡೆ ನಮ್ಗೆ ಏನು ಕೊಡ್ಬೇಡ್ರಿ, ನಮ್ಗೆ ಎಲೆಕ್ಟ್ರಿಸಿಟಿ ವಾಟರ್ ಕೊಡಿ ನಾವು ಬೆಳ್ಕೊಂತೀವಿ ಅಂತಾರೆ, ಒಂದು ಒಳ್ಳೆ ಬೆಲೆ ಕೊಡಿ ಅಂತಾರೆ. ಬಟ್ ಈಸಿಯಾಗಿ ಕೊಡಕ್ಕೂ ಆಗಲ್ಲ, ನಾವು ಯಾರನ್ನು ಬ್ಲೇಮ್ ಮಾಡಕ್ಕೆ ಹೆಂಗೆ ಕೊಡ್ತಾರೆ? ನೀವು ಇದಕ್ಕೆ ಹೇಳಿದ್ದು ನಾನು ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ಇಲ್ಲ ರೀ, ಹಳ್ಳಿಗಳಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಆಗಲ್ಲ, ವರ್ಕ್ ಆಗಲ್ಲ. ಫೆಸಿಲಿಟಿ ಕೊಡಿ, ನಿಮ್ಗೆ ಇಷ್ಟು ಕೊಡ್ತೀವಿ ಅಂತೇಳಿ ಯಾಕಾಗಲ್ಲ? ಅವರು
ನೀವು ರಾಜಕೀಯದವರು ಮನೆ ಮನೆಯ ಡಿವೈಡ್ ಮಾಡ್ಬಿಟ್ಟಿದ್ದೀರ. ಒಬ್ಬ ಅಲ್ಲಿ ಒಂದ್ ಪಕ್ಷದಲ್ಲಿ ಇರ್ತೀರ, ಇನ್ನೊಬ್ಬ ಪಕ್ಷ. ನೀವ್ ಯಾಕೆ ಅವ್ರ ಕೋಆಪರೇಟಿವ್ ಸಿಸ್ಟಮ್ ಮಾಡ್ತೀರ? ನೀವ್ ಹೆಂಗ್ ಹೊಂದಿಸ್ತೀರ? ನೀವು ಡಿವೈಡ್ ಮಾಡ್ರೆ ನಿಮ್ಗೆ ಏನೋ ಬೇಳೆಕಾಳು ಬೇಯೋದ್ರ ಹತ್ರ ಮಾಡ್ಕೊಂಡ್ಬಿಟ್ಟು ಹೆಂಗ್ ಸಾಧ್ಯ ಇದು? ಸಿ ಅಗೇನ್ ಇಲ್ಲೇನಾಗುತ್ತೆ, ಯಾಕೆ ರಾಜಕೀಯ ಏನೋ ಈ ಹಣ ಆಮೇಲೆ ಇದು ಯಾಕೆ ಬರಬಾರ್ದು ಅಂತ ಹೇಳ್ತೀನಿ ಅಂದ್ರೆ, ನಾನು ವಿನ್ ಆಗ್ಬೇಕು, ನಾನು ಇದನ್ನೇ ಸ್ಟಾರ್ಟ್ ಮಾಡ್ತೀನಿ. ನಾನಲ್ಲಿ ಓ ಸೂಲಿ ಬೆಲ್ಲವ್ರ ಒಳ್ಳೆ ಹೆಸರಿದೆ, ಇವ್ರು ನಿಲ್ಸಿದ್ರೆ ನನಗೆ ಇವರೆಲ್ಲ ಓಟ್ ಹಾಕ್ಬಿಡ್ತಾರೆ, ನನಗೆ ಇಷ್ಟೇ ಕ್ಯಾಲ್ಕುಲೇಷನ್ ಹೆಚ್ಚೆ ಹೊರತು ಸೂಲಿ ಬೆಲ್ಲವ್ರು ಏನ್ ಮಾಡ್ಕೊಂಡ್ ಬರ್ತಾ ಇದಾರೆ, ಅವ್ರು ಏನ್ ಐಡಿಯಾಗಳಿದೆ ನನಗೆ ಬೇಕೇ ಆಗಲ್ಲ. ಅಥವಾ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಐಡಿಯಾಸ್ ಇದೆ, ನಿಮ್ಗಿಂತ ಒಬ್ಬ ಯಾರೋ ದೊಡ್ಡ ಸ್ಟಾರ್ ಬಂದ, ಸೂಲಿ ಬೆಲ್ಲವ್ರಿಗೆ ಒಂದು 50,000 ಓಟ್ ಬಿಡ್ತೀವಿ, ಇವ್ನಿಗೆ ಒಂದು 5,00,000 ಓಟ್ ಬಿಡದೆ ಇವನ್ನೇ ಹಾಕ್ಬಿಡೋಣ. ಯಾಕಂದ್ರೆ ನಾನು ಗೆಲ್ಬೇಕು ಫಸ್ಟು, ಗೆದ್ದ ಮೇಲೆ ನಾನು ಏನೋ ಮಾಡ್ತೀನಿ ಅಂತ. ಗೆದ್ರ ಮೇಲೆ ಏನಾಗುತ್ತೆ, ಅವನು ಹೇಳ್ತಾನೆ ಲೇ ನನ್ನ ಯೋಗ್ಯತೆ ಮೇಲೆ ನಾನು ತಗೊಂಡಿರೋದು 5,00,000 ಓಟ್, ನೀನು ಯಾರು ನನ್ನ ಕೇಳೋದಕ್ಕೆ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ ನಾನು 25 ಕೋಟಿ ಖರ್ಚು ಮಾಡಿದ್ದೀನಿ ಎಲೆಕ್ಷನ್ಗೆ, ನೀನು ಹೇಳೋ ಥರ ಆಗಲ್ಲ ಅಂತ. ಕರೆಕ್ಟ್ ತಾನೆ, ಇಲ್ಲೇ ತಾನೇ ಸಮಸ್ಯೆ ಬರೋದು. ಅಥವಾ ನಾನು ಪಾರ್ಟಿ ಫಂಡ್ ತಗೊಂಡೆ ಅನ್ಕೊಳ್ಳಿ, ಫಂಡ್ ಕೊಟ್ಟು ಹೇಳ್ತೇನೆ ಗೌರ್ಮೆಂಟ್ ಬರ್ತಿದ್ದೆ, ಹಂಗೆ ಆಯ್ತಪ್ಪ ಬಂದಿಲ್ಲ ಹೆಂಗೆ ಇವಾಗ ಅಂತ ಏನು ಮಾಡ್ತೀರಾ ಅವಾಗ? ಸೊ ಇದು ಬದಲಾವಣೆ ಆಗಬೇಕಾದ್ದು ಜನಗಳಿಂದಲೇ. ಸೊ ಜನಗಳನ್ನ ನಾವು ಬೈಯೋಕ್ಕೂ ಆಗಲ್ಲ ಇಲ್ಲಿ, ಜನಗಳಿಗೆ ನಾವು ಕನ್ವಿನ್ಸ್ ಮಾಡೋಕೆ ನಾನು ಕೆಲಸ ಮಾಡಬೇಕು, ಇಲ್ಲಿ ನನ್ನ ಜೊತೆಲಿ ಬರೋಂಥ ಕೆಲಸ ಮಾಡ್ಕೊಂಡು ಬರಬೇಕು, ಅದು ಅಥೆಂಟಿಕ್ ಆಗಿರ್ಬೇಕು. ಅಲ್ಲ ಎರಡು ಇದೆ, ಕೆಲಸ ಮಾಡ್ಕೊಂಡು ಬರಬೇಕು, ಬಂದ್ಮೇಲೆ ಕೆಲಸ ಮಾಡಬೇಕು. ಕೆಲಸ ಮಾಡ್ಕೊಂಡು ಬರಬೇಕು ಅಂತಂದ್ರೆ ನಿಮ್ಗೆ ಅಧಿಕಾರವೇ ಇಲ್ಲದೆ, ದಿಸ್ ಇಸ್ ವಾಟ್ ಪೀಪಲ್ ಸೇ ಆಲ್ವೇಸ್, ಚಕ್ರವರ್ತಿ ನೀವು ಅಧಿಕಾರ ತಗೊಂಡ್ಬಿಡಿ ಆಮೇಲೆ ಎಲ್ಲ ಆಗುತ್ತೆ ಅಂತ, ಇದು ಒಂದು. ಎರಡನೇದು ಕೆಲಸ ಮಾಡ್ತಾ ಮಾಡ್ತಾ ನೀವು ಸಹಜವಾಗಿ ಅದಕ್ಕೆ ಅಧಿಕಾರಕ್ಕೆ ಅರ್ಹರಾಗ್ತೀರಾ? ಸೊ ಇವೆರಡು ಭಿನ್ನವಾದ ಮಾರ್ಗ ಅಂತ ಅನ್ನಿಸ್ತಿಲ್ವಾ ಉಪೇಂದ್ರ? ಹೇಳಿ, ಅದೇ ಹೇಳಿ ನಾನು ಇವಾಗ ಕೆಲಸ ಮಾಡ್ಕೊಂಡು ಬಂದ್ರೆ ಇಲ್ಲೂ ಪ್ರಾಬ್ಲಮ್ ಇದೆ ನೋಡಿ. ಕೆಲಸ ಮಾಡ್ಕೊಂಡು ಬರ್ತಾರೆಲ್ಲ, ಮ್ಯಾನಿಫೆಸ್ಟೋ ಎಲ್ಲ ಸೂಪರ್ ಆಗಿ ತರ್ತಾನೆ, ತಂದ್ರ ಮೇಲೆ ನಾಳೆ ಗೆದ್ಬಿಟ್ಟ, ನಾಳೆ ಅವ್ನು ಚೇಂಜ್ ಆಗಲ್ಲಂತ ಏನು ಗ್ಯಾರಂಟಿ? ಕರೆಕ್ಟ್. ಹೇಳಿ, ಇದಕ್ಕೂ ನಾವೊಂದು ಹೇಳಿದ್ದೀವಿ ನೋಡಪ್ಪ, ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಅಮೆಂಡ್ಮೆಂಟ್ ತರಬೇಕು. ಏನಂದ್ರೆ ನೀನು ಮ್ಯಾನಿಫೆಸ್ಟೋ ಕೊಟ್ಟರ ಮೇಲೆ ಅದನ್ನು ನೀನು ಮಾಡಲೇಬೇಕು, ನೀನು ಮಾಡಲಿಲ್ಲ ಅಂದರೆ ನಿನ್ನ ಕಾಲ್ ಬ್ಯಾಕ್ ಸಿಸ್ಟಮ್ ಬರಬೇಕು. ಇದು ಆಗ್ಬಿಡ್ತು ಅನ್ಕೊಳ್ಳಿ ನಮ್ಮ ದೇಶದಲ್ಲಿ, ದಯವಿಟ್ಟು ಸೆಂಟ್ರಲ್ ಇರೋ ನಿಮ್ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೋ ಮ್ಯಾಂಡೇಟರಿ ಮಾಡಿ. ಮ್ಯಾನಿಫೆಸ್ಟೋ ಅಂದ್ರೆ ಅಥೆಂಟಿಕ್ ಮ್ಯಾನಿಫೆಸ್ಟೋ, ವಿತ್ ಮನಿ ವಿತ್ ಟೈಮು, ಇದು ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಒಂದು ಏನಾರ ಒಂದು ಇತ್ತನ್ಬಿಟ್ಟ ಅಂದ್ರೆ ಏನಾರ ನೀವು ಮಾಡ್ಲಿವ ಇದನ್ನ ನಿನಗೆ 6 ಮಂತ್ಸ್ ಇದು ಕೊಡ್ತೀವಿ ಟೈಮು. 6 ಮಂತ್ಸು ನೀನು ಮಾಡಲಿಲ್ಲ ಅಂದ್ರೆ ನೀನು ಗೆಟ್ ಬ್ಯಾಕ್, ಗೆಡ್ಡವ್ ನಾವು ಇನ್ನೊಬ್ಬರು ಇಡ್ತೀವಿ, ಮೇ ಬಿ ಮತ್ತೆ ರಿಎಲೆಕ್ಷನ್ ಆಗೋದು ಕಷ್ಟ ಆಗ್ಬೋದು, ಬಟ್ ಅದು ಬೆಟರ್ ಆಗ್ಬೋದು. ಇದಾಗ್ಬೇಕು ಆಕ್ಚುಲಿ ಅಂತ. ಆಮೇಲೆ ಇನ್ನೂ ಒಂದು ಹೇಳಿದೀವಿ ನಾವು, ಅಕಸ್ಮಾತ್ ಇವಾಗ ತುಂಬಾ ಜನ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಿದ್ರು, ಸಿಕ್ಕಾಪಟ್ಟೆ ನಾವು ಸಿಇಒ ಅನ್ಕೊಳ್ಳಿ ನಾವು ಯಾರೋ, ಅವ್ನಿಗೆ ಇಲ್ಲಿ ಬಂದ್ಬಿಟ್ಟು ನಾನು ಯಾವ್ದೋ ಒಂದು 50,000 ರೂಪಾಯಿ ಸಂಬಳ ಹತ್ರ ನಾನೇ ಆಗ್ರಿ ಕೆಲಸ ಮಾಡಿ ಅಂದಿರುತ್ತೆ, ದಯವಿಟ್ಟು ನೀವು ಅದನ್ನು ಹೇಳ್ರಪ್ಪ, ನಿಮ್ಗೆ ಎಕ್ಸ್ಟ್ರಾ ಆರ್ಡಿನರಿ ಮ್ಯಾನಿಫ್ಯಾಕ್ಚರ್ ತಗೊಂಬ ಕೆಲಸ ಮಾಡ್ಕೊಂಬ, ನನಗೆ 2 ಲಕ್ಷ ರೂಪಾಯಿ ಬೇಕು 3 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಜನ ಒಪ್ಪಿದ್ರೆ 3 ಲಕ್ಷ ರೂಪಾಯಿ ತಗೊಂಡು ಕೆಲಸ ಮಾಡು, ಬಟ್ 3.5 ಲಕ್ಷ ತಗೊಂಡು ಕೆಲಸ ಮಾಡು. ಅಧಿಕಾರಕ್ಕೆ ಬಂದ ಕೂಡಲೇ ಅಂದ್ರೆ ಇದುವರೆಗೂ ಆಗಿರುವಂತ ಸಮಸ್ಯೆ ಇದೆಯಲ್ಲ, 60-70 ವರ್ಷಗಳ ಕಾಲ ಆಳಿದ ಈ ಈ ಸಿಸ್ಟಮ್ ರಾಟನ್ ಆಗಿರುವಂತ ಸಮಸ್ಯೆ, ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕು ಅಂತ. ಫಾರ್ ಎಕ್ಸಾಂಪಲ್, ಇದ್ದಕ್ಕಿದ್ದಂತೆ ನಾಳೆ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದ ಎಲ್ಲ ರೈತರು ಎದ್ನಿಂತ್ಕೊಂಡು ಸಾಲ ಮನ್ನಾ ಮಾಡಬೇಕು ಉಪೇಂದ್ರ ಅವರೇ ಅಂತ ಕೇಳಿದ್ರೆ ತಕ್ಷಣಕ್ಕೆ ಅಂದ್ರೆ ಬೇರೆ ಮಾರ್ಗ ಇರಲ್ಲ, ದಂಗೆ ಆಗ್ಬಿಡ್ತೇವೆ, ನಾವು ಬೀದಿ ಬಂದ್ಬಿಡ್ತೀವಿ ಸರ್, ನನ್ನ ಮ್ಯಾನಿಫೆಸ್ಟೋ ನಾವು ಅದು ಹೇಳೇ ಇರಲ್ಲ, ನನ್ನ ಮ್ಯಾನಿಫೆಸ್ಟೋ ನಿಮ್ಗೆ ವಾಟರ್ ಕೊಡ್ತೀನಪ್ಪ, ನಿಮ್ಗೆ ನಿಮ್ಗೆ ಗೋಡೌನ್ ಕೊಡ್ತೀನಿ, ನಿಮ್ಗೆ ಟ್ರ್ಯಾಕ್ಟರ್ ಕೊಡ್ತೀನಿ, ನಿಮ್ಗೊಂದು ಬೆಲೆ ಕೊಡ್ತೀನಿ ಒಂದು ಬೆಳೆಗೆ, ನಿಮ್ಗೆ ಅದ್ರ ಕೊಡ ಡಾಟಾ ಕೊಡ್ತೀನಿ ನಾನು, ಸೈಂಟಿಫಿಕ್ ಆಗಿ ನಾವು ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಕೈಲಿ ಆದಷ್ಟು ನಾನು ಕೊಡ್ತೀನಿ ಅಷ್ಟೇ. ಸೊ ಮ್ಯಾನಿಫೆಸ್ಟೋದಲ್ಲಿ ಇಲ್ವೇ ಇಲ್ಲ, ಇಲ್ದೇ ಇರೋದು ನಾನು ಹೆಂಗೆ ಮಾಡಿ? ಅಬ್ಸೊಲ್ಯೂಟ್ಲಿ. ಸೊ ಮೀಸಲಾತಿ ವಿಚಾರ ಬಂದಾಗ ನಿಮ್ಮ ಪಾಲಿಸಿ ಏನು? ಅದೇ ದಟ್ ಈಸ್ ರೈಟ್. ಇನ್ಫ್ಯಾಕ್ಟ್ ನೀವು ಮಾತಾಡ್ತಾ ಹೇಳಿದ್ರಿ ಬುದ್ಧಿವಂತರಿಗೆ ನಾವು ಫ್ರೀ ಮಾಡೋದು, ಇನ್ಫ್ಯಾಕ್ಟ್ ಅದು ಒಂದು ಮೀಸಲಾತಿ ಅಂತ ಭಾವಿಸೋದಾದ್ರೆ, ಸೊ ಒಟ್ಟಾರೆ ಮೀಸಲಾತಿ ಕೊಡ್ತದೆ, ಅದು ಗ್ರಾಮಾಂತರದ ಮೀಸಲಾತಿ ಇರ್ಬೋದು, ಜಾತಿ ಆಧಾರದ ಮೀಸಲಾತಿ ಇರ್ಬೋದು, ಬೌದ್ಧಿಕ ವಲಯದ ಆಧಾರದ ಮೀಸಲಾತಿ ಇರ್ಬೋದು, ಆಮೇಲೆ ಎಕನಾಮಿಕಲ್ ಆಧಾರದ ಮೀಸಲಾತಿ ಇರ್ಬೋದು, ಒಟ್ಟಾರೆ ಈ ಮೀಸಲಾತಿ ಅನ್ನೋ ವಿಚಾರಕ್ಕೆ ಬಂದಾಗ ವಾಟ್ ಪ್ರಜಾತಿ ಅಂತ ಅದು ಏನು ಮಾಡೋಕ್ಕಾಗಲ್ಲ ನಿಮಗೆ. ಏನಂದ್ರೆ ಯಾವಾಗಲೂ ನೋಡಿ, ಇವಾಗ ನಾವು ಮಾತಾಡ್ತಿರೋದು ಯಾವ ವಿಷಯ ಹೇಳಿ, ತುಳಿತುಕೊಳಗಾಗಿರೋರು ತುಳಿತಾ ಇರೋರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸ್ವಾಮಿ ತಿಪ್ಪ ತುಳಿದ್ಬಿಟ್ಟಿದ್ದಾರೆ, ರಾಜಕೀಯ ಬರ್ಬೇಕು, ರಾಜಕೀಯ ಬೇಡ ಅಂತ. ಇದು ಒಂಥರ ಮೀಸಲಾತಿ ಏನಳಿ, ಎಲ್ಲಿ ತುಳಿತುಕೊಳಗಾಗ್ತಾರೋ ಅವ್ರಿಗೆಲ್ಲೋ ಒಂದು ಸಣ್ಣದ ಗೌರ್ಮೆಂಟ್ ಕರ್ತವ್ಯ, ಅದೇನೋ ಒಂದು ಸಣ್ಣದೆಲ್ಲ ಒಂದು ಅವ್ರಿಗೆ ಲಿಫ್ಟ್ ಮಾಡಬೇಕಾದ ಕರ್ತವ್ಯ. ಬಟ್ ಇದು ಲಿಫ್ಟ್ ಮಾಡಿದ್ರ ಮೇಲೂ ಕೂಡ ಅವ್ನು ಮತ್ತೆ ಆರ್ಥಿಕವಾಗಿ ಸಬಲನಾದ್ರ ಮೇಲೂ ಕೂಡ ಮಾಡೋದಿದೆಯಲ್ಲ, ಅದು ತಪ್ಪು ಅಷ್ಟೇ. ಮತ್ತೆ ಅಲ್ಲಿಂದ ಚೇಂಜಸ್ ಮಾಡೋಕೆ ಈಗ ಆಲ್ರೆಡಿ ಅದು ಕೂಡ ನಡೀತಾ ಇದೆ, ಚರ್ಚೆಗಳು ಅದು ಆಗ್ತಾ ಇದೆ, ಒಳ್ಳೆ ಡೆವಲಪ್ಮೆಂಟ್. ಬಟ್ ಖಂಡಿತ ಯಾವುದೇ ಒಂದು ಆಕ್ಟ್ ಮಾಡಿರೋದು ಹಿಂದಿನವರು ತಿಳುವಳಿಕೆ ಇಟ್ಕೊಂಡಂಥ ಸಂವಿಧಾನ ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದನ್ನ ಬಿಟ್ಟುಬಿಟ್ಟು ನಾನು ಹೇಳಿದ್ದು ಇನ್ನೂ ಬೇರೆ ಸಮಸ್ಯೆಗಳು ಸಿಕ್ಕಾಬಿಟ್ಟೇ ಇದೆ, ನಾವು ಅದ್ರ ಬಗ್ಗೆ ಮಾತಾಡೋದು ಸೆಕೆಂಡ್ರಿ, ಅದಾಗೋಗ್ಬಿಡುತ್ತೆ. ಒಂದು ಕಾಲ ಬರುತ್ತೆ ನನ್ನ ಪ್ರಕಾರ, ನನ್ನ ಹೋಪ್ಸ್ ಹೇಗಿದೆ ಅಂದರೆ ನನಗ್ಯಾಕೋ ಮೀಸಲಾತಿ ಕೊಡ್ತೀನಿ ಅನ್ನೋ ಕಾಲ ಬರುತ್ತೆ.
ಆಲ್ರೆಡಿ ಶುರುವಾಗಿದೆ, ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ಸ್ ಅಲ್ಲಿ ಇದ್ದಾರೆ. ಸ್ವಲ್ಪ ಲೈಟರ್ ನೋಟಿಗೆ ಬರ್ತೀನಿ, ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀವಿ. ಅಕಸ್ಮಾತ್ ಪ್ರಜಾಕೀಯ ತಯಾರಾಗಿ ಸ್ವಲ್ಪ ವಿಶೇಷವಾದ ಅಭಿಪ್ರಾಯ ಬಂದು ಮಹಾಗಠಬಂಧನಕ್ಕೆ ಸೇರಿ ಅಂತಂದ್ರೆ ಏನ್ ಮಾಡ್ತಾರೆ? ಒಪ್ಪಿ ಮಹಾಗಠಬಂಧನಕ್ಕೆ ನಾನು ಕೇಳಿ ಇಲ್ಲಿ ಇಲ್ಲಿ ಒಂದೇ ಒಂದು ಇದು ಅದಕ್ಕೆ ತುಂಬಾ ಜನಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತೇನೆ, ಯಾರ್ಯಾರು ಕೇಳಿಸ್ಕೊತೀಯಾರೋ, ಇದು ರಾಜಕೀಯ ಆದ್ರೆ ನಾನು ಇದೆಲ್ಲವನ್ನು ಹೇಳ್ತೀನಿ. ನಾವು ಅವ್ರ ಜೊತೆ ಸೇರ್ತೀವಿ, ಇವ್ರ ಜೊತೆ ಸೇರ್ತೀವಿ, ಇದನ್ನ ಮಾಡಿ ನಂದು ಇದು ಎಷ್ಟು ಓಪನ್ ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ತೆರೆದಿಟ್ಟಿರೋ ಪುಸ್ತಕ ಇದು. ನೀವೆಲ್ಲರೂ ಮಹಾಗಠಬಂಧನ್ ಇದನ್ನ ಮಾಡೋದಿದ್ರೆ ಮಾಡ್ರಪ್ಪ, ನೀವೇ ಮಾಡಿ, ನಾನೇನಾಗ ಮಾಡ್ಬೇಕು? ನಾನು ಬರಬೇಕಾದ ಅಗತ್ಯವೇ ಇಲ್ಲ. ನಾನೆಲ್ಲವನ್ನೂ ಹೇಳ್ತಾ ಇದ್ದೀನಿ. ಕೆಲವರು ಮ್ಯಾನಿಫೆಸ್ಟೋ ಮುಚ್ಚಿಟ್ಕೊಂತಾರೆ, ನಾವು ಆ ಟೈಮಲ್ಲಿ ಬಿಡ್ತೀವಿ, ಕಲ್ತು ಇದೇನು ಇಲ್ಲ, ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಆದ್ರೆ ನಾವು ಮಾಡ್ತೀವಿ, ಇಲ್ಲ ಯಾರು ಮಾಡ್ರಪ್ಪ ಇದನ್ನ, ಯಾರೋ ನಾನು ಹೇಳಿದ್ದು, ನಾನು 10 ಪಾಯಿಂಟ್ ಅಲ್ಲಿ 1 ಪಾಯಿಂಟ್ ಇರೋ ಚೆನ್ನಾಗಿದೆ ಅಂತ ಮಾಡ್ರಪ್ಪ, ಅಟ್ಲೀಸ್ಟ್ ನಮ್ಗೆ ಅಷ್ಟೇ ಸಮಾಧಾನ ತಗೊಳ್ಳಿ. ನಮ್ಗೆ ಕ್ರೆಡಿಟ್ ಕೊಡಬೇಡಿ ನೀವು, ಇದು ಇವರಿಂದ ಅಂತಲ್ಲ, ನೀವೇ ಮಾಡಿ, ಒಳ್ಳೇದಾಗಬೇಕಾದ್ದೇ ಅಷ್ಟೇ ಇಂಪಾರ್ಟೆಂಟ್. ಫೈನ್. ಎ ಫಿಲಮ್ನ ಕ್ಯಾಪ್ಷನ್ ಬುದ್ಧಿವಂತರಿಗೆ ಮಾತ್ರ ಅಂತಿತ್ತು, ನಾಟ್ ರಾಂಗ್. ನಾನು ಸುಮ್ಮನೆ ಕೇಳಿ ಲೈಟರ್ ನೋಟ್, ಅಕಸ್ಮಾತ್ ರಾಹುಲ್ ಗಾಂಧಿ ಈ ಫಿಲಮ್ ನೋಡಿದ್ರೆ ಅರ್ಥ ಆಗತ್ತಾ? ಇಲ್ಲ, ನನಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅವರನ್ನು ನೋಡಿಲ್ಲ, ಅವ್ರ ಬಗ್ಗೆ ಯಾಕಂದ್ರೆ ನಾನು ಒಂದು ಹೇಳ್ತೀನಿ ಕೇಳಿ, ನಾವು ಯಾವುದೇ ವ್ಯಕ್ತಿನ ಜಡ್ಜ್ ಮಾಡೋದಿಲ್ಲ, ನಮ್ಮ ಮೂರ್ಖತನ ಅದು, ಯಾರನ್ನೇ ಜಡ್ಜ್ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೀನಿ ಹೇಳಿದ್ದೀನಿ, ಬಟ್ ನಾನು ನಿಮ್ಮ ಜೊತೆ ಕೂತ್ಕೊಂಡ್ರೆ ನನ್ನ ನಿಮ್ಮ ಬಗ್ಗೆ ಗೊತ್ತಾಗೋದು ಅಲ್ವಾ? ನನಗೆ ಚಕ್ರವರ್ತಿ ಸೂಲಿ ಬಗ್ಗೆ ಏನು ಹೇಳಿದಾರೆ ಅನ್ನೋದ್ರನ್ನ ಅಭಿಪ್ರಾಯ ಇಟ್ಕೊಂಡು ನಿಮ್ಮ ಬಗ್ಗೆ ನಾನು ಬಿಹೇವ್ ಮಾಡ್ಬಿಟ್ರೆ ಅಲ್ವಾ ತಪ್ಪಾಗುತ್ತೆ ಅಂತ ನಿಮ್ಮ ಎದುರುಗಡೆ ಬಂದಾಗ ನಿಮಗೆ ಇದು ಗೊತ್ತಾಗುತ್ತೆ. ವೆರಿ ಗುಡ್, ಎಕ್ಸೆಪ್ಟ್. ಮುಂದಿನ ಪ್ರಶ್ನೆ ಮೋದಿಯವರ ಕುರಿತಂತೆ. ನನಗೆ ಬಂದಿರೋ ಅನೇಕ ಪ್ರಶ್ನೆಗಳಲ್ಲಿ ಎಲ್ಲರೂ ಕೇಳ್ತಿರೋದು ಏನು ಅಂತಂದ್ರೆ, ಉಪೇಂದ್ರ ಯಾಕೆ ಮೋದಿಯವರಿಗೆ ಸಪೋರ್ಟ್ ಮಾಡಬಾರ್ದು? ತುಂಬ ಪ್ರಶ್ನೆಗಳು ಇವೆ, ನಾನು ಈಗಲೂ ತುಂಬ ಜನ ಅದನ್ನು ಕೇಳ್ತಿದ್ದಿರ್ಬೋದು. ನನಗಿರೋ ಪ್ರಶ್ನೆ, ಎಸ್ ಅನ್ನು ಅಂತ ಹೇಳಿ, ಮೋದಿ ಭ್ರಷ್ಟಾಚಾರ ವಿರೋಧಿ ಹೌದು ಅಲ್ಲ? ಇಲ್ಲ, ಖಂಡಿತ ಹೌದು. ಇಲ್ಲ, ಖಂಡಿತ ಡನ್. ಮೋದಿ ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಇಲ್ವೋ? ಇಲ್ಲ, ನಾವು ಏನಂದ್ರೆ ಎಸ್ ಆರ್ ನೋ ಅಲ್ಲ, ದೆನ್ ವಿ ವಿಲ್ ಎಕ್ಸ್ಪ್ಯಾಂಡ್. ಅಲ್ಲ, ನಾನು ಹೇಳಿದ್ದೆ, ಲೆಟ್ ಅಸ್ ಟಾಕ್ ಆಕ್ಚುಲಿ ಫ್ರಾಂಕ್ಲಿ. ಈಗ ನಾವು ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ, ಮೇ ಬಿ ಅಷ್ಟು ಆಗದೆ ಇರ್ಬೋದು, ಬಿಕಾಸ್ ಅದಕ್ಕೂ ಕಾರಣಗಳಿದೆ, ಬಿಕಾಸ್ ಅದೇ ನನಗೆ ಮೇನ್ ಕಾರಣ ಇದನ್ನು ಮಾಡೋದಕ್ಕೆ. ಏನೇಳಿ, ಇಲ್ಲ ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಬಂದರೂ ಸ್ವಲ್ಪ ಕಷ್ಟನೇ ಇಲ್ಲಿ ಅಂತ, ಯಾಕಂದ್ರೆ ನೀವು ಅದನ್ನು ತುಂಬ ಸತಿ ಎಕ್ಸ್ಪ್ರೆಸ್ ಮಾಡಿದ್ದೀರ, ಯಾಕಂದ್ರೆ ಈ ಸಿಸ್ಟಮ್ ಅಲ್ಲಿ ಆಗಲ್ಲ. ಯಾಕಂದ್ರೆ ನಾನು ನಿಮ್ಮನ್ನು ಕೇಳಿದೆ, ಪ್ರಜಾಕ್ಕೆ ಯಾರು ಮಾಡೋ ಕೇಳಿ, ನಾನು ಎಲ್ಲರಿಗೂ ಹೇಳಿ ನೀವು ಇದನ್ನ ಇದನ್ನ ಯಾರು ಮಾಡಲಿ, ನಮ್ಮ ಕರ್ನಾಟಕ ಮಾಡಲಾಗಿ ಇಟ್ಕೊಂಡು ಮಾಡಲಿ ಅಂತ. ಅವಾಗ ನೀವು ಫ್ರಾಂಕ್ ಹೇಳಿದ್ರಿ, ಇಲ್ಲ ಉಪೇಂದ್ರ, ನೀವು ಅನ್ಕೊಂತಿರೋದು ಹೊಸದಾಗಿ ಹೋಗ್ಬೇಕಾದ್ರೆ ಇವ್ರ ಕೈಯಿಂದ ಸಾಧ್ಯ ಇಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲೊಂದು ಸಿಸ್ಟಮ್ ಇದೆ ಅದು ಆಲ್ರೆಡಿ. ಸೊ ಅದರಲ್ಲಿ ಇಷ್ಟು ಮಾಡ್ತಿರೋದ್ರ ಪ್ರಕಾರ, ನನ್ನ ಪ್ರಕಾರ ಜೆ ಡಿ ಎಸ್, ಬಿ ಜೆ ಪಿ, ಕಾಂಗ್ರೆಸ್ ಎಲ್ಲರೂ ಗ್ರೇಟ್ ಅಂತ ಹೇಳಿದ್ರು, ಯಾಕಂದ್ರೆ ಆ ಸಿಸ್ಟಮ್ ಅಲ್ಲಿ ಅಷ್ಟಾರ ಮಾಡ್ತೀಯಾರಲ್ಲ ಅಂತ. ಖಂಡಿತ ನಾನೇನು ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ, ಅಥವಾ ಏನೋ ನನ್ನನ್ನು ಏನೋ ಎಲ್ಲರೂ ಹೊಗಳ್ಬೇಕು, ಎಸ್ಕೇಪಿಸಮ್ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ನೀವೇ ಹೇಳಿದ್ರಿ, ಇಲ್ಲಿ ಬರೋರೆಲ್ಲ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ, ಬಂದ್ರ ಮೇಲೆ ಗೆದ್ರ ಮೇಲೆ ಏನೋ ಮಾಡ್ತೀನಿ ಅಂತ ಹೊರಡ್ತಾರೆ, ಗೆಲ್ಲೋ ಅಷ್ಟರಲ್ಲಿ ಇಷ್ಟೊಂದು ತೊಳ್ಕೊಂಡು ಹೋಗಿರ್ತಾರೆ, ಆಮೇಲೆ ಅವೆಲ್ಲ ಸುತ್ತಾಕೊಂಡಿರೋದ್ ಕಾಲಿಗೆ ಅವನಿಗೆ ಅದರೊಳಗೆ ಏನೋ ಒತ್ತಾಡ್ಕೊಂಡು ಮಾಡ್ತಾರೆ, ಆಮೇಲೆ ಅವ್ರಿಗೂ ಮಾಡ್ಕೊತಾರೆ, ಅದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಾಡ್ತಾರೆ. ಕೆಲವರು ಅದ್ಭುತವಾಗಿ ಮಾಡೋರು ಇದ್ದಾರೆ, ಕೆಲವರು ತುಂಬಾ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಕೆಲವರು ಕೈಲಿ ಆಗದೇ ಇರೋರು ಇದ್ದಾರೆ, ಕೆಲವರು ಕೇರ್ಲೆಸ್ ಆಗಿರೋರು ಇದ್ದಾರೆ, ಕೆಲವರು ಕರಪ್ಟು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಟೈಪು ಇದ್ದಾರೆ. ಬಟ್ ಇಲ್ಲಿ ನಾನು ಹೇಳ್ತಿರೋದು ಅದೇ ಚೇಂಜ್ ಆಗಬೇಕು ಅಂದ್ರೆ ಇದಾಗಬೇಕು ಅಂತ, ಮೇ ಬಿ ಇದು ನಿಮ್ಗೆ ಅದೇ ಹೇಳಿದ್ನಲ್ಲ, ಇದು ಕನ್ಫ್ಯೂಷನ್ ಅರ್ಥ ಆಗಲ್ಲ, ಸತ್ಯ ಎವಳು ಸ್ವಲ್ಪ ಕಷ್ಟ ಅರ್ಥ ಆಗಲ್ಲ. ಫೈನ್, ನಾನು ಒಂದು ಎರಡು ಮೂರು ವಿಚಾರಗಳನ್ನು ಕೇಳ್ತೀನಿ. 0 to 100 ಒಳಗೆ ನಿಮ್ಮನ್ನು ರೇಟ್ ಮಾಡಬೇಕು. ಉಪ್ಪಿ ಬುದ್ಧಿವಂತ? 0. ನಾನು ಕೇಳಿದೆ ಗೊತ್ತಾ, 0 ಬುದ್ಧಿವಂತಿಕೆ ಇರೋದು. 1 2 3 0 ಈಗೆಲ್ಲ ಅದು ಮೋಸ್ಟ್ ಪ್ಯೂರೆಸ್ಟ್ ಥಿಂಗ್ ಅದು. ನಾವು ಈಗ 0 ಆಗ್ತಿದ್ದಂಗೆ ದೇವ್ರು ಕೊಡ್ತಾರೆ ನಮ್ಗೆ ಐಡಿಯಾಗಳು, ಪ್ರಕೃತಿ ಕೊಡುತ್ತೆ, ನೀವೊಂದಷ್ಟು ಐಡಿಯಾ ಕೊಡ್ತೀರ, ಅವರೊಂದಷ್ಟು ಐಡಿಯಾ, ಇವರೊಂದಷ್ಟು ಐಡಿಯಾ, ಅದನ್ನ ನಾನು ಹೇಳ್ತೀನಿ ಅಷ್ಟೇ ಹೊರತು ನಾನು 0 ಇಲ್ಲಿ. ಶೂನ್ಯವೇ ಸರ್ವಸ್ವ, ಇನ್ಫ್ಯಾಕ್ಟ್ ಇನ್ಫಿನಿಟಿ, ಯು ಹ್ಯಾವ್ ಟೇಕನ್ ದ ನಂಬರ್ ಇನ್ಫಿನಿಟಿ. ಬೌದ್ಧಿಕ ವಿಚಾರಕ್ಕೆ ಬಂದಾಗ ಪೊಲಿಟಿಕ್ಸ್ನ ವಿಚಾರದಲ್ಲಿ ಕೇಳ್ತಿದ್ದೀನಿ, ಇದು ತುಂಬ ಅಗತ್ಯವಾಗಿರುವಂಥದ್ದು. ಉಪ್ಪಿ ಕ್ರಿಮಿನಲ್ ಅಂತ ಹೇಳಲಾದರೆ 0 to 100, ಬಿಕಾಸ್ ನಮ್ಮ ಇದರಲ್ಲೆಲ್ಲ ಬರುತ್ತೆ, ನಮ್ಮದರಲ್ಲಿ ಕ್ರಿಮಿನಲ್ ಇದರಲ್ಲಿಲ್ಲ ಅನ್ನೋದಾದರೆ 0 to 100, ವಾಟ್ ಯು ಸೇ ಕ್ರಿಮಿನಲ್ ಅಂದರೆ? ನಾನು ಸುಮ್ಮನೆ ಕೇಳಿದೆ, ಈಗ ನಾನೊಂದು ಇದನ್ನು ಹಾಕ್ಬೋದಾದ್ರೆ ಅಪ್ಲಿಕೇಶನ್ ಹಾಕಬೇಕಾದಾಗ ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ ಇಲ್ವಾ ಅಂತ ಕೇಳಿದಾಗ, ಐ ಜಸ್ಟ್ ವಾಂಟ್ ಟು ನೋ ಅಷ್ಟೇ. ಇಲ್ಲ, ಹೌದು, ಯು ಡೋಂಟ್ ಹ್ಯಾವ್ ಎನಿ ಕ್ರಿಮಿನಲ್ ರೆಕಾರ್ಡ್ಸ್. ಉಪ್ಪಿ ಬ್ಲ್ಯಾಕ್ ಮನಿ ಇದೆ ಅನ್ನೋದಾದರೆ 0 to 100, ವೆರ್ ಡು ಯು ರೇಟ್ ಯುವರ್ಸೆಲ್ಫ್? 0.
ದೆನ್ ದಟ್ಸ್ ಫೈನ್. ನಾನು ಇದನ್ನ ಕೇಳಲೇಬೇಕು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಯೂಶ್ವಲಿ ಫಿಲ್ಮ್ ಸ್ಟಾರ್ಸ್ ಅಂತಂದ ತಕ್ಷಣ ದೇ ವಿಲ್ ಹ್ಯಾವ್ ಅ ಹ್ಯೂಜ್ ಅಮೌಂಟ್ ಆಫ್ ಬ್ಲಾಕ್ ಮೇಲ್. ಖಂಡಿತ ಇಫ್ ವೆನ್ ಯು ಆರ್ ಕಾನ್ಫಿಡೆಂಟ್. ಸೊ ನಾನು ಇದನ್ನ ಹೇಳಲಿಕ್ಕೆ ಇಚ್ಛಪಟ್ಟಿದ್ದು ಅವ್ರನ್ನ ಬೇಕಂತ. ನಾನು ಕ್ರಿಮಿನಲ್ ಅನ್ನೋ ಪ್ರಶ್ನೆ ಕೇಳಿದಾಗ ಬಹಳ ಜನರಿಗೆ ಬೇಜಾರಾಗಿರ್ಬೋದು. ಡೈರೆಕ್ಟ್ ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಸುತ್ತಿ ಬಳಸಿ ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಐ ಜಸ್ಟ್ ಡಿಮ್ಯಾಂಡ್ ಇಟ್ ದಟ್. ಯಾಕೆಂತಂದ್ರೆ, ನೀವು ಇಷ್ಟೊಂದು ದೊಡ್ಡ ಆದರ್ಶವನ್ನು ಇಟ್ಕೊಂಡು ಬರಬೇಕಾದಾಗ ನಿಮ್ಮ ಒಳಗಿನ ಆ ಸತ್ವವೂ ಕೂಡ ಅಷ್ಟೇ ಬಲವಾಗಿದ್ದಾಗ ಮಾತ್ರ ಯು ಕ್ಯಾನ್ ಪ್ರೀಚ್ ಅಂಡ್ ಯು ಕ್ಯಾನ್ ಫಾಲೋ ಇಟ್. ಸೊ ಅದಕ್ಕೋಸ್ಕರ ವೆನ್ ಹಿ ಸೇಸ್ ಜೀರೋ ಹಿ ಮೀನ್ಸ್. ಆಮೇಲೆ ಅದಕ್ಕೋಸ್ಕರ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಆಮೇಲೆ ಅದನ್ನೂ ಜನ ತಪ್ಪಾಗಿ ತಿಳ್ಕೊಬಾರ್ದು. ಇವಾಗ ನನ್ನ ಪರ್ಸನಲ್ ಲೈಫ್ ಬೇರೆ, ನಾನು ಹೇಳ್ತಿರೋದು ಬೇರೆ. ಇದು ಬಹಳ ಬಹಳ ಮುಖ್ಯ. ಇದು ಬರುತ್ತೆ ನಿನ್ನ ಪಿಕ್ಚರ್ ಬಹಳ ಚೆನ್ನಾಗಿ ಹೇಳಿದಾರೆ. ಅವ್ನದ್ದು ಯಾವುದೋ ಒಂದು ಲವ್ ಇರುತ್ತೆ ಆ ಸಿ ಎಂದು, ಅವ್ನು ಲವ್ ಮಾಡ್ತಾ ಇರ್ತಾನೆ, ಆ ಹುಡುಗಿ ಒಂದು ಕೆಲಸ ಕೊಟ್ಟಿರ್ತಾನೆ, ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ. ಕೊನೆಗೆ ಒಂದು ಸ್ಪೀಚ್ ಹೇಳ್ತಾನೆ, ನಾನು ನಿರುದ್ಯೋಗ ಸಮಸ್ಯೆ ಹಿಂಗೆ ಕ್ಲಿಯರ್ ಮಾಡ್ತೀನಿ, ಎಜುಕೇಷನ್ ಸಿಸ್ಟಮ್ ಹಿಂಗೆ ಮಾಡ್ತೀನಿ, ಟ್ರಾಫಿಕ್ ಸಮಸ್ಯೆ ಹಿಂಗೆ ಮಾಡ್ತೀನಿ, ಬಟ್ ಈ ಮೈಂಡ್ ಸೆಟ್ನ ನಾನು ಚೇಂಜ್ ಮಾಡೋಕೆ ಆಗೋದೇ ಇಲ್ಲ. ನೀವು ನನ್ನ ಪರ್ಸನಲ್ ಕಟ್ಕೊಂಡು ನಿಮ್ಗೆ ಏನಪ್ಪ ಆಯಿತು ಅಂತ ನಮ್ಮದೇ ಬ್ಲಾಕ್ ಮನಿ ಅಲ್ಲಲ್ಲ. ಇಲ್ಲ, ಬ್ಲಾಕ್ ಮನಿ ಬಗ್ಗೆ ನಾನು ಹೇಳ್ತಿರೋದು ಬೇರೆ ವಿಷಯ. ಸಿ, ನಾನು ಹೇಳ್ತಿರೋದು ಇಲ್ಲೇ ಇರೋದು ಹೇಳ್ತಿರೋದು. ಇವಾಗ ಹೆಂಗಾಗ್ಬಿಟ್ಟಿದೆ ನಮ್ಮ ಜನಗಳು ಅಂದರೆ, ನಾನು ಯಾವುದೋ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ ಕೇಳಿ, ನಾನು ಯಾವುದೋ ಕ್ಷೇತ್ರದ ಅವರು ಗ್ರೇಟೆಸ್ಟ್ ರೈಟರ್, ನಾನು ಪೊಲಿಟಿಷಿಯನ್ ಬಂದ್ಕೊಂಡು ಅವ್ರು ಗ್ರೇಟೆಸ್ಟ್ ರೈಟರ್ ಅಂತ ವೋಟ್ ಹಾಕ್ಬಿಡೋದು. ಅಥವಾ ಗ್ರೇಟೆಸ್ಟ್ ಆರ್ಟಿಸ್ಟ್ ಅವ್ರು ಆ್ಯಕ್ಟರ್, ಅವ್ನು ಇಲ್ಲಿ ಬಂದ್ಕೊಂಡು ಏನು ಆ್ಯಕ್ಟ್ರ್ ಗೊತ್ತಾ ವೋಟ್ ಅಲ್ಲಪ್ಪ, ಅವನು ಆ್ಯಕ್ಟ್ರು, ಅವ್ನು ಸಿನಿಮಾದ ಆ್ಯಕ್ಟ್ರ್ ಅದ್ಭುತ. ಬಟ್ ಇಲ್ಲಿಗೆ ಒಂದು ಬೇರೆ ಕ್ವಾಲಿಫಿಕೇಶನ್ ಬೇಕಲ್ವಾ, ಆ ಕ್ವಾಲಿಫಿಕೇಶನ್ ಕೇಳಬೇಕಲ್ವಾ ನಾವು ಏನು ಎತ್ತ ಅಂತ. ಸೊ ಈ ಥರ ಹೇಳ್ತಾರೆ. ಕರೆಕ್ಟ್. ಸೊ ಬಟ್ ಎಲ್ಲೋ ಒಂದು ಕಡೆ ಈ ನೈತಿಕ ಪ್ರಜ್ಞೆ, ನೀವೇನು ಕಾನ್ಫಿಡೆಂಟ್ ಆಗಿ ಹೇಳ್ತಿರಲ್ಲ ನೋ ಜೀರೋ ಅಂತ ಏನೋ ಒಂದು ನೈತಿಕ ಪ್ರಜ್ಞೆ ಇದೆಯಲ್ಲ, ದಿಸ್ ವಿಲ್ ಆ್ಯಡ್ ಟು ಪ್ರಜಾತಿಯ. ಕೇಳಿ, ಒಂದು ಮತ್ತೆ ಹೇಳ್ತೀನಿ ಕೇಳಿ, ನಾನು ಪರಿಪೂರ್ಣ ಪಕ್ಕ, ನಾನು ಸತ್ಯವಂತ, ನಾನು ಬಹಳ ಇದಾಗಿದ್ದೀನಿ ಅಂತ ಹೇಳಲ್ಲ. ಯಾಕಂದ್ರೆ ನಾನು ಇವತ್ತಿಗೂ ಅದನ್ನ ಕಾಡ್ತಾನೆ ಇದ್ದೆ. ಇವತ್ತು ನಾನು ಕೆಲವೊಂದು ಇವಾಗ ನಿಮ್ ತರ ಆಗಿಲ್ಲ, ನಾನು ಇನ್ನು ಈಗ ಇನ್ನೂ ನಾನು ಸರಿ ಮಾಡ್ಕೊಂತಾನೆ ಇದ್ದೀನಿ. ನನಗೆ ಅನ್ಸುತ್ತೆ ಇಲ್ಲಿ ಪರಿಪೂರ್ಣ ಸರಿ ಹೋದಾಗ ಇದು ಇನ್ನೂ ಚೆನ್ನಾಗಾಗತ್ತೆ ಅಂತ ನನಗೆ ನನ್ನ ಭಾವನೆ. ಅದಕ್ಕೋಸ್ಕರವೇ ನಾನು ಈ ಪ್ರಶ್ನೆ, ಇದು ನಿರಂತರ ನಾನು ಇವಾಗ ಈ ಪ್ರಶ್ನೆ ನಾನು ಅದನ್ನು ಸುಳ್ಳಾಗ ನಾನು ಹೇಳ್ಕೊಂಡು ಸರ್, ನಾನು ಸತ್ಯ ಹರಿಶ್ಚಂದ್ರ, ನಾನು ಇದುವರೆಗೂ ತಪ್ಪೇ ಮಾಡಿಲ್ಲ, ನಾನು ಮುಂದೇನೂ ತಪ್ಪು ಮಾಡಲ್ಲ, ನಾನು ಅದು ಮಾಡಲ್ಲ. ಇಲ್ಲ, ತಪ್ಪು ಅಂದ್ರೆ ಇವನ್ ನಾನು ಸಿಗರೇಟ್ ಸೇದೋದು ತಪ್ಪಿರ್ಬೋದು, ಒಂದು ಡ್ರಿಂಕ್ಸ್ ಮಾಡೋದು ತಪ್ಪಿ, ನನ್ನ ಮನಸ್ಸಿಗೆ ರಿಲೇಟಿವ್, ನಿಮಗ್ ತಪ್ಪಿಲ್ದೆ ಇರ್ಬೋದು ಅವ್ರಿಗೆ ತಪ್ಪಿ, ನನ್ನ ಮನಸ್ಸಿಗೆ ಕೆಲವು ಇಷ್ಟ ಇಲ್ಲದೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದಕ್ಕೋಸ್ಕರ ನಾನು ಮಾಡ್ತೀನಿ. ಸಮ್ ಟೈಮ್ ನೀವು ನಾನ್ ವೆಜಿಟೇರಿಯನ್ ತಿನ್ನೋದು ತಪ್ಪು ಅಂತ ತಪ್ಪು ಅನ್ಸ್ಬೋದು. ಅದೇ ಹೇಳಿ, ಇದೆಲ್ಲವನ್ನೂ ಕೂಡ ನನಗೆ, ನಾನು ಹೇಳಿದ್ದು ಅದು ಹೊರಗಿನ ಸಮಾಜಕ್ಕೆ ನಾನು ಹೇಳ್ತೀನಿ, ನನ್ನೊಳಗಡೆ ನಾನು ಸರಿ ಅಂತ 100% ಆಗಬೇಕು. ಅದು ಆ ದಾರಿ ಇದು ನನಗೆ ಮಾಡಿಕೊಡ್ತಾ ಇದೆ. ಆಕ್ಚುಲಿ ಫೈನ್, ನಾನು ಇದನ್ನ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತೀನಿ ಏನಂತಂದ್ರೆ, ಎಲ್ಲ ಪೊಲಿಟಿಷಿಯನ್ಸು ತಮ್ಮೊಳಗೆ ತಾವು ಸರಿಪಡಿಸಿಕೊಂಡಾಗ, ಪೊಲಿಟಿಷಿಯನ್ಸ್ ಇರಲಿ ಯಾರೇ ಇರಲಿ, ತಮ್ಮೊಳಗೆ ತಾವು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಹೊರಗಿನ ಲೋಕ ತಂತಾನೇ ಒಂದು ಸುಂದರವಾದ ಲೋಕವಾಗಿ ಮಾರ್ಪಡುತ್ತೆ ಅಂತ ಏನು ನಾವು ಹಳೆ ಕಾಲದಿಂದ ಕೇಳ್ಕೊಂಡು ಬಂದಿದ್ವು. ಆ್ಯಂಡ್ ಐ ಥಿಂಕ್ ಪ್ರಜಾಕೀಯ ಈ ಸ್ಟೆಪ್ಪಿಂಗ್ ಇನ್ ಟು ದಟ್. ಸೊ ಅದ್ಭುತವಾಗಿರುವಂಥ ಒಂದು ಕಲ್ಪನೆ, ಈ ಕಲ್ಪನೆ ಸಾಕಾರಕ್ಕೆ ಬರಬೇಕು, ಗ್ರೌಂಡ್ ಲೆವೆಲ್ಗೆ ಹೋಗಬೇಕು, ಮೈಕ್ರೋ ಲೆವೆಲಿಂದ ಮ್ಯಾಕ್ರೋ ಲೆವೆಲ್ನ ತನಕ ಈ ಕಲ್ಪನೆ ಆಗಬೇಕು. ತುಂಬ ಜನರ ಮೆಸೇಜಸ್ ಇರ್ಬೋದು, ಐ ಜಸ್ಟ್ ಟೇಕ್ ಇಂಪಾರ್ಟೆಂಟ್ ಮೆಸೇಜಸ್ ಅಂತ ನನಗೆ ಕಂಡಾಗ ಐ ಡೋಂಟ್ ನೋ ರ್ಯಾಂಡಮ್ಲಿ ಐ ಜಸ್ಟ್ ರೀಡ್ ಔಟ್ ದ ಮೆಸೇಜಸ್. ನಿಮ್ಮನ್ನು ನಾನು ಕೆಲವು ಕ್ವಶನ್ ಕೇಳಬೇಕಾಯ್ತು, ಟೈಮಾಗೋಗ್ಬಿಟ್ಟಿದೆ. ಯಾ, ನಾನು ಒಂದು ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ನಿಮ್ಮನ್ನು ಒಂದಷ್ಟು ನಾನು ಇಂಟರ್ವ್ಯೂ ಮಾಡಬೇಕು, ಯಾವಾಗ ಟೈಮ್ ಕೊಡಿ. ಖಂಡಿತವಾಗಿಯೂ, ಐ ಲವ್ ನಿಮ್ಮ ಜೊತೆ ಮಾತಾಡೋದೇ ಭಾಳ ಖುಷಿ ಇದು. ಮತ್ತು ಮೆತ್ತರೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ, ಮತ್ತು ಇವತ್ತು ಹೊಸದಾಗೇನೋ ಮಾತಾಡಿದ್ದೀವಿ ಅಂತಲ್ಲ, ಆರಂಭದಿಂದಲೂ ಕೂಡ ಉಪೇಂದ್ರ ಅವ್ರ ಜೊತೆ ನಾನು ಈ ವಿಚಾರವಾಗಿ ಮಾತಾಡಿದ್ದೀನಿ, ಅನೇಕ ವಿಚಾರಗಳಲ್ಲಿ ಕಿತ್ತಾಡಿದ್ದೀವಿ ಕೂಡ. ಸೊ ಇದು ನಿಮ್ದು ಅದು ಸರಿ ಇಲ್ಲ ಅಂತ, ಅವ್ರು ನನಗೆ ಸರಿ ಇಲ್ಲ ಅಂತ ಫೈಟ್ ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ಫೈನ್. ಒಂದು ಪ್ರಶ್ನೆ, ದಯಾನಂದ ಚಿಕ್ಕೋಡಿ, ರಾಜಕಾರಣಿಗಳಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಸತ್ತು ಹೋಗಿರುವುದಕ್ಕೆ ಕಾರಣ, ರಾಜಕಾರಣಿಗಳಲ್ಲಿ ಸೇವಕರಾಗಿಸುವಲ್ಲಿ ಜನರ ಪಾತ್ರ ಏನು? ಅಲ್ಲ, ಅದೇ ನಾನು ಹೇಳ್ತಿರೋದು, ಸೇವಕರು ಅಲ್ಲ ನಾಯಕರು ಅಲ್ಲ, ಎರಡು ರಾಂಗ್ ವರ್ಡ್ ಅದು ನನ್ನ ಪ್ರಕಾರ. ಕಾರ್ಮಿಕರಷ್ಟೇ, ಅವ್ರು ನಮ್ಮ ಸಂಬಳ ತಗೊಂಡು ಕೆಲಸ ಮಾಡೋ ಕಾರ್ಮಿಕರು. ಎಕ್ಸಾಕ್ಟ್ಲಿ, ನಾನು ಹೇಳಿದ್ದು ಹೆಂಗೆ ಸೇವೆ ಮಾಡ್ತಾರೆ ಅವರು, ಏನಕ್ಕೆ ಸೇವೆ ಮಾಡ್ತಾರೆ ಅವರು, ನಮಗೆ ಫ್ರೀಯಾಗಿ ಬಂದು ಸೇವೆ ಮಾಡ್ತಾರ ಇಲ್ಲ ಅಲ್ಲ, ಅಥವಾ ದುಡ್ಡು ಅವ್ರು ತಂದು ನಮಗೆಲ್ಲ ಎಲ್ಲ ಕಟ್ಕೊಟ್ಟು ಎಲ್ಲ ಮಾಡ್ತಾರೆ ನಾಯಕರಾಗೋದಕ್ಕೆ ಇಲ್ಲ ಅಲ್ಲ. ಸೊ ಎರಡೂ ಅಲ್ಲದೆ ಇದ್ದಾಗ ಅವ್ರು ಏನು, ಆ್ಯಕ್ಚುಲಿ ಒಂದು ಸಿಸ್ಟಮ್ ಚೆನ್ನಾಗಿದೆ, ನೀವು ಅಲ್ಲಿ ಬರ್ತೀರಾ, ನಿಮ್ಗೊಂದು ಆಫೀಸ್ ಕೊಡ್ತೀವಿ, ನಿಮ್ಗೊಂದು ಕಾರ್ ಕೊಡ್ತೀವಿ, ನಿಮ್ಗೆ ಸಂಬಳ ಕೊಡ್ತೀವಿ, ನಿಮಗೆ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಮಾಡ್ತೀವಿ, ನಿಮ್ಗೊಂದು ಇದು ಕೊಡ್ತೀವಿ, ಅಷ್ಟು ಕೊಡ್ತೀವಿ, ಇದು ಕೊಡ್ತೀವಿ, ಫ್ಲೈಟ್ ಟಿಕೆಟ್ ಕೊಡ್ತೀವಿ, ಎಲ್ಲವೂ ಇದೆ. ಸೊ ಅದೆಲ್ಲ ಯಾರು ಕೊಡ್ತಿರೋದು? ಪ್ರಜೆಗಳು ಕೊಡ್ತಿರೋದು. ಅದರಿಂದ ಕಾರ್ಮಿಕರು ತಾನೇ ಅವರು ಅಲ್ವಾ? ಯಾಕೆ ಸೇವಕ ಅಂತ ಹೇಳ್ಬೇಕು, ಯಾಕೆ ನಾಯಕ ಅಂತ ಹೇಳ್ಬೇಕು ಅಲ್ವಾ? ಫೈನ್,
ಸೊ ಒಂದ್ಸಲ ಕಾರ್ಮಿಕ ಅಂತ ಡಿಸೈಡ್ ಮಾಡಿದ ತಕ್ಷಣ ನಿಸ್ವಾರ್ಥ ಭಾವ ಸಹಜವಾಗಿ ಬರುತ್ತೆ, ಬಿಕಾಸ್ ಕೆಲಸ ಮಾಡಬೇಕು ಅಷ್ಟೇ ಅಂತ. ಸೊ ಮನೋಹರ್ ಕುಂದಾಪುರ ಅಂತ ಪ್ರಶ್ನೆ ಮಾಡಿದ್ದಾರೆ, ಪ್ರಜಾಕೀಯದ ಬಗ್ಗೆ ಯಾರಿಗಾದ್ರೂ ಹೇಳಿದಾಗ ಇದೆಲ್ಲ ನಡೆಯಲ್ಲ, ಎಫ್ ಬಿ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿಕೊಂಡು ಎಲೆಕ್ಷನ್ ಗೆದ್ಬಿಡ್ತಾರ, ನೀವೇ ಜನಗಳ ನಡುವೆ ಒಂದು ವೇದಿಕೆ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಬಾರ್ದು ಅಂತ ಮನೋಹರ್ ಕುಂದಾಪುರ ಪ್ರಶ್ನೆ. ಜನಗಳ ಮಧ್ಯದಲ್ಲಿ ವೇದಿಕೆ ಮಾಡಿಕೊಂಡಿದ್ದನ್ನು ಕೂಡ ನೀವೊಂದು ನಿಮ್ಮ ಫೇಸ್ಬುಕ್ ಅಲ್ಲಿ ನೋಡಬೇಕು ಇಲ್ಲ ಟಿವಿಲಿ ನೋಡಬೇಕು ಅಲ್ವಾ? ನಾನು ಮತ್ತೆ ಏನೋ 6 ಕೋಟಿ ಜನಕ್ಕೆ ಒಂದು ವೇದಿಕೆ ಮಾಡ್ಕೊಂಡು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇವಾಗ ಚೇಂಜ್ ಆಗಿದೆ, ಏನೇಳಿ ಟೆಕ್ನಾಲಜಿ ಹೆಂಗಿದೆ, ಈಗ ನಿಮ್ಮ ಫೋನಲ್ಲಿ ಕುತ್ಕೊಂಡು ನೋಡೋವಂಥ ಫೆಸಿಲಿಟಿ ಇದೆ, ಇದನ್ನೇ ಬಳಸ್ಕೊಳ್ಬೇಕು. ಆಮೇಲೆ ಎಲ್ಲದಕ್ಕಿಂತ ನಾನು ಎಲ್ಲದಕ್ಕಿಂತ ಇನ್ನೊಂದು ಬಿಲೀವ್ ಮಾಡೋದೇನೆಂದರೆ, ನಾಟ್ ನಿಮ್ಮ ಟೆಕ್ನಾಲಜಿನೂ ನಿಮ್ಮನ್ನು ಏನು ವೈರಲ್ ಮಾಡಲ್ಲ, ಅಥವಾ ನಿಮ್ಮ ಮಾಧ್ಯಮಗಳು ವೈರಲ್ ಮಾಡಲ್ಲ, ನಿಮ್ಮ ನ್ಯೂಸ್ ಪೇಪರ್ ವೈರಲ್ ಮಾಡಲ್ಲ, ಸತ್ಯ ತನ್ನಿಂತಾನೇ ವೈರಲ್ ಆಗಿ. ಇದನ್ನು ಒಪ್ಕೊಳ್ಬೇಕಾಗಿರುವಂಥ ಮಾತು. ನಾಗಾರ್ಜುನ ಬೆಂಗಳೂರು ಅವರು, ಇಂದಿನ ಯುವಜನತೆ ಹಾದಿ ತಪ್ಪಿದ ಹಾಗೆ ಜೀವಿಸಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥ, ಹಾದಿ ತಪ್ಪದ ಹಾಗೆ ತಪ್ಪಿದೆ ಅಂತ ಅವ್ರ ಲೆಕ್ಕಕ್ಕೆ, ಅದು ತಪ್ಪದ ಹಾಗೆ ಜೀವಿಸಬೇಕು ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಎಗೈನ್ ಹೇಳೋದಲ್ಲ, ನಾನು ಸರಿ ಹೋಗ್ಬೇಕು ಫಸ್ಟ್, ನಾನೇ ಹಾದಿ ತಪ್ಪಿದ್ದೀನಿ ಇಲ್ಲಿ ಅಂದರೆ. ಎಗೈನ್ ಒಬ್ಬೊಬ್ರು ಅದು ವೈಯಕ್ತಿಕ, ಅದು ಆ್ಯಕ್ಚುಲಿ ಕರೆಕ್ಟ್, ಒಬ್ಬೊಬ್ರು ಚೇಂಜ್ ಆಗಬೇಕು, ಕರೆಕ್ಟ್. ಇದು ಬೇರೆ ಮಾತಾಡ್ತಿರೋದು ನಾವು, ಇದು ನೀವು ವೈಯಕ್ತಿಕವಾಗಿ ಚೇಂಜ್ ಮಾಡೋಕ್ಕೊಂದು ಸರ್ಕಾರ ಅಲ್ಲ, ಸರ್ಕಾರಿಗಿದೆ ಹೆಲ್ಮೆಟ್ ಹಾಕ್ಬಿಡಿ, ಇದಾಕ್ಬಿಡಿ, ಅದಾಕ್ಬಿಡಿ, ಈ ಥರ ಕಾನೂನುಗಳು ತರ್ತಾರಲ್ಲ ಅದೆಲ್ಲ ಇದು. ಬಟ್ ನೀವು ಕುಡಿಬೇಡಿ ತಿನ್ಬೇಡಿ ಅಂತಲೂ ಹೇಳ್ತಾರೆ, ಏನು ಹೇಳಿ, ಬಟ್ ಕುಡಿತೀವಿ ನಾವು. ಸೊ ಅದೆಲ್ಲ ವೈಯಕ್ತಿಕವಾಗಿ ಸಂಬಂಧಪಟ್ಟಂತ ವಿಷಯ. ತಾಂತ್ರಿಕ ಅಭಿಯಂತರರು ಕೊಪ್ಪಳ ಪ್ರದೀಪ್ ಶಿಂಗಟಾಲೂರಂತೆ, ತಮ್ಮ ಬಹುಪಾಲು ಚಿತ್ರಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಅಣಕಿಸುವ ಟೀಕಿಸುವ ತಿದ್ದುವ ಪ್ರಯತ್ನ ಮಾಡಿದ್ದೀರಿ. ಹಲವಾರು ದೇಶಗಳನ್ನು ಸುತ್ತಿರುವ ನೀವು ಶಿಸ್ತುಬದ್ಧ ವ್ಯವಸ್ಥೆಯನ್ನು ಭಾರತೀಯ ಸಂವಿಧಾನದ ನಿರ್ಣಯವಾಗಿ ತರಲು ಪ್ರಯತ್ನಿಸ್ತಾ ಇರುವುದು ಶ್ಲಾಘನೀಯ. ಆದರೆ ರಾಜಕೀಯದಲ್ಲಿ ಅನಿವಾಸಿ ಭಾರತೀಯರ ಪ್ರವೇಶ ಮಹತ್ವ ಮತ್ತು ಅವರ ಪಾತ್ರ ಮುಖ್ಯನಾ? ಮುಖ್ಯ ಅಂತಾದರೆ ಈ ಪ್ರಜಾಪರ ಪಕ್ಷದಲ್ಲಿ ಅವರಿಗಿರುವ ಸ್ಥಾನ ಜವಾಬ್ದಾರಿಗಳೇನು, ಎನ್ ಆರ್ ಐಗಳಿಗೆ ಏನು ಅಂತ? ಮೇ ಬಿ ಪಾಲಿಸಿ ಖಂಡಿತ ಇಲ್ಲ, ತುಂಬಾ ಜನ ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಡಾಕ್ಟರ್ ಗಿರೀಶ್ ಅಂತ ಒಬ್ರು ಅವರು ಅಮೆರಿಕಲ್ ಏನು ಕಾರ್ಡಿಯಾಲಜಿಸ್ಟ್ ಆಗಿದ್ದಾರೆ, ಅವ್ರು ಬಂದಿಲ್ಲ ನಮ್ಮ ಹೆಲ್ತ್ ಇದಕ್ಕೆಲ್ಲ ಕೂತಿದ್ರು ನಮ್ಮ ಜೊತೆಯಲ್ಲಿ. ಸೊ ಆತರ ಬೇರೆ ಬೇರೆ ಕಡೆಯಿಂದ ಇನ್ಪುಟ್ಸ್ ಕಳಿಸ್ತಾ ಇರ್ತಾರೆ, ನೋಡಿ ಇಲ್ಲಿ ಹಿಂಗಿದೆ, ಇಲ್ಲಿ ಈ ತರ ಸಿಸ್ಟಮ್ ಇದೆ, ಸೌರವ್ ಬಾಬು ಅಂತ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಡ್ರೈನೇಜ್ ಸಿಸ್ಟಮ್ ಹೆಂಗಿದೆ ಅಲ್ಲಿ ನಾನು ಅದಾಗಲೂ ಅಬ್ಸರ್ವ್ ಮಾಡಿದೆ, ಎಲ್ಲ ಮೇಡ್ ಇನ್ ಇಂಡಿಯಾ ಅಂತಿದೆ ಒಂದೊಂದು ಡ್ರೈನೇಜು ಕೂಡ. ಏನೇ ಇದು ಎಲ್ಲೋದ್ರೂ ಕೂಡ ಮೇಡ್ ಇನ್ ಇಂಡಿಯಾ ಅಂತಿದೆಯಲ್ಲ, ನಮ್ಮಲ್ಲಿ ಯಾಕೆ ಈ ಥರ ಇಲ್ಲ ಅಂತ. ಸೊ ಅವರು ಅದನ್ನೊಂದು ಮಾಡಿ ಒಂದು ಪ್ರೆಸೆಂಟೇಷನ್ ಮಾಡಿದ್ರು, ಒಂದು ಲೈವ್ ಮಾಡಿದ್ವಿ ನಾವು. ಸೊ ಆ ಥರ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಹೆಂಗಿದೆ ಅನ್ನೋದು ಐಡಿಯಾ ತರ್ತಾರೆ, ಅದಕ್ಕೆ ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಕಾಸ್ಟ್ ಎಷ್ಟಾಗುತ್ತೆ, ಆ ಥರದ್ದೆಲ್ಲ ಖಂಡಿತ ಎಲ್ಲರೂ ಸೇರಿದ್ರು ಸೇರಿ, ಅಂದರೆ ಸಮಾಜ ಸೇರಿದಾಗಲೇ ಬದಲಾವಣೆ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧ್ಯ ಆಗೋದು, ಎಲ್ಲರೂ ಸೇರಬೇಕು ಅಂತ. ಇನ್ನು ಮ್ಯಾಕ್ಸಿಮಮ್ ಪ್ರಶ್ನೆಗಳು ಅದೇ ಥರದ್ದಿವೆ ಮತ್ತು ನಾನು ಅದನ್ನು ಕೇಳಿಯಾಗಿದೆ. ಬಟ್ ಉಪೇಂದ್ರ ಅವರೇ ಮಾತಾಡಿ ಭಾಳ ಸಂತೋಷ ಆಯಿತು ನಮಗೆ. ಮೇ ಬಿ ಫ್ರಮ್ ಪಾಸ್ಟ್ 1 ಅವರ್ ನಾವು 1 ಅವರ್ ಆಯ್ತು, ಬಟ್ ಗೊತ್ತೇ ಆಗಿಲ್ಲ, ಇನ್ನೂ ಮಾತಾಡ್ಲಿಕ್ಕೆ ಮತ್ತು ಚರ್ನಿಂಗ್ ಆಗ್ಬೇಕಲ್ಲ. ದಯವಿಟ್ಟು ಅದೊಂದು ತಮ್ಮಂತವ್ರು ಬರ್ಬೇಕು ಇಲ್ಲಿ, ತಮ್ಮಂತವ್ರು ಮುಂದಾಳತ್ವ ವಹಿಸ್ಕೊಬೇಕು, ಯಾಕಂದ್ರೆ ತುಂಬಾ ಕಳಕಳಿ ಇದೆ ನಿಮ್ಗೆ, ತುಂಬಾ ಕಾಳಜಿ ಇದೆ. ಒಂದು ಗ್ರೂಪ್ ಮಾಡ್ಕೊಂಡಿದ್ರ ಎಲ್ಲೆಲ್ಲೋ ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀರ, ಬಟ್ ಮೇ ಬಿ ನೀವ್ ಹೇಳ್ತಿದ್ರ ಜನಗಳ ಹತ್ರ ಹೋಗಿ ನಾನು ಮಾಡ್ತೀನಿ, ನಾನು ಚೇಂಜಸ್ ತರ್ತೀನಿ ಅಂತ. ಬಟ್ ಇಲ್ಲಿ ಹೇಳ್ತಿರ್ತೀನಿ ಒಂದೇ ಗುರಿ, ಇಬ್ರು ಬೇರೆ ದಿಕ್ಕಿಂದ ಬರ್ತಿದ್ದೀವಿ, ಯು ಆರ್ ಕಮಿಂಗ್ ಫ್ರಮ್ ಬಾಟಮ್ ಟು ಡೌನ್, ನಾನು ಅಪ್ವರ್ಡ್ಸ್ ನನ್ನ ಯಾತ್ರೆ ಇದೆ. ಸೊ ಎರಡು ದಾರಿ ತುಂಬಾ ಜನ ಬಂದಿರ, ಅದು ಒಂದು ಹೇಳ್ತೀನಿ ಕೇಳಿ, ಒಂದು ಸಮಾಜ ಸೇವೆ ಮಾಡೋದು, ಒಂದಷ್ಟು ಹೆಸರು ಮಾಡೋದು, ಒಂದಷ್ಟು ಅಲ್ಲಿ ಇನ್ವೆಸ್ಟ್ ಮಾಡೋದು, ಅದನ್ನ ಮತ್ತೆ ಒಂದು ಏನೋ ಒಂದು ಪಾಪ್ಯುಲರ್ ಆಗ್ಬಿಟ್ಟು ಇದೇ ನನ್ನ ಕ್ರೈಟೀರಿಯಾ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೆ ಮತ್ತೆ ಎಲೆಕ್ಷನ್ ಬರೋದು, ಏನು ಮಾಡೋಕ್ಕಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ಬಟ್ ಅದೇನಾಗುತ್ತೆ ಅಂದ್ರೆ ಈ ತರ ಒಳ್ಳೆ ಕೆಲಸ ಮಾಡೋದ್ರ ಜೊತೆ ಒಂದಷ್ಟು ಜನ ಉಟ್ಕೊಂತಾರಲ್ಲಿ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದು, ದುಡ್ಡಿರೋರು ಬಂದು ಮಾಡ್ತಾರೆ, ಪ್ಲಸ್ ಅದು ಮತ್ತೆ ಬಿಸ್ನೆಸ್ ಮಾಡ್ತಾರೆ. ನಾನು ಹೇಳಿದ್ದು ಇದನ್ನ ಬದಲು ಡೈರೆಕ್ಟ್ ಆಗಿ ಇಲ್ಲೇ ಬನ್ನಿ, ಯಾಕಂದ್ರೆ ಒಂದು ಸಿಸ್ಟಮ್ ಇದೆಯಲ್ಲ, ಇಲ್ಲೇ ಒಂದು ಸಿಸ್ಟಮ್ ಇದೆಯಲ್ವಾ, ಇದು ಸರಿ ಇಲ್ವಾ? ಮಿತ್ರರೆ ಇನ್ನೊಂದು ಚರ್ಚೆಗೆ ನಾಂದಿ ಆಗ್ತಾ ಇದೆ, ಅಂಡ್ ಈ ಚರ್ಚೆನೂ ಒಂದ್ಸಲ ಮಾಡೋಣ. ಸೊ ಅವರ ವಾದ ಮತ್ತು ನನ್ನ ವಾದವನ್ನು ಒಂದ್ಸಲ ನಾವು ಇಬ್ರು ಕೂತ್ಕೊಂಡು ಚರ್ಚೆ ಮಾಡಬೇಕಾಗಿದೆ, ಮತ್ತು 1 ಗಂಟೆಗಳ ಕಾಲ ಅವರ ನಿರರ್ಗಳವಾದ ಅವರ ಕಲ್ಪನೆಗಳನ್ನ ಮತ್ತು ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಕೂಡ ಅವರು ಬಿಡಿಸ್ಕೊಂಡಂತ ರೀತಿ ತಿಳಿದಿರೋ ಅಷ್ಟು ಹೇಳಿದೀನಿ, ನನಗೆ ಗೊತ್ತಿಲ್ಲ, ಕೆಲವು ಸತಿ ಎಕ್ಸೈಟ್ ಆಗಿ ಓವರ್ ಆಗಿ ಮಾತಾಡಿದಾಗ ನಾನೇನೋ ಅತ್ಯಂತ ತಿಳ್ಕೊಂಡಿದ್ದೀನಿ. ಉಪೇಂದ್ರ ಅವ್ರು ಎಷ್ಟೇ ಹೇಳಿದ್ರು ನಮ್ಮ ನಡುವಿನ ಅತ್ಯಂತ ಬುದ್ಧಿವಂತರಲ್ಲಿ ಒಬ್ಬರು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಸೊ ಇದು 100% ಹೌದು, ಮತ್ತು ನಾನು ಮಾತನಾಡುವಾಗ ಬಹಳ ಬಾರಿ ನೋಡ್ತಿರ್ತೀನಿ, ಅಂಡ್ ಹೀ ಕ್ಯಾನ್ ಕನ್ವಿನ್ಸ್ ಎನಿವನ್, ಅವ್ರಿಗೊಂದು ಅದೊಂದು ಅದ್ಭುತವಾದ ಕೆಪಾಸಿಟಿ ಇದೆ, ದಟ್ಸ್ ವಾಟ್ ಐ ಅಬ್ಸರ್ವ್ ಇನ್ ಉಪೇಂದ್ರ. ಅಂಡ್ ಅವರ ಕಾಳಜಿ ಇದೆಯಲ್ಲ,
ಅದು ತುಂಬಾ ಪ್ರಾಮಾಣಿಕವಾದ್ದು ಮತ್ತು ಅದರಲ್ಲಿ ತುಂಬಾ ನಿಸ್ವಾರ್ಥತೆ ಇದೆ. ಅವರಿಗೆ ತಾನೇ ಮಾಡಬೇಕು. ಇದು ನಾನು ಇವತ್ತು ಲೈವ್ ಅಲ್ಲಿ ಮಾತಾಡ್ತಿರೋದಲ್ಲ, ಹಿಂದೆಯೂ ಕೂಡ ಪರ್ಸನಲ್ ಆಗಿ ಮಾತನಾಡೋದು ಅವ್ರು ಬಹಳ ಸಲ ಹೇಳಿದ್ದಾರೆ, ಯಾರು ಮಾಡಿದ್ರು ದಿಸ್ ಇಸ್ ರೈಟ್, ಅವ್ರ ಜೊತೆ ನಾವು ಇರ್ತೀವಿ ಅನ್ನೋಷ್ಟು ಮಟ್ಟಿಗೆ ಹಿ ಈಸ್ ಓಪನ್ ಟು ಎನಿಥಿಂಗ್ ಇದೆಯಲ್ಲ, ಅದೇ ಅವರ ಒಟ್ಟಾರೆ ಶಕ್ತಿ ಅಂತ. ಮತ್ತು ಎಲ್ಲಿ ಪ್ರಾಮಾಣಿಕತೆ ಇದೆ, ಇಲ್ಲಿ ನಿಸ್ವಾರ್ಥತೆ ಇದೆ, ಅದು ಗೆಲ್ಲಲೇಬೇಕು ಎನ್ನುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಸೊ ನಾನು ನೀವು ಎಲ್ಲ ಸೇರಿ ಅವ್ರಿಗೊಂದು ಪ್ರೀತಿಪೂರ್ವಕವಾಗಿ ಹಾರೈಸೋಣ. ಅಂಡ್ ಲೆಟ್ ಅಸ್ ಸ್ಟ್ಯಾಂಡ್ ವಿತ್ ಉಪೇಂದ್ರ ಅಂಡ್ ಎಸ್ ಪ್ರಜಾಕೀಯ. ಸೊ ಶುಭವಾಗಲಿ ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾರೈಸ್ತೀನಿ. ಬಹಳ ಸಂತೋಷ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಎಲ್ಲ ವೀಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಎಲ್ಲರಿಗೂ ತುಂಬಾ ಕ್ವಶನ್ ಕೇಳಿರೋರಿಗೆ ಎಲ್ಲದಕ್ಕೂ ಆನ್ಸರ್ ಮಾಡಕ್ ಆಗಿದೆಯೋ ಗೊತ್ತಿಲ್ಲ ನನಗೆ, ತುಂಬಾ ಖುಷಿ ಆಯ್ತು. ನೀವೆಲ್ಲ ಏನೋ ನಿಮ್ಮ ಒಂದು ದೊಡ್ಡ ಗ್ಯಾಂಗ್ ಇದೆ, ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದೀರಾ. ಸೊ ನೀವೆಲ್ಲ ಜೊತೆಲಿ ಸೇರಿದ್ರೆ, ಇದು ಒಂದು ಪಕ್ಷ, ಇದಕ್ಕೆ ಸೇರಿದ್ರೆ ನಾನು ಪ್ರಜಾಕೀಯ ಅಲ್ಲ, ಇದು ಇದು ನಿಮ್ಮದು, ಇದು ನಂದು ಏನು ಇಲ್ಲ, ಇಲ್ಲಿ ಎಲ್ಲರದು ಇದು. ಏನೋ ಅದನ್ನ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ನಾನು ಎರಡು ವರ್ಷದಲ್ಲಿ. ಮತ್ತೆ ಈ ಪಕ್ಷನೇ ಬಿಟ್ಬಿಟ್ಟು ಇನ್ನೊಂದೇನೋ ಒಂದು ಮಾಡಿ, ಯಾಕಂದ್ರೆ ಇದಕ್ಕೆ ಮತ್ತೆ ನಾನೇ ಹಿಡ್ಕೊಂಡು ಕರೆಕ್ಟರ್ ಆಗ್ಬಾರ್ದು ಅಂತ. ಎಲ್ಲರೂ ಬನ್ನಿ, ಎಲ್ಲರೂ ನಿಂತ್ಕೊಂಡು ಮಾಡಬೇಕು. ಎಲ್ಲರದ್ದು ನಾನಂದ್ರೆ ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಿಲ್ಲ. ನಿಮ್ಮ ಕೈಲಾದಷ್ಟು ಇದ್ರ ಬಗ್ಗೆ ಒಂದು 10 ಜನ ಕೇಳಿ, ಅದೇ ನೀವು ಮಾಡೋ ದೊಡ್ಡ ಕೆಲಸ. ಕೆಲವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಬೇಕು ಅನ್ನೋರು ಡೈರೆಕ್ಟ್ ಆಗಿ ಬನ್ನಿ, ಖಂಡಿತವಾಗಿ ಬಂದು ನೀವು ಬೇಕಾದ್ರೆ ಇಲ್ಲಿ ನೀವೇ ಮುನ್ನಡೆಸ್ಕೊಂಡು ಹೋಗ್ಬೋದು. ಅದು ಅವರ ಹೃದಯ, ದೊಡ್ಡ ಹೃದಯ ಅದು. ಮಿತ್ರರೇ, ನಮ್ಮ ಸತೀಶ್ ಸ್ಟೋರ್ಸ್ ಅವರು ಅವರಿಗೆ ಪ್ರೀತಿಯಿಂದ ಈ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಈ ಗೌರವವನ್ನು ಅವ್ರಿಗೆ ಸಮರ್ಪಿಸ್ತಿದ್ದೀನಿ. ಮಿತ್ರರೇ, ಅವರ ಮನಸ್ಸು ಅಷ್ಟೇ ಮುಗ್ಧವಾಗ್ತದೆ. ಐ ನೋ ಇಟ್. ನಿಮ್ಮ ಮನಸ್ಸಿನಲ್ಲಿ ಆ ಕಲ್ಮಶ ಇಲ್ಲದೆ ಇರೋದ್ರಿಂದ, ಫಿಲ್ಟರ್ ಇಲ್ಲದೆ ಇರೋವಂಥದ್ದು ಅನ್ನೋದು ಅವರೇ ಏನು ಬಳಸ್ತಾರೆ, ಐ ಆಲ್ವೇಸ್ ಫೀಲ್ ಇಟ್. ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರುವಾಗ ಅವರ ಈ ಕಲ್ಪನೆಗಳು ಭೂಮಿಗಳಿಗೆಲ್ಲಿ ಮತ್ತು ಸಾಕಾರಗೊಳ್ಳುವಂಥ ವಾತಾವರಣ ನಿರ್ಮಾಣವಾಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.